ఎంగట్రవణా చాముండే పెట్టది చాముండవా మాదేశరను పెట్టది మాదేవా నంద గోకుల దంగిరో నన్న మనేన ఇంగే బెలుసుకుంది యాబో శాంతవా ఏం మార్చిదరా ఇన్న ఏయ్ 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 ఇవ సంక్రాంతి హబ్బ అనదు మరిబేడ దేవుర్ మనే గోగి మంగళారతి తకొండు మొదలు నమస్కార దేవుర్ మాడ్బా నీను మాడిబిట్ బందేల నిన్ దేవుర్ నమస్కార నీకు నన్న దేవుర్ నమస్కార నాకు అశిషి ఓగో అంతంద్రే కేళ్ళబెక మన యజమానికి ఎదరాడదే ఏడదస్ మాడి वस पटे उठे कूगमारी वर्षक बर संक्रांति राष्ट्र के सूर् कित्तोगंगा नेरेयवरेयवरिगेल्ल केळबेकेनो तुत्तूरी अंदंग हौदल्वा वर्षक सल नीर इकोद सांग नड़ी अशिशी मुल्लंदे मई को सीमे कूदल वाटे मई मेले दुरासे उतारता वसपटे उठक निगनिगी नली गेल बुद्दाड़ मैगण कलापत् ऐन हंग्रे काल गौड़े नडस्ती हिरेमने रामेगौड़ तम देवेगौड़ नीन इन्यारो कलाप तुड़ोदीम ये तक 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 नहीं बटे उठ नन बंद निगी हि ले काोण याकेण केकर्सको हम नोड़ता निंगू सर कलाप सीरे तीन तक अय्यो निम्नारे कलाप सीरे उठीना तल तलांत्रदिंद हालू जन कई तुड़ शिवप्प नायकन बंडारद बोरेगौड़न मनतन मलसीमे हेण्णु नानु अन्नोदन्न मरेबेडि बल्ले बल्ले निन्न बंडारद बोरेगौड़न मनतन बड़िवार केळि केळि किवि तूतु बिद्दोगैते ले इवत्तादरू निन्न नाल्गे ओसि लगाम हाकि नाल्कु ओळ्ळे मातु ननगेनंत ग्राचार निम्म मेच्चिन नाज्ञेगे नानेनो कैयल्लि ओंदु चोंबु कंसल्लि ओंदु दिंबु इट्कोंडु कंगालागि बंद मने तुंबिल्ल ले इवत्ते आ सीरे उट्कोंबिडु नाले वर्गू नाजोक मड़गद्रे आमेले एडवट्टादा तो व्यापार इवत्तु नरमनसर अलंकार माड्कोळ्ळो दिन नाले एम्मे इंतवुगळिगे अलंकार माडो दिन आ जातिगे सेरिबिट्टिगे दोड्डप्प 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 अय्यप्प दोड्डप्प 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 नोड़ दोड्डप्प संक्रांति बंतल्ल नाळे गौसोत्सव मेरवणिगे माडबेकल्ल कोंबन बण्ण वणगले अंत इवत्ते बण्ण बळियक्कोद्रे नन्न तीवदूर नीरिनोळगे उंटिसिबिडतल्ल खंडे अदर सोक्क इवत्तु वस्ता नोडबेका निम्म दोड्डव्व तवर मने अंत ओंदु बळवळे अल्वा एम्मे अवळ बुद्धिन इदक्कु एय् एय् इन सल ऐन हिंग सुटल बरदे गोता मई चना वर्सक पंच उठ अरे पंचे ಇದೇನ್ ದೊಡ್ಡಪ್ಪ ಒಂದು ಕಡ್ಡಿ ಅಂಚಿನ ಪಂಚನ ನೀನು ತರೋದು ಒಂದು ಬೆರಳಗಳ ಕಲಾಪತಿ ಇರೋ ತಂದಿದ್ರೆ ಏನು ಮಹಾ ಗಂಟು ಮುಳುಗೋ ಬಿಡ್ತಿದ್ದಿದ್ದು ಅಯ್ಯೋ ಅಲ್ವಾ ನಿಂಗ ಅದೊಂದೇ ಸಾಂಗ ಇದ್ದಿದ್ದು ನೀ ಮಾಡೋ ದುಡಿಮೆಗೆ ಜಬರ್ದಸ್ತನ ಜರಿ ಪಂಚನ ರೇದೆ ಅಂಗೋದಿ ಹೇಳು ಯಾಕ್ ದೊಡ್ಡವ ನಾನು ಜರಿ ಪಂಚ ಉಟ್ಕೊಳ್ಳಕ ಲಾಯಕ್ ಇಲ್ಲ ಅಂದ್ಕೊಂಡಿದ್ದೀಯಾ ಕೇಳ್ದೆ ದೊಡ್ಡಪ್ಪ ಯಾಕೆ ಅವನು ಏನು ಕಡಿಮೆ ಆಗಿರೋದು ಮನೆ ಇರೇ ಮಗ ಅವನು ಅವನಿಗಿಲ್ದಿರೋ ಸ್ವತಂತ್ರ ಯಾರ್ಗದೆ ಈ ಮನೆಯಲ್ಲಿ ಅದೇ ಕೇಳ್ ದೊಡ್ಡಪ್ಪ ಸರಿಯಾಗಿ ಕೇಳು ದೊಡ್ಡವಾ ನೀನಿಂಗೆಲ್ಲ ನನ್ನ ಕಿಚಾಯಿಸಿದಿಯೋ ನಾಳೆಯಿಂದ ನಾಗ ಬೆರಳಗಳ ಜರಿ ಇರೋ ನವೀರ್ ಪಂಚನೆ ಉಟ್ಕೊಳ್ಳೋದು ಅಂತ ಚೆಂಡಿ ಹಿಡಿದು ಬಿಟ್ಟೆನು ಹುಷಾರ್ ಅಲ್ಲ ಮತ್ತೆ ಅಯ್ಯೋ ಅವಳತ್ರ ಏನ್ ಮಾತು ನಡೆಯೋ ಮರಿ ಅವಳ ಗುಣ ನಿಂಗೆ ಏನಾರು ವಸ್ತಾ ನೆಗಡಿಯಕ್ಕೆ ಸುಳಿ ಜ್ವರ ಬಂದ್ಬಿಟ್ಟಾತು ಬಟ್ಟೆ ಉಟ್ಕೋ ಹೋಗು ಬೈರ್ಸ್ಕೋ ಹೋಗು ಹೋಗಪ್ಪ ಅಯ್ಯಯ್ಯಪ್ಪ ಬರ್ತಾ ಬರ್ತಾ ಕಸಕ್ಕಿಂತ ಕಡೆ ಮಾಡ್ತಾ ಇದ್ದೀರಾ ಈ ಮನೆಗೆ ಇರೇ ಸಸಿಯಾಗಿ ಬಂದು ದೊಡ್ಡ ಗೌಡ್ತಿ ಆಗಿರೋ ನನಗೆ ಮರ್ಮದನೆ ಇಲ್ಲದಂಗ ಮಾಡ್ತಾ ಇದ್ದೀರಾ ನಂದು ಅಂತ ಹೇಳ್ಕೊಳ್ಳ ಹಾಗೆ ದೇವ್ರು ನನ್ನ ಹೊಟ್ಟೆಲಿ ಒಂದು ಜೀವ ತುಂಬಿದ್ರೆ ಹಿಂಗ ಆಡ್ತಾ ಇದ್ರೆ ನೀವು ಲೇ ಮನಸ ದೇವ್ರು ಕೊಟ್ಟಿದ್ರಲ್ಲಿ ತೃಪ್ತಿ ಪಡೋದು ಕಲಿಬೇಕಣೆ ಆಸೆಗೆಲ್ಲ ಇದೆ ಪಾರ ಈಗ ನಿನಗೆ ಏನು ಕಡಿಮೆ ಮಾಡಿದ್ರು ಮುತ್ತು ರತ್ನದಾಗಿ ತಮ್ಮನಿಗೆ ಎರಡು ಮಕ್ಕಳವೆ
ಅವು ನಮ್ದೇ ಅಲ್ವಾ? ಎಂಗಟರಮಣ, ನಿನಗೆ ಯಾವಾಗ ಬುದ್ಧಿ ಬರ್ತದೋ ಕಣ. ವರ್ಷ ವರ್ಷ ಜೊಚ್ಚೊತ್ತಲೆ ಹೊಸಬಟ್ಟೆ ಉಟ್ಕೊಂಡು ಈ ನಮ್ಮಪ್ಪನ ಪಾದ ಕಡ್ಡಿ ಬೀಳ್ತಿದ್ದೆ. ಈ ವರ್ಷ ಕಲಿಯಾಗ ನೀನ್ ದೂರ ಹೋಗ್ಬಿಟ್ಟೆ. ಆದ್ರೇನ, ನಿನ್ ಬಿಟ್ಟು ದೇವ್ರಿಗೆ ನಾನೊಬ್ಬನೇ ಅಡ್ಡಿ ಬಿದ್ದೆ ನಾ ಹಬ್ಬದ ದಿವಸ? ನೀನ್ ಮೊದ್ಲು, ನೀನ ಮೊದ್ಲು ಹಾಳ್ ಕುಂಟು ಬಸವನ ಕುಂತು ನಿನ್ನೂ ಎತ್ಕೊಂಡು ನಾನು ಹೇಗೋ ಅಡ್ಬೀಳಿ ಅಡ್ಬೀಳಪ್ಪ ಬೀಳ. ನಮ್ಮಪ್ಪ ನನ್ನ ತಮ್ಮನು ತುಂಬಾ ವಿದ್ಯಾಬುದ್ಧಿ ಕೊಟ್ಟು ಕಾಪಾಡಪ್ಪ. ನನ್ನ ವಿಷಯ ನಿಂಗೇನು ಹೇಳೋಂಗಿದೆ? ಇತರಿಗೆ ಭಾರವಾಗದಂಗೆ ನಾಲ್ಕೇ ದಿವಸ ಬದುಕಿದ್ದು ನನ್ನ ತಮ್ಮನ ದೌಲತ್ ನೋಡಿ ಕಣ್ಣು ಮುಚ್ಕೊಳಂಗ್ ಮಾಡ್ಬಿಡು ನಮ್ಮಪ್ಪ. ನಮ್ಮಿಬ್ಬರ ಅದೃಷ್ಟನು ಅವನೊಬ್ಬನಿಗೆ ಕೊಟ್ಟುಬಿಡು. ಆದಿ ಪೂಜೆಯ ಕೊಂಬ ಆನೆ ಮಗನೇ ಆದರಕ್ಕೆ ಮೊದಲಿಗನೇ ಹರನ ಮಗನೇ ಆವ ಹರಕೆಯ ನಿನ್ನ ಬೇಡಲಯ್ಯ ಕಾವ ದೊರೆ ನೀ ಬಲ್ಲೆ ವರ ಕರುಣಿಸಯ್ಯ. ಬಂದಾಳು ಮಂದಾರೆ ರಂಭೆ ಬಲ್ಲಾಳ ರಾಯನ ಚಿತ್ತಾರ ಬೊಂಬೆ ಯಾವು ರಮ್ಮುದೇವಿ ಮಳ್ಳಿ ಮೋಳಿ ಮರುವಾದೆ ಇಲ್ಲದ ಗಯ್ಯಾಳಿ. ಬದುಕಿ ಬಲ್ಲೆ ನಿನ್ನ ನಾಚಿಕೆ ಗೆಟ್ಟನೇ ನಿತನ ಮುಂಡು ಕೈಯ ಕುಂಟು ಬಸವ ಬಲ್ಲೆ ನಿನ್ನ ಜಂಬಗರುವ ಹತ್ತು ಮೀರಿ ಹರಟಿದರೆ ಹಲ್ಲು ಮುರಿದು ಉದಿರಿಸುವೆ ನೂರು ಜನ್ಮ ಹೊತ್ತರು ಬೇಡ ಕಾಳು ಬೇಯದು ಯಾವು ರಮ್ಮುದೇವಿ ಮಳ್ಳಿ ಮೋಳಿ ಮರುವಾದೆ ಇಲ್ಲದ ಗಯ್ಯಾಳಿ. ಇವ ಎಲ್ಲಿಂದ ಬಂದಾನು ಸಿಂಗಾರ ಸೂರ ಹತ್ತು ಬದ್ದಿಲ್ಲದ ಹಮ್ಮೀರ ಯಾವು ರಮ್ಮುದೇವಿ ಮಳ್ಳಿ ಮೋಳಿ ಮರುವಾದೆ ಇಲ್ಲದ ಗಯ್ಯಾಳಿ. ಕೈಯೆಲ್ಲ ನಯ ಭಯವಿಲ್ಲದ ಹರೆಯದ ಕುದುರೆ ಸೊಟ್ಟ
ಮಾರೆ ಸೊಟ್ಟ ಮಾರೆ ಸೊಟ್ಟ ಮಾರೆ ಸೊಟ್ಟ ಮಾರೆ ಸೊಟ್ಟ ಮಾರೆ ಸೊಟ್ಟ ಮಾರೆ ನೀವೇ 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 ಯಾರೇ ಬೈ ಹುಚ್ಚಪ್ಪ ಅವನು ನನ್ನ ಹಿರೇಮಗ ಕಣವ ತಿಳಿದಂದ್ಬಿಟ್ಟೆ ಕ್ಷಮಿಸವ್ವ ಏನು ತಿಳ್ಕೊಬೇಡ ಅಂತ ಹೇಳವ ಅವರಿಗೆ ಅಯ್ಯ ಕ್ಷಮಿಸೋದೇನ್ ಬಂತು ಬಿಡು ದೇವ್ರನ್ನ ಇಟ್ಟಿರೋದೇ ಹಿಂಗೆ ಅಲ್ಲ ಹಬ್ಬದ ದಿವಸ ಹೊಸಬಟ್ಟೆ ಹಾಕೊಂಡು ನಿನ್ ಕಾಲ್ ಮುಗಿಬೇಕು ಅಂತ ಬಂದ್ರೆ ಎಲ್ಲ ಹೋಗ್ಬಿಟ್ಟಿದ್ದೆ ನೀನು ಕಾದು ಕಾದು ಕಣ್ಗುಟ್ಟುಗಳೆಲ್ಲ ಬೆಳ್ಳಗಾಗೋದು ಇದ್ ನ್ಯಾಯವ ನಿಂಗೆ ನೋಡ್ದ ಮಗ ಹೆಂಗೈತೆ ಇವನ್ ಮಾತು ಎಷ್ಟು ವಯಸ್ಸಾದ್ರು ಇನ್ನೂ ಎಳೆ ಮಗಿನಂಗೆ ಆಡ್ತಾವನೆ ಎಳೆ ಮಗು ಆಗಿದ್ರೆ ಕಣ್ಗಳಲ್ಲಿ ಎರಿಕೊಂಡು ತಿರುಗಾಡ್ತಿದ್ದೆ ಈಗ ಬೆಳೆದು ದಡಿನಾಗ್ಬಿಟ್ಟೆ ನೋಡು ಎಲ್ಲಿ ಅಂದ್ರೆ ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀಯ ಏನು ಅದು ಹೇಳವ ಅಂದ್ರೆ ಏನು ಅದೇ ಯಾರು ಅಂತ ಯಾರು ಏನು ಗೊತ್ತಿಲ್ಲ ಪಾಪ ಅದೇ ಆ ಚಂದುಳ್ಳಿ ಹೆಣ್ಣು ಯಾರು ಅಂತ ಓಹೋ ಇವಳ ನನ್ನ ತಮ್ಮನ ಮಗಳಪ್ಪ ಆಗಿನ್ನು ನಿನ್ ಎಳೆಯ ಮಗ ಸೋದ್ರ ಮಾವನ ಗ್ಯಾಪ್ಕ ಸುದ್ದ ಇಲ್ಲ ನಿಂಗೆ ನಿನ್ ಕೆನ್ನೆ ಎಲ್ಲ ಕೆಂಪ್ಕಾಗೋ ಹಂಗೆ ಕಚ್ಚಿ ಕಚ್ಚಿ ಬೋಡ್ಸೋ ನಿನ್ನ ಅವನ್ ಹೋದ್ಮ್ಯಾಗೆ ಅವ್ರ ಅವ್ವ ತವ್ರ ಮನೆ ಸೇರ್ಕೊಂಡು ಈಗೊಂದ್ ತಿಂಗಳ ಮುಂಚೆ ಅವಳು ತೀರ್ಕೊಂಡಂತೆ ಪಾಪ ಅಪ್ಪ ಅಮ್ಮನ ಕಳ್ಕೊಂಡ್ ತಬ್ಲಿ ಹೆಂಗ್ ಒಂಟಿಯಾಗಿದ್ದಾಳು ಅಂತ ಸುದ್ದಿ ತಿಳಿದ ಕೂಡ್ಲೆ ನಾನೇ ಹೋಗಿ ಕರ್ಕೊಂಡ್ ಬಂದೆ ಓಹೋ ಅದಕ್ಕೆ ಒತ್ತಾರೆಯಿಂದ ನಿನ್ ಮನೇಲಿ ಚೆಕ್ಕರ್ರು ಅಂತೂ ಸೀಮೆಯಾಗೆಲ್ಲ ನಿನ್ನಂತವ್ರು ಎದ್ದು ಬಿಟ್ರೆ ತಬ್ಲಿ ಅನ್ಸಗಳ ಜನನೇ ಇರಕ್ಕಿಲ್ಲ ಪಾಪ ಮಗತಿತ್ತೆ ಮಗ ತಗ ತಗ ಅಯ್ಯ ನಾಚ್ಕೋಬೇಡ ತಗ ಬೇಡ ಏ ಸಿಸಿ ಅನ್ಕೊಟ್ರೆ ಬೇಡ ಅನ್ಬಾರ್ದು ತಗ ಹೋಗ್ಲಿ ನೀನೇ ಕೊಟ್ಬಿಡ ತಗೋ ಮಗ ಅವನೇನ್ ದೂರ್ದ ನಾ ನಿಂಗೆ ತಗ ಶಂಕದಾಗ ಬಂದ್ರೇನೆ ತೀರ್ತವೇನು ತಿನ್ನು ತಿನ್ನು ಪರವಾಗಿಲ್ಲ ತಿನ್ನು ನೀವೆಲ್ಲ ಎಷ್ಟೊಳ್ಳೆ ಜನ ಅತ್ತೆ ನಿಮ್ ಮನೆಗ್ ಬರೋಕೆ ನಾನ್ ಏನ್ ಪುಣ್ಯ ಮಾಡಿದ್ದೆ ತಡ್ಕೋ ತಡ್ಕೋ ಪಾಪ ಪುಣ್ಯ ಈಗಲೇ ತೂಕ ಮಾಡ್ಬಿಟ್ಟು ರಸೀತಿ ಕೊಟ್ಬಿಡ್ಬೇಡ ಮನೆಯಾಗಿ ನಮ್ ದೊಡ್ಡವ ಒಬ್ಬವಳೆ ಅವಳು ಕಂಡ ಮೇಲೆ ಕೊಡಿವಂತೆ ನಿನ್ ತೀರ್ಪ ಅಂದಂಗೆ ಅಪ್ಪ ಎಲ್ಲವ ಮನೆಯ ಕಾಡ್ಲೇ ಇಲ್ಲ ನಿಂಗೆ ಮದ್ದು ತರಕ್ ಹೋಗವ್ರೆ ಸಾರಿ ಇದು ಬೇರೆ ಕೇಳು ನನಗೆ ದಿನ ಚಿಕ್ಕದ ಹೊಡಿಯ ಗಾಡಿ ಇಂತಪ್ಪ ಶೂರ್ಪನಕ್ಕೆ ಆಯ್ತಂದಳು ಲಕ್ಷ್ಮಣ ನಡೆಗೆ ಪ್ರತ್ಯಕ್ಷವಾಗಿ ಬಂದ್ಬಿಟ್ಲು ಸಾಕ್ ನಿಲ್ಸ್ ಯೋ ಭಾಗವತಪ್ಪ ನಿಂಗ್ ಒಂದ್ಸಲ ಹೇಳೋದು ಗೊತ್ತಿಲ್ದೊತ್ನಾಗೆ ನಿನ್ ರಾಮಾಯಣ ಬಿಚ್ಕೊಂಡು ಕುತ್ಕೋಬೇಡ ಮನೇಲಿಂತ ಯಾಕೆ ಅದರಿಂದ ಏನ್ ತೊಂದ್ರೆ ಆಯ್ತು ನಿನಗೀಗ ದೊಡ್ಡಪ್ಪ ದೊಡ್ಡಪ್ಪ ತೊಂದ್ರೆ ರಾಮಾಯಣದಿಂದ ದೊಡ್ಡವನಿಗೆ ಆಗ್ತದೆ ಅಂತೆಲ್ಲ ಹೇಳಿದ್ದು ರಾಮಾಯಣಕ್ಕೆ ಆಗದೆ ಇರ್ಲಿ ಅಂತ ಭಾಗವತಪ್ಪ ಕಟ್ಟು ನಿನ್ ಕಂತೆ ಆಮೇಲೆ ರಾಮಾಯಣಕ್ಕೆ ಅಪಾಯವಾದಿತ್ತು ಎತ್ತೋಗು ಅಲ್ಲ ಹೋಗಪ್ಪ ಹೋಗಣ್ಣ ಎದ್ದಾಗ ಅಂದ್ರೆ ಯಾವ ಸಿನಿಮೆ ಅಂದ್ರೆ ಯಾರವ ಈ ಹೆಣ್ಮಗ ನನ್ ತಮ್ಮನ ಮಗಳನ್ನ ತಂದೆ ತಾಯಿಗಳೆಲ್ಲ ತಬ್ಲಿ ಅಯ್ಯೋ ಪಾಪ ತಬ್ಲಿಗಳನ್ನೆಲ್ಲ ಕೂಡ ಹಾಕಕ್ಕೆ ಈ ಊರಾಗಿ ಒಂದೇ ದೊಡ್ಡ ಇರೋದು ತುಂಬಿಕೊಳ್ಳಿ ನಿಮ್ ನಾದ್ಯನು ಹಿಂಗೆ ಬಂದ ದೇವಯ್ಯನ ಒಳಗ ಹಾಕೊಂಡಿದ್ದು ಇನ್ ಈ ಮಿಟಿಕ್ಲಾಡಿ ಅದ್ ಏನ್ ಅವಾಂತರ ಮಾಡಕ್ ಬಂದವಳ ಮಲ್ಲಿ ನಾನಾಗ್ಲೇ ಹೇಳಿದ್ನಲ್ಲ ನಮ್ ದೊಡ್ಡವನ ವಿಷಯ ಆ ಮಹಾತಾಯಿನೇ ಈ ತಾಯಿ ಬಾಯಿ ಸ್ವಲ್ಪ ಹೊರಟು ಮನಸ್ಸು ಮಾತ್ರ ಬಂಗಾರ ಯಾವ ಬಂಗಾರ ಹಳೆ ಕಾಲದ ಬಂಗಾರ ಅಲ್ಲ ಹದ್ನಾಲ್ಕ ಬಣ್ಣದ ಅಪಟ ಬೆರಕೆ ಈಗ ಬರ್ತದೆ ನೋಡು ನೋಡಿದ್ರೇನ್ರಿ ನೋಡಿದ್ರೇನ್ರಿ ಏನು ಅವ್ರ ಎಷ್ಟು ಮಟ್ಟ ತಯಾರಾಗವನೆ ಅವನೇನ್ ತಪ್ಪಾಡ್ದ ಈಗ ಗುರುತ್ ಕಾಣದ ಹೆಣ್ಣು ಮಗಳಿಗೆ ನಿನ್ ಪರಿಚಯ ಮಾಡ್ಕೊಡ್ತಾ ಇದ್ದಾನೆ ಪರಿಚಯ ಯಾಕೆ ಆದಿ ಬೀದಿ ಆದಿ ಅಲ್ಪರ ಮುಂದೆ ನನ್ನ ಮರುಮದೆ ತೆಗಿತಾವನೆ ನ್ಯಾಯ ಬೇಡ ಇವನ್ಗೆ ನನ್ ಹೊಟ್ಟೆಲ್ ಹುಟ್ಟಿದ ಮಗ ಇದ್ರೆ ಹಿಂಗ ಆಡ್ತಿದ್ ಹೊಟ್ಟೆಲ್ ಹುಟ್ಟಿದ್ ಮಾತ್ರಕ್ಕೆ ಅವ್ನ್ ನಿನ್ ಮಗನಲ್ ಬೇನಕ್ಕ ಅಯ್ಯೋ ಬಡ್ಕ ಇಂತ ಕುಂಟ್ಕೈ ಕೊಂಟೆ ನನ್ ಹೊಟ್ಟೆಲ್ ಹುಟ್ಟಿದ್ರೆ ಆವತ್ತೆ ಒಂದ್ಮಳ ಹಗ್ಗ ತಗೊಂಡ್ ನೇಣ ಹಾಕೊಂಡ್ ಸಾಯ್ತಿದ್ದೆ ಈಗ ತಾನೇ ಯಾರಡ್ಡಿ ನಿಮ್ಗೆ ಆ ನನ್ ನೇಣ ಹಾಕೊಂಡ್ ಸಾಯಿ ಅಂತೀರಾ ನಾನು ಹೊಟ್ಟೆಲ್ ಒಂದ್ ಮಗು ಆಗಿದ್ರೆ ಅಯ್ಯಯ್ಯೋ ನಾನೇ ನೇಣ ಹಾಕೊಂಡ್ ನಗದು ಬಿಡ್ತಿದ್ದೆ ಸದ್ಯ ದೇವ್ರ ದೊಡ್ಡನು ಅಲ್ವೇ ನನ್ ತಾಯಿ ಶಾಂತವ ಈ ಮನೆ ಕಾಲಿಟ್ಟು ಮುತ್ತು ರತ್ನ ಅಂತ ಎರಡ್ ಮಕ್ಕಳನ್ನ ಪಡೆದಿದ್ರೆ ಈ ಮನೆ ಕಡೆ ತಿರುಗಿ ನೋಡೋರೇ ಇರ್ತಿರ್ಲಿಲ್ಲ ಬಲ್ಯಾನೆ
ದೊಡ್ಡಪ್ಪ ದೊಡ್ಡಪ್ಪ ಚಕ್ಲಿ ತಿನ್ನು ದೊಡ್ಡಪ್ಪ. ನೀ ತಿನ್ನು ಮರಿ, ನನ್ಗೆ ಅಲ್ಲಿಗೆ ಆಗೋಕ್ಕಿಲ್ಲ ಕಣ. ಆಗಕ್ಕಿಲ್ಲ ಆಗಕ್ಕಿಲ್ಲ ಅಂತ ರುಚಿ ರುಚಿಯಾದ ತಿಂಡಿನೆಲ್ಲ ತಿಂದೆ ಬಿಟ್ಬಿಡದ ನೋಡು, ದಾವಡೆ ಉತ್ತರಿಸ್ಕೊಂಡು ನೆನ್ಸ್ಕೊಂಡು ಹಂಗೆ ತಿನ್ನು. ಬೇಡ ಮರಿ. ಅಯ್ಯಪ್ಪ ಬೇಡ ಮರಿ, ನೀ ತಿನ್ನು ಮರಿ. ತಿನ್ನಪ್ಪ ತಗ ದೊಡ್ಡಪ್ಪ. ಈ ಮನೇಲಿ ನಾ ತಿಂದಿಲ್ಲ ಅಂತ ಕಸಿ ಬಿಸಿ ಪಟ್ಕೊಂಬೋನು ನೀನೊಬ್ಬನೇ ಮಗ, ನೀನೊಬ್ಬನೇ. ತಿಂದೊಡ್ಡಪ್ಪ ತಿಂದೊಡ್ಡಪ್ಪ. ನನ್ನಿಂದ ನೀವು ಮಾತು ಕೇಳ್ಬೇಕಾಯ್ತಲ್ಲ ಅತ್ತೆ. ಪರವಾಗಿಲ್ಲ ಬಿಡು ಮಗ. ಏನತ್ತೆ ದೊಡ್ಡೆತ್ತ ದಿನ ಹಿಂಗೆ ನಿನ್ನ ಹುರ್ಕೊಂಡು ನಿಂತಿರ್ತಾಳ? ನಾನು ಏನ್ ಬೇಕಾದ್ರೂ ಅನ್ಲಿ ಮಗ, ಅದಕ್ಕೆಲ್ಲ ನಾನು ದುಃಖ ಪಡಲ್ಲ. ಹಸುಮೋಗಿನಂತ ಮನಸ್ಸು ನನ್ ಚೆನ್ನಂದು, ಅವನಂದ್ರೆ ನನ್ನ ಸಂಕಟ ತಡೆಯೋಕಾಗಲ್ಲ. ಏನತ್ತೆ ಅವ್ರು ಹುಟ್ಟಿದಾಗ್ಲಿಂದ ಹಿಂಗೆ ಅವರ? ಇಲ್ಲ ಮಗ, ಎಲ್ಲ ಮಕ್ಕಳಂಗೆ ಅವನು ಆಟ ಪಾಠ ಆಡ್ಕೊಂಡು ಹಾಯಾಗಿದ್ದ. ಒಂದು ದಿನ ಅವನ್ ನೆಟ್ಟಿಗೆ ಮಾಡೋಕ್ ನಾನು ಮಾಡದೇ ಇದ್ದ ಮದ್ದಿಲ್ಲ, ಕೈ ಮುಗಿದೇ ಇದ್ದ ದೇವ್ರಿಲ್ಲ. ಆವತ್ತಿನಿಂದ ಲಾಂದ್ರ ಕಂಬ ಕಂಡ್ರೆ ಮೈಯೆಲ್ಲ ಹುರ್ಕೊಂಡು ಬರ್ತದೆ. ಯಾವ ಮನೆ ಹಾಳ ಕಂಡು ಹಿಡಿದ್ನು ಇದನ್ನ? ಅನಿಷ್ಟು ಶನೇಶ್ವರ ಗುರಿ ಅಂತ ಅವ್ರನ್ನ ಯಾಕೆ ದೂರ್ತಿ ಬಿಡವ? ನಮ್ಮವನ್ ಮಾತೆಲ್ಲ ಹಿಂಗೆ ಮಲ್ಲು. ಈಗ ಗದ್ದೆ ತೋಟಗಳ ಸಾಗುವಳಿಗೋಸ್ಕರ ಕೆರೆ ಕಟ್ಟಿ ತೂಪ್ ಮಡಗ್ತಾರೆ. ಬುದ್ಧಿ ಸಾಲದೆ ಯಾವನೋ ನನ್ನಂತ ಮಂಕುತಿಮ್ಮ ತೂಬಂತ ವೀಜಕ್ ಹೋಗಿ ಸಿಕ್ಕಾಕೊಂಡು ಸತ್ರೆ ಕೆರೆ ಕಟ್ಟಿಸಿದ ಪುಣ್ಯಾತ್ಮನಿಗೆ ಶಾಪ ಹಾಕೋದ? ಏನೋ ನನ್ನ ಗ್ರಹಚಾರ ನೆಟ್ಟಿಗಿರ್ಲಿಲ್ಲ, ಎಡವಟ್ಟು ಮಾಡ್ಕೊಂಡೆ. ಹಿಂಗೆ ನೋಡು ಮಗ, ಯಾವಾಗ್ಲೂ ಏನಾರ ತತ್ವ ಹೇಳಿ ನಂಗ್ ಸಮಾಧಾನ ಮಾಡ್ತಾನೆ ಇರ್ತಾನೆ. ಇಷ್ಟೊಂದು ತಿಳುವಳಿಕೆ ಇರೋ ಮಗನ ತಾಯಾಗಿ ನೀವ್ ಯಾಕತ್ತೆ ಸುಮ್ನೆ ಸಂಕಟ ಪಡ್ಬೇಕು? ಅದು ಜಾಣತನದ ಮಾತು. ಪರವಾಗಿಲ್ಲ, ಒಳ್ಳೆ ಐನಾತಿನೇ ಸಿಕ್ಕಿದ್ಯಾ ನೀನುವೆ. ನೋಡು ಇನ್ಮೇಲೆ ಈ ಮನೆಯಾಗ ನಿನ್ ಕೆಲಸ ಏನು ಗೊತ್ತಾ? ನನಗೋಸ್ಕರ ನಮ್ಮವ್ವ ಕಣ್ಣೀರ್ ಹಾಕಿದಾಗ ಏನಾರ ತಮಾಸಿ ಗಿಮಾಸಿ ಮಾಡಿ ಅವ್ರು ಸಮಾಧಾನ ಮಾಡ್ತಾ ಇರ್ಬೇಕು. ಏನಂತೀಯ? ಹೌದು ಮಗ, ಇನ್ಮೇಲೆ ನೀನೇ ನಮ್ಮ ಮನೆ ಬೆಳೆಸೋಯ್ಯೋ ಸುಮ್ನೆ ಇರವೋ. ಈಗಿನ ಕಾಲದಲ್ಲಿ ಗೋಡೆಗಳಿಗೆಲ್ಲ ಕಿವಿ ಇರ್ತಾವಂತೆ. ಆಮೇಲೆ ನಮ್ ದೊಡ್ಡವ ಇಲ್ಲೇ ಎಲ್ಲಾರ ಬಾಗಿಲು ಸಂದಿಲಿ ಇಳ್ಕ ನೋಡ್ತಾ ಹೊಂಚ್ ಕೇಳ್ತಿರ್ತಾಳೆ. ಹುಷಾರ್ ಹುಷಾರ್. ಅಯ್ಯೋಯ್ಯಪ್ಪ ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ದುಜ್ಜನರ ಸಂಘ ಬಚ್ಚಲ ರೊಚ್ಚನಂತಿವುದು ಸರ್ವಜ್ಞ. ದೊಡ್ಡಗೌಡ್ರು ನೀರೈಕಂತ ಅವರಲ್ಲ, ಏನ್ ಬೇಕೋ ನೋಡೋಣ ಅನ್ನೋದು ಯಾರಿಗಾದ್ರೂ ಅದ? ಈ ಮನೇಲಿ ಒಂದ್ ಕೂಗ್ ಹಾಕಿದ್ರೆ ನಾನೇ ಬರ್ತಿರ್ಲಿಲ್ವಾ? ಓಹೋ, ಏನ್ ಬಲ್ಗಿಲೈಟ್ ಮಾಡ್ತಿದೀಯಲ್ಲ, ಯಾವ್ದಕ್ಕೋ ಈ ತಳಾಸ್ಗೆ? ಸಾಕ್ ಸುಮ್ಕೇರಿ, ಕಟ್ಕೊಂಡವಳು ನನಗಲ್ದೆ ಇನ್ಯಾರ್ಗ ಹಿಡಿದ ನಿಮ್ ಯೋಗಕ್ಷೇಮ ದರ್ದು. ಎಮ್ಮೆ ತಿಕ್ತಿದ್ಯೋ ನನ್ ತಿಕ್ತಿದ್ಯೇ? ಏ ಸುಮ್ಕಿರ್ರಿ, ಆ ಪಟ್ಟಣದಿಂದ ಟಪಾಲ್ ಬಂದೈತೆ. ನಾಗನಿಂದ ಹುಷಾರಾಗ ಅವನಂತ? ಅವನಿಂದಲ್ರಿ, ನಮ್ಮ ಅಣ್ಣನ ಮಗ ಬೋರಯ್ಯ ಬರ್ತಾನಂತ. ನೀರ್ ತಣ್ಣಗೆ ಐತೆ. ನೀರ್ ಹೆಂಗಿದ್ರೇನೆ ನೀ ಹೇಳಿ ಸುದ್ದಿ ಸಾಮಾನ್ಯವಾ? ಏ ನಿಮ್ಗೆಲ್ಲ ಹುಡುಗಾಟವೆ. ನಮ್ ಬೋರಾನು ಅವನ್ ತಂಗಿ ಕಾವೇರಿನು ಇಬ್ರು ಬಂದ್ ಇಲ್ಲೇ ಇದ್ ಬಿಡ್ತಾರಂತೆ. ಈಗ ಏರ್ತಾ ಇರೋ ಕಾವ್ ಸಾಲ್ದು ಅಂತ ಹೇಳಿ ಇನ್ನೊಬ್ಳು ಕಾವೇರಿ ಬರ್ತಾಳ? ಅವ್ರ ಗುಣ ನಿಮ್ಗೇನ್ ಗೊತ್ತು? ಮಾತು ಮಾತುಗು, ಮಾಮ ಹೆಂಗಿದ್ದಾರೆ ಮಾಮ ಹೆಂಗಿದ್ದಾರೆ ಅಂತ ಬರ್ದವನೆ ಗೊತ್ತಾ? ಸರಿ, ಈಗಲೇ ಬದ್ಲು ಬರ್ದಾಕ್ಬಿಡು. ನಿಮ್ ಮಾವ ನೀರು ಇಕ್ಕಂತವ್ರೆ, ಅತ್ತೆ ಬೆಂತಿಕ್ತಾವ್ರೆ ಅಂತ. ಅಣ್ಣ ಅಣ್ಣ ಏನೋದ್ಯಾವು ಹೊಣಿತ್ರ ಏನಂದ್ರು? ಯಾವ್ದೋ ನಾಲ್ಕು ಬೇರ್ ಕೊಟ್ಟವ್ರೆ, ಎಣ್ಣೆಲಿ ಕಾಯಿಸಿ ದಿನ ಮೈ ತಿಕ್ಬೇಕಂತೆ, ಹಂಗೆ ಒಂದು ಪುಡಿನು ಕೊಟ್ಟವ್ರೆ, ಜೇನ್ ತುಪ್ಪ ಕಲಸಿ 48 ದಿನ ತಿಂದ್ರೆ ಸಾಕಂತ. 48 ದಿನ ಏನೋ ಪೂರ ವಾಸಿ ಆಗೋವರೆಗೂ ಕೊಡ್ಬೇಕು. ಬೋರನ್ ವಿಷಯ ಏನ್ ಮಾಡ್ತಾರೆ? ಆ ಪೇಟೆಗೆ ಹೋಗಿ ಕೊಡಗಿನ ಜೇನ್ ತುಪ್ಪ ನಾನೇ ತಂದ್ಬಿಡ್ತೀನಿ, ಅವೆಲ್ಲ ನಿನಗೆ ಗೊತ್ತಾಗೋದಿಲ್ಲ.
ನನ್ನ ಮಾತಿಗೆ ಏನು ಹೇಳ್ತೀರಿ ಅಂದ್ರೆ ಬಿಟ್ಟಿ ಕೂಡ ಕತ್ತರಿಸೋಕೆ ಬರೋನು ಬ್ಯಾರ ಅಂತಂದ್ರೆ ಬಂದು ಒಕ್ಕರಿಸೆ ಬಿಟ್ಟಾನ ಅಂದೆ. ಯಾರಣ್ಣ ಅದು? ನಮ್ ಭಾಮೈದ ಚಿಕ್ಕೆಂಚ ಚೀಟಾಟ ಆಡಿ ಮನೆ ಮಠ ಎಲ್ಲ ಮಾರ್ಕೊಂಡು ಎಂಡ್ರ ಮಕ್ಕಳ ಸಮೇತ ದೇಶಾಂತರ ಓಡೋಗಿರ್ಲಿಲ್ವಾ, ಅವನ ಮಕ್ಕಳು ಬಂದು ಒಕ್ಕರಿಸ್ತಾರಂತ ಇಲ್ಲಿ. ಆ ದ್ಯಾವು ಎಲ್ಲಮ್ಮನ ಕರೀದ ನಾನು ಹೊಡ್ಕೊಂಬ ಹೋಗು. ಚೆನ್ನನಿಗೆ ಮದ್ದು ಕುಡಿಯೋ ಮೈ ತಂಪಾಗಿರ್ಲಿ ಅಂತ ಹೇಳಿ ಖರೀದಿ ಮಾಡಿ ಬಂದಿದ್ದೀನಿ. ಅವನಿಗೆ ಮಾತ್ರ ಹಸುವಿನ ಹಾಲು, ಹಸುವಿನ ತುಪ್ಪ, ಹಸುವಿನ ಮಜ್ಜಿಗೆನೇ ಕೊಡ್ರಿ. ಎಮ್ಮೆದೇನಾರು ಬೆರೆಸ್ಕಿರಿಸಿರಾ ಜ್ವಾಕೆ ಹೇಳಿದ್ದೀನಿ. ಸರಿ, ಏನಂದ್ರೆ ಬೋರನ್ ಸದ್ಯ ನನ್ನ ತಲೆ ಮೇಲೆ ಹಾಕ್ಲಿಲ್ವಲ್ಲ. ಏನ್ ಬಿಸ್ಲಪ್ಪ ಬರೋದಲ್ಲ ಹೆಣ ಹೊರಬರ್ತೀನಿ. ಚಂದನ್ ಮದ್ ಕೊಡಕ್ ಜೇನುತುಪ್ಪ ತಂದ? ಜೇನುತುಪ್ಪ ಮರ್ತೆ ಬಿಟ್ಟಿದ್ಯಾವ? ಎಂತ ಕೆಲಸ ಆಗೋಯ್ತು? ಇವಳು ಸೋದರಳಿಯ ಬೊಂಬಾಯಿ ಬೋರ ಬರ್ತಾನೆ ಆರ್ಬಿಡ್ತಾಗೆ ಅತ್ತಕೋ ಇತ್ತಕೋ ಮಣ್ತಕೋ ಮಸಿ ತಕೋ ಅಂತ ಕೈ ಕಾಲ ಆಡಿಸ್ತಾ ಮಾಡ್ಬಿಟ್ಲು. ಜೇನುತುಪ್ಪ ಏನಾರು ಮುಖ್ಯನಾ ಇವಳಿಗೆ? ಅಯ್ಯೋ ನಿಮ್ ಮನ್ಯಾಗ ಬೆಂಕಿ ಇಕ್ಕ ಬರ್ದೇ ಬರ್ದೇ ನಳಿಮಯ ಬರ್ತಾನಂತ ನಾಲ್ಕ ತರ ತರಕಾರಿ ನಾಲ್ಕ ತರ ಹಣ್ಣು ತಗೊಂಡಿದ್ದಕ್ಕೆ ಈ ತೋಟೆ ಊರಿನ ದೇವ್ರ ಮೆಚ್ಚೋಣ ಅನ್ಯಾಯನ? ಅಯ್ಯೋ ನಿನಗ್ ದೇವ್ರ ಬೇರೆ ಒಂದು ಕೇಳು. ಹೋಗ್ಲಿ ಬಿಡೋಣ, ನಾನೇ ತತ್ತೀನಿ. ಮೊದಲ ಕೆಲಸ ಮಾಡಿದ್ಯಪ್ಪ. ಯಾಕೆ ತಡಿತಿ ಅವನ್ನ? ಅವನಿಗಿದೆ ಯಾವ್ದೈತೆ ಮನೇಲಿ? ತಗೊಳ್ಳಮ್ರಿ, ನಿಂಗೆ ಏನ್ ಬೇಕು? ಈ ಜೋಗ್ ಬಂದ ತಗೊಳ್ಳಮ್ರಿ, ತಗೊಳ್ಳಮ್ರಿ. ಈ ಬಾಳೆ ನನ್ ಬೊಂಬಾಯಿ ಬೋರು ಬಂದ್ರೆ ಅವ್ನ್ ಏನಿಡ್ಲಿ? ಒಂದು ಮುದ್ದೆ ಇಟ್ಟು ಒಂದ್ ಸೌಟ್ ಉಳ್ಸಪ್ಪ ಹಾಕು ಪಟ್ಟಾಗ ಉಂಡ್ಲಿ. ನಿಮ್ ಹಿಟ್ಟು ಉಳ್ಸಕ್ಕೋಸ್ಕರ ನಾನು ಇಲ್ಲಿಗೆ ಬರೋದು? ಬೇಡ, ಒಂದಷ್ಟು ಹಿಂಡಿ ಹಾಕು. ಈಗ್ಲೇ ಅವನ್ ಮೇಲೆ ಇಷ್ಟ ಅಸಡ್ಡೆ ಆದ್ರೆ ನಾಳೆ ಅವನ್ ಮನೆಗ್ ಬಂದ್ಮೇಲೆ ಇನ್ನೇನಾಗ್ತದೋ? ಅದೇ ನನ್ ಕಾಡ್ತಾ ಇರೋ ಚಿಂತೆ. ಈಗ್ಲೇ ಹಿಂಗೆ ಎಗಲಾಡ್ತಿರೋ ಕುಂಟಿ ಬಿಡ್ತೇಗೆ ನಾಳೆ ರಕ್ಕೆ ಪುಕ್ಕ ಬಂದ ಮೇಲೆ ಅದೇನ್ ರಂಪ ರಾತ ಅಂತ ಆದೀತು ಅಂತ. ಎತ್ಕೊಳ್ ಬೆದರ್ತಾರೆ ರಸ್ತೆ ಮಧ್ಯ ಏನೋ ಎತ್ತುಗಳು ನೋಡ್ಕೊಂಡು ಹೋಗೋದು? ರೋಡ್ ಸೆನ್ಸ್ ಇದೆಯಲ್ಲ ನಿನ್ಗೆ? ರಸ್ತೆ ನಿಮ್ ಅಪ್ಪಂದಲ್ಲ, ಊರವರೆಲ್ಲ ಸೇರಿ ನಾವೇ ಮೈ ಮುರ್ಕೊಂಡು ಬೆವ್ರು ಸುರ್ಸ್ ಮಾಡಿರೋದು. ನಾವ್ ಹೆಂಗ್ ಬೇಕಾದ್ರೂ ಹೋಯ್ತೀವಿ, ನಿನ್ನಷ್ಟಕ್ಕೆ ನಿನ್ ದಾರಿ ಹಿಡ್ಕೊಂಡು ಹೋಗು. ನನ್ ದಾರಿಗೆ ಅಡ್ಡವಾಗಿ ಬಂದಿದ್ದ ಕಲ್ವೇನೋ ನಾನು ನಿನ್ ಕೇಳ್ತಾ ಇರೋದು. ಯೂ ಸ್ಟೂಪಿಡ್. ನೋಡ, ಏನಾದ್ರು ಬೈಯಂಗಿದ್ರೆ ಕನ್ನಡದಾಗೆ ಬೈ, ನಾನು ಅದ್ರಾಗೆ ಬೈತೀನಿ. ಹೇ, ನನ್ ಕಾರ್ಗೆ ಯಾಕೋ ಎತ್ತುಗಳು ನಡ್ಡ ತಂದೆ? ದೊರೆ ಮಗ ಇವನು, ಇವ್ನು ಬರ್ತಾನೆ ಅಂತ ಇಲ್ಲಿ ರಸ್ತೆ ಖಾಲಿ ಮಾಡ್ಬಿಡ್ಗಿರ್ತಾರೆ. ದೊರೆ ಮಗ ಅಲ್ವೋ ದೊರೆ ಅಂತ ಹೇಳೋ, ಕೇಳೋ ಯಾವತ್ತಾದ್ರೂ ಕೈನಲ್ಲಿ ಊಟ ಮಾಡಿದ್ದೀನಿ ನಾನು? ಕೇಳೋ ಅಂದ್ರೆ ನಾನು ನಂಗೆ ಎಂಜಲ್ ತಟ್ಟೆ ನೆಕ್ತಿರ್ತೀಯ? ಯಾರೋ ನಾಯಿ ಹೇಳೋ ದೋಬಿ ತಗೊಂಡು ಬಿಡ್ತೀನಿ. ಇವತ್ತವನು ಉಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಮಾಡಲಿಲ್ಲ ಏನ್ ಗೌಡ್ರಿ ಇದೆಲ್ಲ? ನೀವೀಗ ತಾನೆ ಹೇಳದಲ್ಲ ಸ್ವಾಮಿ, ಶನಿ ದೋಷ ಆರಂಭ ಆಗ್ತದೆ ಅಂತ ಹೇಳಿ ಆ ಶನಿನ ಮನೆ ಕರ್ಕೊಂಡ್ಬರಕ್ ಚಡ್ಪಡಿಸ್ತಾವಳೆ ನಮ್ಮಳು. ಮಾಡಲ್ಲು ನಾನ್ ಕಾರಿಂದ ಇಳಿತಾ ಇದ್ದ ಹಾಗೆ ಲಕ್ಷಣವಾಗಿ ಬ್ಯಾಂಡ್ ಬಜಾಯಿಸಿ ನನ್ ಮುಂದ ಹಾರ ಹಾಕಿ ಕೈ ಕೊಡ್ಬಾರ್ದೆ? ಐ ಡೋಂಟ್ ಲೈಕ್. ಇದು ಒಂದು ಸ್ವಾಗತವೇ ವಾಟ್ ಬಟ್ಲರ್? ಎಸ್ ಮಾಸ್ಟರ್, ನಮ್ಗಲ್ಲೇ ಆಯ್ತಲ್ಲ ಮೊದಲನೇ ಸ್ವಾಗತ. ಸುಮ್ನೆ ರಣ್ಣ, ಅತ್ತೆ ಆಗ್ರಹದಿಂದ ಬರ್ಮಾಡ್ಕೊಳ್ತಿದ್ರೆ. ಬನ್ನಿ ಬನ್ನಿ. ಹಲೋ, ಗುಡ್ ಮಾರ್ನಿಂಗ್.
ಯಾಕೋ ಬರ ಹಂಗ ನೋಡ್ತೀಯ ನಿಮ್ ಮಾವ ಕಣ ಹೇಳ್ಬೇಡ ಮಾತಿಗೇಡು ಅವನಿಗೆ ಕಣ್ಣು ಕುರುಡ ನೀವು ಹೊಸ್ದಾಗಿ ಹೇಳ್ತಿದ್ಯಲ್ಲ ಹೋಗೆ ಅವಳಿಗೆ ಅತ್ತೆ ನಾನು ನಮ್ಮಪ್ಪ ನಿನ್ಗೆ ಎಷ್ಟು ಸಾರಿ ಕಾಗದ ಬರ್ದು ಮಾವನ್ ತಲೆ ಕತ್ತರಿಸು ಮಾವನ್ ತಲೆ ಕತ್ತರಿಸು ಅಂತ ಕತ್ತರಿಸಿದ್ರೆ ಹೇಗಿರ್ತಿದ್ನ ಇವನು ಸ್ವಾಮಿ ನೀವ್ ಹೇಳಿದ್ ಗ್ರಹ ಬಂದು ಒಕ್ಕರಿಸ್ಬಿಡ್ತು ಇನ್ ನಮ್ ರಾಶಿ ಫಲಂಗೋಯ್ತು ನಾವ್ ನೋಡ್ಕೋತೀವಿ ನೀವು ದಯಮಾಡಿಸಿ ಲೇ ಕೇಳಿದೇನೆ ಏನ್ ಕತ್ತರಿಸಕ್ ಬಂದವನ ಅಂತ ಕತ್ತರಿಸೋಕ ಬಂದಿದ್ದೀನಿ ಮಾವ ಬಂದ ತಕ್ಷಣ ಕತ್ತರಿಸಕ್ಕೆ ಶುರು ಮಾಡ್ಬಿಟ್ಟಿಯ ನೋಡಿದ್ರ ಮಾತನ್ ಬುದ್ಧಿವಂತಿಕೇನ ಬಡ್ಕೋ ಅವನ್ ಬುದ್ಧಿವಂತಿಕ ಅವನ್ ಮಕ್ಕದಲ್ಲ ಇದೆ ನೋಡು ಅರ್ಧ ಮೀಸೆ ಕತ್ತರಿಸಿ ಗಡ್ಡ ಕಟ್ಟಿಸ್ಕೊಂಡವನ ಇದೆಲ್ಲ ಗೊತ್ತಾಗಲ್ಲ ಅವನ್ ಬುದ್ಧಿವಂತಿಕೆ ಯಾರ್ದ ನಾಯಿ ಇವ್ರ ನಾಯಿ ಓಹೋ ಇವರೇ ನಾಯಿನಾ ಇರ್ಲಿ ಇರ್ಲಿ ಲೇ ನಿನ್ ಸೋದರಳನ್ನ ತಿಳಿಸ್ಬಿಡು ಈ ಊರ್ ವಸ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಆಲ್ ಓವರ್ ಇಂಡಿಯಾ ನಾ ಹತ್ತು ಸಲ ಸುತ್ತು ಬಂದಿದ್ದೀನಿ ಮಾವ ಇದೊಂದು ಊರೇ ನೀವು ಜನಗಳೇ ಇಲ್ಲ ನಿನ್ನಾಗ ದನಗಳೇ ನಾನ್ ನೀವು ಹೋಗ್ತೇನೆ ನಿಮ್ಗೆ ಯಾಕೆ ಗೊತ್ತಾಗ್ಬೇಕು ಕರೆಕ್ಟ್ ದಾರಿಲಾದ ನಮ್ಗೆ ಅನುಭವ ಅದಕ್ಕೆ ಸಾಕ್ಷಿ ಆ ಜುಟ್ಟು ಆ ಕಡುಕು ಇದೆಲ್ಲ ನೋಡ್ತಿದ್ರೆ ಮೈಯೆಲ್ಲ ಉರ್ಕೊಂಡು ಬರುತ್ತೆ ಉರ್ಕೊಂಡು ಬರುತ್ತೆ ನೀ ಸುಮ್ಮನೆ ಇರತ್ತೆ ಈ ಹಳ್ಳಿಗೆ ಆಡ್ಬಿಟ್ಟು ಇನ್ನೇನ್ ಬಲ್ಲ ಸಮುದ್ರ ನೋಡಿದಾನ ಹಡಗ ಹತ್ತಿದಾನ ಏರೋಪ್ಲೇನ್ ಅಲ್ಲಿ ಹತ್ತಿದಾನ ಎಲ್ಲೋ ಶುದ್ಧ ಕಾರ್ ಕಪಿ ಲೋ ಲೋ ಕಳಚ್ಕೊಳ್ಳೋ ಮೊದ್ಲಿಂದ ಯಾರೋ ಇಲ್ಲಿ ಕೂತ್ಕೊಂಡಿದ್ದೆ ಹತ್ತಿ ತಪ್ಪ ಹೇಳ್ತೀನಿ ಸಮಯ ಸಂದರ್ಭ ತಿಳಿದೆ ನನ್ನ ಮೇಲೆ ಕೈ ಮಾಡೋಕ್ ಬರ್ತಿದ್ದಾನೆ ಕೋಳಿ ಜುಟ್ಟನ್ ಕಾರ್ ಇದ್ಯಾಕೋ ಮಾವ ನಾನು ಹೊಡಿಯೋಕ್ ಬರ್ತಾ ಇದೀಯ ಮತ್ತೆ ಕೋಳಿ ಜುಟ್ಟಿನ ಕಾಡ ಮಂಗ ಅಂತೀಯ ಅದು ದಾರಿ ಲೋಬ ನನ್ನ ಮೇಲೆ ತಿರುಗಿ ಬಿದ್ದಿದ್ದ ಅವನ ವಿಷಯ ನೋಡ್ರೆ ಸ್ವಲ್ಪ ಕೋಲ್ ಕೆಳಗ ಹಾಕಿ ಈಗ ತಾನೇ ತಿಂದು ಬಂದಿದೀವಿ ಇವರಿಗೆ ಜುಟ್ಟಿನ ಜನ ಅಂದ್ರೆ ಜಾಪಾಳ ಹತ್ಕೊಂಡಂಗೆ ಆಗ್ಲೇ ಆಯ್ತು ಹೌದತ್ತೆ ಅದನ್ನ ಹೇಳ್ಬೇಕು ಅಂತಲೇ ಆಗ್ಲಿಂದ ಒದ್ದಾಡ್ತಿದ್ದೀನಿ ಕೇಳಿದ್ರ ನಿಮ್ ಮಳಿ ಮೈ ಮೇಲೆ ಕೈ ಮಾಡೋದಕ್ಕೆ ಅವ್ನಿಗೆ ಎಷ್ಟು ಧೈರ್ಯ ಇರ್ಬೇಕು ನೋಡ್ರಿ ಒಂದ್ ಕೈ ನೋಡೇ ಬಿಡೋಣ ಅಪ್ಪಯ್ಯ ಆ ಪುಣ್ಯಾತ್ಮ ಯಾರು ಅವನ್ ಸ್ವಲ್ಪ ತೋರಿಸ್ತೀಯ ಮಾವ ಅದೇನಾದ್ರೂ ಆಗ್ಲಿ ಅವನ್ನ ಒದಿಸ್ಲೇಬೇಕು ಆಳ್ಗ ಐದ್ ಹತ್ತು ಖರ್ಚಾದ್ರೂ ಚಿಂತೆ ಇಲ್ಲ ತಕೋ ಹಣ ಬೀಳ್ಸು ಹೆಣ ಎಷ್ಟೊಂದ್ ಹಣ ಎಲ್ಲ ನೋಟ್ಗಳೇ ನೋಡಿದ್ರ ನಮ್ ತವ್ರ ಮನೆ ಬಂಡಾರದ ಬೋರಯ್ಯನ ಮನೆತನದ ದೌಲತ್ತು ಏನೋ ಬೆವರ್ ಸೂರು ಸಂಪಾದನೆ ಮಾಡ್ದ ಹಣದಂಗ್ ನಂಗ್ ಬೇರೆ ಕಾಣ್ಲಿಲ್ಲ ಮಾಸ್ಟರ್ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು ಬಟ್ಲರ್ ನನ್ನ ಏನ್ ಕಳ್ ನೋಡ್ ತಯಾರ್ ಮಾಡೋನು ಅಂತ ತಿಳ್ಕೊಂಡೇನಮ್ಮ ಅಷ್ಟೊಂದು ಬಿಡಿಸಿ ಹೇಳಿಲ್ವಲ್ಲ ನಾನು ನೀನ್ ನಡಿಯೋ ಮರಿ ಅವ್ರೇನ್ ಹೇಳೋದು ನೀನ್ ಉಂಟು ನಿನ್ ಹಣ ಉಂಟು ನಡಿ ನಡಿ ಬಟ್ಲರ್ ಇವನೇ ಆ ಕೋಳಿ ಜುಟ್ಟಿನ ಕದಿಮ ನನ್ ಕೆಂಕೋಕ್ ಮನೆಯೊಳಗೆ ನುಗ್ಗಿ ಬಂದಿದ್ದಾನೆ ಬಟ್ಲರ್ ಪೊಲೀಸ್ ಸ್ಟೇಷನ್ ಫೋನ್ ಮಾಡು ಇಲ್ಲಿ ಫೋನ್ ಇಲ್ಲ ಗ್ರಾಮ್ ಫೋನ್ ಇರಬಹುದು ಇವನೇ ನಿನ್ ಹೊಡೆಯೋದಕ್ಕೆ ಬಂದಿದ್ದ ಏನ್ ದೊಡ್ಡವ ಇವನೇನ ಬೊಂಬೈ ಬೋರಾ ಬೊಂಬೈ ಬಾವ ನಮ್ ದೊಡ್ಡವ ನಿನಗೆ ಮೈಸೂರು ಪಾಕು ಜಿಲೇಬಿ ಲಾಡು ಎಲ್ಲ ಮಾಡಿಟ್ಟವಳೆ ನಮ್ ದೊಡ್ಡಪ್ಪ ಅವನೇ ನೋಡು ನಿಂಗೆ ಅಂತ ಅತ್ತಿ ಕಾಳು ಹಿಂಡಿ ಎಲ್ಲ ಸೇರ್ಸ್ ಮಾಡಿದವನ್ಲೆ ಲೋಚನ ಏನದು ಏನಿಲ್ಲಪ್ಪ ನಮ್ ಬೊಂಬಾಯ್ ಭಾವನ ಹತ್ರ ನಗಸಾರಕ್ಕಾಗಂದೆ ಬಾಯ್ ಮುಟ್ಬೇಡ ಎತ್ತ ಹೋಗದ ಬಿಟ್ಟೇನು ಅತ್ತೆ ಇವ್ರು ಯಾರು ಎಲ್ಲ ಈ ಮನೆಯಲ್ಲಿ ಸೇರ್ಕೊಂಡಿರೋ ಯಜ್ಞಗಳೇ ಕಾರಣವಿಲ್ಲದೆ ಹೊಡೆದಿರೋದ್ ನೋಡು ಎಲ್ಲಿ ರುದ್ರ ಒಂದ್ ಕಡೆ ಜನಬಲ ಹೆಚ್ಚದಂತ ಹೊಟ್ಟೆಕ್ಕೆ ಚಿಂತೆ ಮಾಡಿರೋ ಕೆಲ್ಸ ಇದು ಐಸಿ ಈ ಮನೇಲೂ ಪಾಲಿಟಿಕ್ಸ್ ಇದೆಯೋ ಊರತ್ತೆ ನಿನಗೆ ನೆಮ್ಮದಿನೇ ಇರ್ಲಾರ್ದಲ್ವೇ ಏನಲೇ ಬಾವಾ ನಗಸಾರ ಆಡಿದ್ರೆ ದೊಡ್ಡವನಿಗೆ ಏನೇನೋ ಹೇಳಿ ಪುಳ್ಳೆ ಇಕ್ತಾ ಇದ್ಯಾ ಬಾರು ಈ ಕೋತಿ ಹತ್ರ ಸ್ವಲ್ಪ ಹುಸಾರಾಗಿ ನಡ್ಕೋ ಕರೆಕ್ಟ್ ಇದೇನದ್ಕೆ ತಿಳಿದೆ ಅಳಿಮಯ್ಯನೋ ದುಡುಕ್ಬಿಟ್ಟ ನಾವು ದುಡುಕ್ಬಿಟ್ವಿ ಹೌದಕ್ಕ ನಿಮ್ ಸೋದರಳಿಯ ನಮಗೂ ಸೋದರಳಿ ಅಲ್ವೇ ಈ ಕಾಜಿನೇ ನಮಗ್ ಬೇಕಾಗಿಲ್ಲ ಬೋರು ನೀನ್ ನಡಿಯ ಮೇಲೆ ಹೊರಟಾಗ ನಡೆದ್ರೆ ಮರದ ಮೆಟ್ಲು ತಡಿಲಾರದು ಕಣ್ಲಿ ಲೇ ಚೆನ್ನ ನಡಿ ಒಳಗೆ ಡಬ್ಬ 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 ರಷ್ಯಾ ಪೈಲ್ವಾನ್ ಅಮೆರಿಕಾ ಅಕ್ಕಯ್ಯಮ್ಮ ಜರ್ಮನ್ ಬ್ಯಾಂಡ್ ಮಾಸ್ಟರ್ ಹೇಗೆ ಎಲ್ಲ ಬರೀ ಮಿಷನ್ ಕೆಲ್ಸ ಮನ್ಸಿಗೆ ಸಮಾನೇ ಇಲ್ಲ ಇದು ನೋಡ್ತೀಯಾ ರೇಡಿಯೋ ಭೂಲೋಕ ಬೋರ್ಲೋಕ ಸುವರ್ಲೋಕ ಆ ಲೋಕ ಈ ಲೋಕದ ಸುದ್ದಿ ಸಮಾಚಾರಗಳೆಲ್ಲ ಒಂದು ಸ್ವಿಚ್ ನಲ್ಲಿ ಸಿಗಾಕೊಂಡಿದೆ ಹೇಗೆ ಎಲ್ಲ ಸೋಜಿಗವಾಗಿ ಐತೆ ಆದ್ರೆ ಏನಿತ್ರಿ ಏನ್ ಪೂರತ್ತೆ ತಿಳಿತು ನಿನ್ನ ಸಂಗಟ ಹೌದು ಅದ್ಯಾಕೆ ಇಷ್ಟು ವರ್ಷವಾದ್ರೂ ನಿನಗೆ ಮಕ್ಕಳಾಗ್ಲೇ ಇಲ್ಲ ಚೆನ್ನಾಗಿದೆ ನಿನ್ ಪ್ರಶ್ನೆ ಸುಮ್ನೆ ರಣ್ಣ ನೋಡತ್ತೆ ನಿನಗೆ ಎಂಥ ಒಳ್ಳೆ ಸೀರೆ ತಂದಿದ್ದೀನಿ ಛೇ 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 ಈ ಸೊಳ್ಳೆ ಪರದೆ ಸೀರೆ ಈ ವಯಸ್ಸಿಗೆಲ್ಲ ತೆಗೆದು ಪೆಟ್ಟಿಗೆಲ್ಲ ಪರವಾಗಿಲ್ಲ ಮಾಸ್ಟರ್
ಇವರಿಗಿಂತ ವಯಸ್ಸಾದರಲ್ಲ ಬಂಬಾಯಿ ಬೀಚನ್ನು ಉಟ್ಕೊಂಡು ಓಡಾಡಿದ್ರೆ ಅದಕ್ಕೆ ಸೀರೆ ಖರೀದಿ ಮಾಡೋಕ್ ಹೋದ್ರೆ ಅಂಗಡಿಯವರು ಉಡೋರ್ ವಯಸ್ಸು ಎಷ್ಟು ಅಂತ ಕೇಳೋಕ್ ಶುರು ಮಾಡಿಬಿಟ್ಟಿದ್ದಾರೆ ಬೈದಿ ಬೈ ಅತ್ತೆ ನಿನಗೀಗ ವಯಸ್ಸು ಎಷ್ಟಾಗಿರ್ಬಹುದು 17 18 ಮೊಣಕಾಲಿಂದ ಕೆಳಕ್ಕೆ ಎಷ್ಟತ್ತೆ ಮೊನ್ನೆ ಅಮಾವಾಸ್ಯೆಗೆ 40 ಆಯ್ತಪ್ಪ ನೋ 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 ಯಾರು ಒಪ್ಪಲ್ಲ ಅಲ್ಲ 40 ಆದ್ರೂ ನಿಗಿ 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 ಅಂತ ಹೊಳಿತಾ ಇದೆಯಲ್ಲ ಅರ್ಥವಾಯ್ತು ಮಕ್ಕಳಾಗಲಿಲ್ಲ ನೋಡು ಅದಕ್ಕೆ ಇಷ್ಟೊಂದು ಶೈನಿಂಗ್ ಹೌದು ಅತ್ತೆ ನೀವೆಲ್ಲ ಒಂದೇ ಕುಟುಂಬದಲ್ಲಿ ಇದ್ದೀರಾ ಹೂನಪ್ಪ ಹಾರಿಬಲ್ ಹಾರಿಬಲ್ ಹಳ್ಳಿ ಗಮಾರರಿಗೂ ಬುದ್ಧಿನೇ ಬರಲಿಲ್ಲ ಬೊಂಬಾಯಿ ದಿಲ್ಲಿ ಲಂಡನ್ ಈ ಕಡೆಲ್ಲ ಮಕ್ಕಳಾಗ್ತಿದ್ದ ಹಾಗೆ ಒಬ್ಬೊಬ್ರು ಒಂದೊಂದು ಕಡೆ ಅಪ್ಪ ಒಂದ್ ಕಡೆ ಅಮ್ಮ ಒಂದ್ ಕಡೆ ಸೊಸೆ ಒಂದ್ ಕಡೆ ಮಗ ಒಂದ್ ಕಡೆ ಒಬ್ರನ್ನೊಬ್ರು ಕೇಳೋರಿಲ್ದೆ ಜಾಲಿಯಾಗಿ ಬಿಡ್ತಾರೆ ಓಲ್ಡ್ ಫ್ಯಾಷನ್ ಏನಣ್ಣ ಇದು ಮನೆಗೆ ಬರ್ತಿದ್ದ ಹಾಗೆ ತೆಗಿತಾ ಇದ್ದಿ ನಿನ್ ವಕ್ರ ಬುದ್ಧಿ ನಿಜ ಕಾವೇರು ಅವನು ಹೇಳೋದು ನ್ಯಾಯವಾಗಿ ಐತೆ ಈ ಆನೆ ಗಾತ್ರ ಸಂಸಾರದಲ್ಲಿ ಸಿಕ್ಕೊಂಡು ನಾ ಪಡ್ತಾ ಇರೋ ಪಾಡು ಏನಾದ್ರೂ ಹಂಗ ನೋಡ್ತಾ ಇದೀಯಾ ಯಾರತ್ತೆ ಆ ಹೆಣ್ಣು ನಿನ್ ಮೈದನ ಮಗಳ ಅಯ್ಯ ಮಗಳು ಅಲ್ಲ ಗಿಗಳು ಅಲ್ಲ ಕಸ ಗುಡಿಸೋಳು ಕಸ ಗುಡಿಸೋಳ ನೋಡಿದ್ರ ಕಾಣೋಲ್ವೇ ಮುಖದಲ್ಲಿ ಗ್ಯಾರಂಟಿ ಗ್ಲಾಮರ್ ತೇಲ್ತಾ ಇದೆಯಲ್ಲ ಮತ್ತೆ ಅಂದ್ರೆ ಅಯ್ಯ ಬಡ್ಕೋಬೇಕು ನಿನ್ನ ಹತ್ರ ಗ್ಲಾಮರ್ ಅಂದ್ರೆ ಜ್ಯೋತು ಮುಖ ಗ್ಯಾರಂಟಿ ಅಂದ್ರೆ ಜನ್ಮ ಜನ್ಮಾಂತರದಿಂದ ಬಂದಿದ್ದು ಸರಿಯಾಗಿ ಹೇಳ್ದೆ ನೋಡು ಎಷ್ಟೇ ಆದ್ರೂ ನಮ್ ಬೋರ್ನ್ ಅಲ್ವಾ ನೋ ನೋ ಮಿಸ್ಟರ್ ಡಬ್ಬಲ್ ಬಿ ಓರ ಕೇದಿಗೆ ಹೂ ಮುಡಿದು ಆದರದ ನಗೆ ಮಿಡಿದು ನಗೆ ಮಿಡಿದು ಮಾತಿನ ಮುತ್ತ ಸುರಿವ ಮಲ್ಲಿಗೆ ಮಲ್ಲಿಗೆ ಯಾವ ಸಿರಿ ಹೇರಿ ತಂದೆ ಇಲ್ಲಿಗೆ ಇಲ್ಲಿಗೆ ಹೂವಂತ ಮನ ಬೇಕೆ ಮಾವಂತ ಗುಣ ಬೇಕೆ ಗುಣ ಬೇಕೆ ಮಾಸದ ಚೆಲುವು ಬೇಕೆ ಚೆನ್ನಯ್ಯ ಚೆನ್ನಯ್ಯ ನಿನ್ನ ಬಯಕೆಯ ಬಾಯಿ ತುಂಬಾ ಬೇಡಯ್ಯ ತೌರೂರ ನೂರು ನಗ ತಮ್ಮನ ಹಣ ಕೊಳಗ ನೂರು ನಗ ತಮ್ಮನ ಹಣ ಕೊಳಗ ತಂದು ಮನೆ ತುಂಬಿದರೆ ಅಂದವೋ ಬರೀ ಮರುವಾದೆ ಮಾನಗಳೇ ಚಂದವೋ ಮರುವಾದೆ ಮಾನಗಳೇ ಚಂದವೋ ಹೂವಂಥ ಮನ ಬೇಕೆ ಮಾವಂಥ ಗುಣ ಬೇಕೆ ಗುಣ ಬೇಕೆ ಮಾಸದ ಚೆಲುವು ಬೇಕೆ ಚೆನ್ನಯ್ಯ ಚೆನ್ನಯ್ಯ ನಿನ್ನ ಬಯಕೆಯ ಬಾಯಿ ತುಂಬಾ ಬೇಡಯ್ಯ ಬೇಡಯ್ಯ ತಂದಾನ ತಾನದಲ್ಲಿ ತಾನನ ತಾನದಲ್ಲಿ ಕರ್ಣಲಲ ಮನದ ಆಭರಣ ಮರುವಾದೇ ಹೊರೆ ಚಿನ್ನ ಮನದ ಆಭರಣ ಮರುವಾದೇ ಹೊರೆ ಚಿನ್ನ ಮಾದರಿಯ ವರ ಸಾಮ್ಯ ಸಾಲದೆ ನಮ್ಮ ನೇಗಿಲ ಯೋಗಿ ಹಿರಿಮೆ ಸಾರದೆ ನೇಗಿಲ ಯೋಗಿ ಹಿರಿಮೆ ಸಾರದೆ ಕೇದಿಗೆ ಹೂ ಮುಡಿದು ಆದರದ ನಗೆ ಮಿಡಿದು ನಗೆ ಮಿಡಿದು ಮಾತಿನ ಮುತ್ತ ಸುದಿವ ಮಲ್ಲಿಗೆ ಮಲ್ಲಿಗೆ ನೀ ಯಾವ ಸಿರಿ ಹೇರಿ ತಂದೆ ಇಲ್ಲಿಗೆ ಇಲ್ಲಿಗೆ ತಂದನಲ್ಲ ತಾನ
ಇದ್ಯಾವ ಸಿಮೆದಲ್ಲ ಇದು? ಅಯ್ಯೋ ಅಯ್ಯೋ, ಕುಡುಮೀಸೆ ಬಟ್ಲು ಬಟ್ಲರ್. ಹ್ಮ್ ಹ್ಮ್, ಬಟ್ಲು ಬಟ್ಲು ಅಲ್ಲ, ಈ ಓತನ ಗಡ್ಡದವನ ಹತ್ರ ನೀ ಅದ್ ಹೆಂಗ್ ಸುಧಾರಿಸ್ತೀಯ ಅಂತ. ಮಾಸ್ಟರ್, ಯಾಕೋ ಬಂದ ಇವನ ಮೇಲೆ? ಅದ ಅವನ್ ಕೇಳಬೇಕಾದ ಪ್ರಶ್ನೆ, ನಾವ್ ಹೇಗ ಅವನ್ ಕೇಳೋದು? ಏನಂದ್ರೆ ಅಲ್ಲ, ಇದು ಅವನದು ಮನೆ. ಖಡಾಖಂಡಿತವಾಗಿ ಹೇಳ್ಬಿಡು, ಇನ್ನ ಮೇಲೆ ಇದು ನಮ್ಮ ಮನೆ. ಮರ್ತು ಬಿಟ್ಟಾನು, ಕಾಲ ಕೆಟ್ಟದ್ದು. ಹೌದೌದು, ಕಾಲ ಕೆಟ್ಟದ್ದು, ಅದಕ್ಕೆ ಮನೆ ನಮ್ದು. ಅವನ ಪೋಸ್ ನೋಡೋ ನೋಡೋ, ಅವನ ಪೋಸ್ ನ ಕಿವಿಲೇ ಡೇಂಜರ್ ಲೈಟ್ ನೇತ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಟೇಬಲ್ ಮೇಲೆ ಒಳ್ಳೆ ಕೋತಿ ಹಾಕಿ ಕುಕ್ಕರ್ ಬಡ್ದಿದಾನಲ್ಲ, ನಾನ್ ಹೇಗೋ ಕೂರೋದು. ನೀನ್ ಮಾನ ಇಲ್ದೆ ಮರ್ಯಾದೆ ಇಲ್ದೆ ತಿನ್ನು ನಾಯಿ ಮುಂಡೇದೆ ತಿನ್ನು. ಲಂಗು ಲಗಾಮ್ ಇಲ್ದ ಲಫಂಗ ಒದರ್ತಾನೆ ಒದರ್ತಾನೆ. ನನ್ನ ಕೋಪ ಇವನ್ಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ನಾನ್ ರೇಗಿದ್ರು ಒಳ್ಳೆಯವನಲ್ಲ. ಯು ಏಡಿಯಟ್. ಇವನ್ ಯಾವನೇ ಇಲ್ಲ, ಇವನು ಮಾತಿತ್ತು ನನ್ನ ಇಡ್ಲಿ ಇಡ್ಲಿ ಅಂತಾನೆ. ಅಯ್ಯೋ ಕುಡುಮೀಸೆ ಬಟ್ಲು, ಇವನ್ ನಾಯಿಗೆ ತಂಗ್ಲಿಟ್ ಹಾಕಿದ್ರು ಇವನ್ ಯಾಕೆ ಗುಲಿ ವೇಷ ಆಡ್ತಾನೆ? ಅಷ್ಟೇ ಪಾಪ ತಂಗ್ಲಿಟ್ ಹಾಕ್ತಾನಂತೆ. ಹಾಕ್ಲಿ ಹಾಕ್ಲಿ. ಆ ತಂಗ್ಲಿಟ್ಟು ನನ್ನ ಪ್ಲೇಮೋತ್ ನಾಯಿಗೆ. ಏ ಅದ್ರಪ್ಪ ಇಂಗ್ಲಿಷ್ ಅಮ್ಮ ಸ್ಥಾ ಚುಟ್ಟಿದ್ದು ಹಡಗ್ನಲ್ಲಿ ಬೆಳೆದಿದ್ದು ಮುಂಬೈನಲ್ಲಿ. ದಿಕ್ಕೆಟ್ ದಾರಿ ತಪ್ಪಿ ಅಚ್ಚಿಗೆ ಬೆಚ್ಚಿಕೊಂಡ್ತಾ ಇರೋದು ಹಳ್ಳಿಲಿ. ಮಾತ್ ಮಾತಿಗೆ ನನ್ ಮರ್ಯಾದೆ ತೆಗಿತಾ ಇದೀಯನು ಮೊಂಡಗಾಯಿ ಮಂಗ. ಏ ಕಂಡಿದ್ದೀನಿ ಸುಮ್ಗಿರ, ಓತನ ಗಡ್ಡ ಕಂಡಿದ್ಯೋ? ಓ ಬೊಂಬಾಯಿ ನೋಡಿದ್ಯೋ? ಓ ಇಲ್ಲ. ಸಿನಿಮಾ ಸ್ಟಾರ್ಗಳು ನೋಡಿದ್ಯೋ? ಇಲ್ಲ. ಅವ್ರ ಮನೇಲಿ ಬೆಳೆದ ನಾಯಿ ಇದು. ಪ್ರೊಡ್ಯೂಸರ್ ಗಳು ಬಂದ್ರೆ ಮೊದಲ ಮರ್ಯಾದೆ ಅದಕ್ಕೆ, ಆಮೇಲೆ ಸ್ಟಾರ್ಗಳಿಗೆ. ನೀನೇನಾದ್ರೂ ಅದಕ್ಕೆ ಅವು ಮರ್ಯಾದೆ ಮಾಡಿದೆ ಅಂದ್ರೆ ಡೆಫರ್ಮೇಶನ್ಗೆ ಸಿವಿಲ್ ಕೋರ್ಟ್ ನಲ್ಲಿ ಸೂಟ್ ಫೈಲ್ ಮಾಡಿ ಡ್ಯಾಮೇಜ್ ವಸೂಲ್ ಮಾಡ್ಬಿಟ್ಟೇನು. ಹೇಗೆ ಯು ಕಂಟ್ರಿ ಬ್ರೂಟ್. ನಿಲ್ಸ ನಿಲ್ಸ, ಲಟ 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 ಅಂತ ಹೊಸ ನೀರ್ ಕಂಡು ಕಪ್ಪೆಂಗ ಅದೇನ್ ಇಂಗ್ಲಿಷ್ ನಾಗೇ ಲಟ್ರ್ ಕೊಡ್ತೀಯ? ಅದನ್ನೇ ಹೊಸಿ ಕನ್ನಡದಾಗ ಬಗಳ. ನಾನ್ ಒಂದ್ ಕೈ ನೋಡ್ಕೊಂತೀನಿ. ಇಡಿಯಟ್, ಫೂಲ್, ನಾನ್ಸೆನ್ಸ್, ರಾಜಾ. ನಾಯಿ ಸಾಕಿದ ಮಾತ್ರಕ್ಕೆ ಬುದ್ಧಿನೂ ಹಂಗೆ ಆಗ್ಬೇಕ? ಚೆನ್ನಾಗೈತೆ ನೋಡ್ ಮಲ್ಲಿ. ಇವನ್ ನೋಡಿ ನೀ ಬೊಂಬಾಯಿ ಪೋರ, ನನ್ ಮೇಲೆ ನಾಯಿ ಚೂ ಬಿಡಕ್ ಬರ್ತಾನೆ. ಏ ಏ ಓತನ್ ಗಡ್ಡ ಡಬ್ಬಲ್ ಪೋರ, ನಮ್ ದೊಡ್ಡಪ್ಪನಿಗೆ ನಿಂಗೆ ಏನ್ ಮಾಡಿಸ್ತೀನಿ ನೋಡ್ತಾ ಇರಲಿ. ಮಲ್ಲೆ, ಪ್ರೀತಿಲಿ ನಾಯಿ ಮುಂದೆ ನಾಚಬೇಕು ನರ ಮನುಷ್ಯ, ಅದನ್ನ ತಿಳ್ಕೊಂಡೆ ಅಲ್ವಾ ನೀನ್ ನನಗಾಗಂದಿದ್ದು? ಅಗಲ್ ಮುಟ್ ನೋಡಿದ್ರೆ ತಿಳಿದ ಅನ್ನದು ಗುಣ ತಿಳಿಯುತ್ತೆ, ಆದ್ರೆ ಅದ್ರಲ್ಲಿ ಕೆಲವು ಮುಳ್ಳಕ್ಕಿನ ಉಂಟು. ಬಟ್ಲ ಮಾಸ್ಟರ್, ನೀನ್ ಇಲ್ಲೇ ಸ್ವಲ್ಪ ಕಾವಲಿರಪ್ಪ. ಈ ಕೆಲಸಕ್ಕೆ ನಾಯಿ ಇತ್ತು. ನೋಡು ದೊಡ್ಡಪ್ಪ, ಬೊಂಬಾಯಿ ಬೋರ ನನ್ ಮೇಲೆ ನಾಯಿ ಚೂಬಿಟ್ಬಿಟ್ಟ. ಏನು ನಿನ್ ಮೇಲೆ ನಾಯಿ ಚೂಬಿಟ್ನ? ಇವನ ಅಟ್ಟಾಸ ಎಕ್ಕುಟ್ಟೋಗ, ಇವತ್ ಏನ್ ಮಾಡ್ತೀನಿ ನೋಡೋಣ. ಮಲ್ಲಿ, ಮಲ್ಲಿಗೆ ಆಗಿರೋ ನಿನ್ನ ಕೈಲಿ ಕಸ ಗುಡಿಸುವಂತ ಕೆಲಸ ಮಾಡಿಸ್ತಾರ ಈ ಮಂಕ ಜನ? ಪೋಸ್, ಬ್ಯೂಟಿಫುಲ್ ಪೋಸ್. ಗಂಧರ್ವ ಲೋಕದ ಕಿನ್ನರಿ ಹಾಗೆ ಕಳಕಳೆ ಆಗಿ ನೋಡ್ದವ್ರ ಕಣ್ಣು ಕುಕ್ಕು ಆಗಿರೋ ಕನ್ಯಾಮಣಿ, ನಿನ್ನ ಕೈಗೆ ಈ ಕಾಸ ಪರಕೆ ಶೋಭಿಸೋಲ್ಲ. ಬಿಡು ಬಿಡು ಬಿಡು. ಏನಣ್ಣ ಅದ ಮೇಲೆ ಗಲಾಟೆ? ಬೊಂಬಾಯಿ ಬೋರಣಿಗೆ ಪೂಜೆ ನಡೀತಾ ಇದೆ. ಮರ್ಯಾದಸ್ತ್ರ ಸ್ಥಳ ಇಲ್ಲ, ಅದಕ್ಕೆ ಹೊರಟಿದಿರಲ್ಲ. ಬಟ್ಲೇ, ಮತ್ತೆ ಸ್ಥಳ ಖಾಲಿ ಮಾಡು. ಏನಾಯ್ತ ಮಗ? ಏನಿಲ್ಲಮ್ಮ, ಇದೊಂದ್ ಆಗ್ಬೇಕಾಗಿತ್ತು, ಆಯ್ತು. ಬಟ್ಲೇ, ಈ ಮನೆಯಲ್ಲಿ ಒಂದು ಕ್ಷಣ ನನ್ನ ನಾಯಿ ಕೂಡ ಇರಲ್ಲ. ಬೊಂಬಾಯಿ ಬಾವಾ, ನಾನು ಬಲ್ಲ ನಿನ್ ಕೆಲಸ, ನಿನಗಿಂತ ನಿನ್ ನಾಯ ಮೇಲೆ ಹೋಗೋ ಹೋಗೋ. ಮೊದಲು ನಿನ್ ತಲೆಯಲ್ಲಿ ಸಿಕ್ಕಾಕಟ್ರೆ ಪರಕೆ ಕಡ್ಡಿ ಕಿತ್ತಾಕೋ. ಅದೇ ಕೆಲಸ ಮಾಡ್ತಾ ಇದೀನಲ್ಲ. ಶನಿ ತೊಲಗ್ತು ಚೆನ್ನ. ಈ ಆರಾಮ ಈ ಮನೆಯೊಳಗೆ ಎಲ್ಲೆಲ್ಲಿ ಕಾಲ್ ಮಡ್ಗವನು ಆ ಜಾಗದಲ್ಲೆಲ್ಲ ಸಗಣಿ ನೀರು ಚುಮಿಸಿ ಚೆನ್ನಾಗಿ ಶುದ್ಧ ಮಾಡ್ಬೋದು. ಸರಿ ದೊಡ್ಡ ಪಂಜೆ ಮಾಡ್ತೀನಿ. ಹೋಗ್ಬೇಡ ಇರವ್ವ. ಬಿಡತ್ತೆ ಅಣ್ಣನ್ ಅವಮಾನ ಆದ್ರೆ ತಂಗಿಗಾದ್ರೇನು? ಬೇಡ ಕಾವೇರಿ, ನನ್ ಮಾತ್ ಕೇಳ. ಬಿಡತ್ತೆ ಸಾಧ್ಯವಿಲ್ಲ. ಕಾವೇರಿ ಕಾವೇರಿ ಕಾವೇರಿ. ಅಣ್ಣ, ಅವತ್ತು ಪಟ್ಟಣದಲ್ಲಿ ಒಬ್ಬ ಋಷಿ ಹೇಳಿದ್ನಲ್ಲ, ಅದೇ ಕೆಸರು ಪಗ್ಡ. ಆ
ಕ್ಷಮಿಸುವಂತಹದ್ದೇನಿದೆ ವಿರಸದಿಂದ ಪ್ರಾರಂಭವಾದ ಪರಿಚಯ ಇಷ್ಟೊಂದು ಆತ್ಮೀಯ ಬಾಂಧವ್ಯದಲ್ಲಿ ಸಮಾಪ್ತಿ ಅದ್ದು ನನ್ನ ಸುಯೋಗ. ಬ್ರದರ್, ನಿಮ್ ಹಳ್ಳಿ ಶುದ್ಧ ಡ್ರೈ ಏರಿಯಾ, ನಮಗೆ ವೆಟ್ ಏರಿಯಾನೇ ಆಗಬೇಕು, ಅದಕ್ಕೆ ಹೊರಟು ಬಿಟ್ಟಿದ್ದೀನಿ. ಗುಡ್ ಬೈ ಸಿಸ್ಟರ್, ಕಮ್ ಆನ್ ಕ್ವಿಕ್ಲಿ. ಎಲ್ಲ ಇವನ ಯಾವಾಗ ಬಂದೆ ನಾಗು? ಪೋಕ್ರಿ ಐದ ಪೋಕ್ರಿ ಬಾ ಬಾ. ಅಲ್ಲ ಬರೋನು ಟಪಾಲಾಗ ಬರಬಾರ್ದ, ಸ್ಟೇಷನ್ ತಾವ್ ಗಾಡಿ ಹೊಡೆಸ್ಕೊಂಡ್ ಬರ್ತಿದ್ದ. ಲೇ ಬೊಂಬಾಯಿ ಬೋರ ನೋಡ್ದೆ ನನ್ನ ತಮ್ಮನ್ನ ಸೂಟ್ ಬುಟ್ ಹಾಕೊಂಡ್ ಹೆಂಗ್ ಜಬರ್ದಸ್ತ್ ಆಗವನ ಕಿಲಾಡಿ ಕೊಮ್ಮ. ಡರ್ ಬರ್ ಟಸ್ ಪುಸ್ ಅಂತ ನಂತ ಹೊಡಿತಿದ್ದಲ್ಲ ನಿನ್ ಇಂಗ್ಲೀಷಾ, ಈಗ ಅವನ್ ಮುಂದ್ ಬಿಚ್ಚಾಲ ನಿನಕಂತೆ. ಲೇ ಲೇ ನಗು, ಬರೀ ಇಂಗ್ಲಿಷ್ ನಾಗೆ ಚೆನ್ನಾಗಿ ತರಾಟಿಗೆ ತಗೊಳ್ಳವನ್ನ ಹೇಳ್ತಿದೆ. ಲೇ ನೀನ್ ಸುಂದರ, ಇಲ್ ನೋಡೋ ಮಗ, ಇವರೆಲ್ಲ ಸೇರ್ಕೊಂಡು ನಿಮ್ ಬಾವನ್ನು ಕಾವೇರಿ ನೀ ಮನೆಯಿಂದ ಹೊರಗಟ್ಟಕ್ ನೋಡ್ತಾ ಇದ್ದಾರೆ. ನೀನಾರು ಸ್ವಲ್ಪ ಹೇಳಿ ಇವ್ರನ್ನ ನಿಲ್ಸಪ್ಪ. ಯಾಕ್ ಬ್ರದರ್, ಏನ್ ಸಮಾಚಾರ? ಲೇ ಅವನ್ನೆಲ್ಲಾರು ಹಾಳಾಗೋಗ್ಲಿ, ನಮ್ಗೆ ಯಾಕೆ ನಡಿ ಒಳಗೆ? ಒಬ್ಬ ಕಾಯ್ತಾ ಅವಳೆ. ಓಹೋ, ಮನೆಗ್ ಬಂದ್ ಮಗನ್ ತಲೆ ಮೇಲೆ ಚಿನ್ನದ ಕಿರೀಟ ವರ್ಸಕ್ಕೆ ಆರಾಡ್ತಾವಳೇನ? ಬ್ರದರ್, ನಿಮ್ ಅಣ್ಣನೇ ಇವನು ನಾಲಾಯಕ್ ನಾಲಾಯಕ್. ನೀನು ನಮ್ಮ ಅತ್ತೆ ವಿನಃ ಈ ಮನೆಯಲ್ಲಿರೋರೆಲ್ಲ ಬ್ರೂಡ್ಸ್ ಆಪ್ಟ ಬ್ರೂಡ್ಸ್. ಅಯ್ಯಯ್ಯೋ, ಒಂದೇ ಸಮ ಇಂಗ್ಲಿಷ್ ನಲ್ಲಿ ಬೂಡ್ಸು ಬೂಡ್ಸು ಅಂತ ಬಾರಿಸ್ಕೊಳ್ತಾವನಲ್ಲೋ ನನ್ನ. ಲೋ ನಾಗು, ಜಮಾಯಿಸ್ಕೊಳ್ಳೋ ಜಮಾಯಿಸ್ಕೊಳ್ಳೋ ಮರಿ, ಅವ್ನ ಇಂಗ್ಲಿಷ್ ನಾಗೆ ಉಸಿರೆ ತಂಗ್ ಬಡ್ದು ಬಾರ್ಸಾಕ್ಬಿಡ ಅವನ ಹೇಳ್ತೀನಿ. ಅಣ್ಣ ಸುಮ್ಮನಿರಣ್ಣ, ಎಕ್ಸ್ಕ್ಯೂಸ್ ಮೀ ಬ್ರದರ್. ಬೋರು, ಹೋಟೆಲ್ ಹುಟ್ಟಿದ್ರು ಈ ಮನೇಲಿ ನಾಗುವೇ ನನ್ನ ನಿಜವಾದ ಮಗ. ಅಣ್ಣ, ಇವ್ರು ಇಷ್ಟು ಹತ್ತಿರದವ್ರಂತ ತಿಳಿದಿದ್ರೆ ಆಗ್ತಾ ಇದ್ದ ವಿಷಯನೇ ಬೇರೆ. ಲೋ ನಾಗು, ಇವರೆಲ್ಲ ಸೇರ್ಕೊಂಡು ನೇಮಾರಿಸ್ತಾವ್ರ ನಡಿ ಒಳಗೆ. ನಾನ್ ತಗೊತಿರ್ಬಿಡು. ಬ್ರದರ್ ಬಂದೆ, ಬ್ರದರ್ ಐದ್ ನಿಮಿಷ ಬಂದ್ಬಿಡ್ತೀನಿ. ಅವ್ವ ಕಾಯ್ತಾವಳ ನಡಿ. ನಾಗು, ಯಾವಾಗ ಬಂದ್ಯೋ? ಈಗ ತಂದ್ ಬಂದೆ ದೊಡ್ಡಪ್ಪ. ಇಲ್ಲ ದೊಡ್ಡಪ್ಪ, ಸುಳ್ಳು ಹೇಳ್ತಾವನೆ. ಬಂದು ಒಂದ್ ಗಂಟೆ ಆಯ್ತು. ಅವನ್ ನೋಡೋಣ, ಬಾರೋ ಅಂದ್ರೆ ಅಲ್ಲೇ ನಿಂತ್ಕೊಂಡು ಆ ಕಿರಾತ್ನ ಹತ್ರ ಸರ್ಸ ಆಡ್ತಾವನೆ. ಸರ್ಸ ಸರ್ ಸರಿ, ಒಳಗಡೆ ಹೋಗಿ ಅವನ ಹತ್ರ ಏನ್ ಸರ್ಸ ಹೋಗ. ನಡಿ ನಡಿ. ಕೇಳಿದ್ರೆ ವಿಷಯ ಏನು? ನಮ್ ನಾಗಣ್ಣ ಕಾವೇರಿನ ಪಟ್ಟಣದಾಗೆ ಮಾತಾಡ್ತದಂತೆ. ಇದನ್ನು ಕಲಿಯಕ ಅವನ ಪಟ್ಟಣ ಕಳಿಸಿದ್ದು, ಇವನ್ ಯಾಕೆ ಅವಳನ್ನ ಮಾತಾಡ್ಸಕ್ ಹೋದ? ಅಲ್ಲೇ ಇರೋದು ನಮ್ಮ ಅದೃಷ್ಟ. ಲೇ ಅನಿಷ್ಟ, ಸುಮ್ಕಿರೋ. ಏನು, ನೀವಿನ್ನೂ ತಲಗ್ಲ ಇಲ್ವಾ? ತಯಾರಾಗಿದೀವಲ್ಲ. ತಯಾರಾದ್ಮೇಲೆ ಇನ್ನೂ ಯಾಕೆ ತಗ್ಲುಪಿ ಮಾಡ್ತಾ ನಿಂತಿದ್ದೀರಿ? ಕೀಳ್ರೋ ಕಂಬಿಯ ನೋಡಿ ಗೌಡ್ರೆ, ಕಂಬಿ ಕೀಳೋದು ಹುಳೋದು ಎಲ್ಲ ಕಾವೇರಮ್ಮನವ್ರ ಕೈ ಬಾಡದ ಮೇಲೆ ನಿಂತಿದೆ. ಆಮೇ ರೈಟ್ ಅಣ್ಣ. ಓಕೆ ತಂಗಿ, ತಿಳಿತು ನಿನ್ ಮನಸ್ಸಿನ ತಳಮಳ. ಬಿಟ್ಬಿಡು, ಬಾಕಿ ಎಲ್ಲ ನಾನ್ ನೋಡ್ಕೋತೀನಿ. ಬಟ್ಲರ್ ಮಾಸ್ಟರ್ ಪರಕೆ ಕಡ್ಡಿ. ಇಷ್ಟೊಂದು ಹಿಡಿದೋಗ್ಬಿಟ್ಟಿದ್ಯಾ? ಚೆನ್ನಾಗಿ ಓದಿದ್ಯಾ? ಪರೀಕ್ಷೆ ಪಾಸ್ ಆಗ್ತದ? ಏನಪ್ಪ ನೀನ್ ಹಿಂಗ್ ಕೇಳ್ತಾ ಇದ್ದೀಯಾ? ಪರೀಕ್ಷೆ ಕುಟ್ಟು ಬಜಾಯಿಸಿ ಬಡಪಿಟ್ಟು ಬಿಟ್ಟು ಬಂದಾರ. ಬೊಂಬಾಯಿ ಭಾವ ಕಾವೇರಿ ಯಾವಾಗ ಬಂದ್ರವ? ಯಾಕೆ ಹಾಗೆ ಹೊರಟೋಗ್ತಾ ಇದ್ರು? ನಾನ್ ಬಲವಂತ ಮಾಡೋದ್ರು ಹಾಗೆ ಹೊರಟೋಗಿರ. ಅದೇ ನೀನ್ ಮಾಡುದು ಮುಟ್ಟಾಡ್ತಾನ. ಬೀದಿ ರೋಗ ಮಾರಿ ನಮ್ಮ ಮನೆ ಹೋಗಿ ಹೋಗು ಅಂತ ಕಳ್ಸ್ಕೊಂಡಿದ್ ಕೌಗೆಲ್ಲ ಕತ್ತು ಕಟ್ಕೊಂಬಂದೆ. ಹೇಳಿದೆ ನಾವು ಅಣ್ಣನ್ ಮಾತು, ಈ ಮಾತು ಅವ್ರ ಕಿವಿಗ್ ಬಿದ್ರೆ ಅವ್ರು ಸುಂದರಿತಾರ. ಓಹೋಹೋ, ಅವ್ರೇನ್ ಅಂದ್ಕೊಂಡ್ರೆ ನಂಗೇನು? ನೀನ್ ಸುಮ್ನಿರು ಚೆನ್ನ, ಹೋಗಪ್ಪ ನೀನ್ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಕೈಕಾಲ್ ಮುಖ ತೊಳ್ಕೊಂಡಿದ್ದ ಕೆಟ್ಟನೆ. ಆ ಕಿರಾತ್ಕ ಬಡಾಯ್ ಬಾಯ್ ಬೊಂಬಾಯ್ ಬೋರ ಇಲ್ಲಿಗೆ ಬರ್ತಾವನೆ. ಅವ್ವಾ ಅವ್ವಾ, ನಾಗನ ಒಳಗ್ ಕರ್ಕೊಂಡು ಹೋಗು. ಏನ್ ಬ್ರದರ್, ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ದವ್ನು ಇಲ್ಲೇ ಲಂಗರ್ ಹಾಕಿಬಿಟ್ಟಿದ್ಯಲ್ಲ. ಪಟ್ಟಣದಲ್ಲಿ ಓದ್ದವ್ರು ಪಂಕ್ಚಾಲಿಟಿ ಕಲಿದೇ ಇರೋದು ಪರಮಾಶ್ಚರ್ಯ. ಬಾ ಹಾಗೆ ಜಾಲಿಯಾಗಿ ಹೋಗ್ಬಿಟ್ಟು ಬರೋಣ. ಕಮಾನ್ ಕಮಾನ್ ಅಪ್ಪ ಬೊಂಬಾಯ್ ಕಮಾನು. ನನ್ ತಮ್ಮ ಏನು ಅರಿದ ಹೈದ, ನಿನ್ ಜಾಲಿಗ್ ಜಾರದ್ರೆ ಅವನ ಕೈಗೆ ಸಿಕ್ಕಲ್ಲ. ನೋಡ್ದೇನವ್ವ ನೋಡ್ದೇನವ್ವ ಅಣ್ಣ ಅನ್ನೋದು. ಈ ಮನೆಯಲ್ಲಿ ವಿದ್ಯಾವಂತರಿಗೆ ಮರ್ಯಾದೆನೇ ಇಲ್ಲ. ಅಗೋ ಅಗೋ, ಆಗ್ತಾವನೆ ಗಾಳ ಇಂಗ್ಲಿಷ್ ನಾಗೆ ಇಟ್ಬಿಡ್ತಾನೆ ಬತ್ತಿ. ನೀನ್ ಸಿಕ್ಕೋಬೇಡ ಸಿಕ್ಕೋಬೇಡ. ಅಪ್ಪ ತಾಯಿ, ನನ್ ತಮ್ಮ ಈಗ ತಾನೇ ಊರಿಂದ ಬಂದವನೇ, ನಮ್ಮವನ ಹತ್ರ ಮಾತನಾಡೋದು ಪೂರ ಐತೆ. ಆಗ್ಲಿ, ಕಾದಿದ್ದು ಕರ್ಕೊಂಡು ಹೋಗ್ತೀನಿ. ಇವನು ಮನೆ ಕಾಯುವಾಗ ಯಾವ್ದಕ್ಕೂ ಸಗ್ಗಲ್ವಲ್ಲೋ ಶಿವನೇ. ಬ್ರದರ್ ಸಿಸ್ಟರ್ ಕಾದಿದ್ದಾರೆ ಬಾ. ಮತ್ತೆ ನಾನ್ ಸ್ವಲ್ಪ ಬೇಗ ಹೋಗಿ ಬಂದ್ಬಿಡ್ತೀನಿ. ಅಯ್ಯೋ ಬೊಂಬಾಯಿ 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 ಯಾವ ನಿಮ್ಮ ಬೊಂಬಾಯಿ ಬೊಂಬಾಯಿ ತಗೊಂಡೇ ಸುಮ್ಮನೆ ಬಂಬಳ ಬಜಾಯಿಸ್ತಾ ಇದ್ದಾನೆ. ಯವ 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 ಯವ, ಈ ಬೊಂಬಾಯಿ ಅದೇನು ಬೊಂಬೆ ಆಟ ಆಡಿಸ್ತಾನ? ನನ್ನ ತಾಯಿ ಪಾತಾಳ ಗರುಡ, ಪಾತಾಳ ಗರುಡ. ಕಮಾನ್ ಬ್ರದರ್ ಕಮಾನ್ ಕಮಾನ್. ಕಾವೇರಿ ಎಲ್ಲಾ ವಿಷಯ ಹೇಳ್ದು. ನೆವರ್ ಮೈಂಡ್, ಅದನ್ನೆಲ್ಲ ನೀನ್ ಮನಸ್ಸಲ್ಲಿ ಇಟ್ಕೊಂಡು ನಾಚ್ಕೋಬೇಡ.
ಕಾವೇರಿ ಯಾರು ಅಂತ ನಂಗೆ ಗೊತ್ತಿಲ್ಲ ಬ್ರದರ್. ಗೊತ್ತಿದ್ರೆ ಆಗಲೇ ಕೋರ್ಟ್ ಹತ್ತಬೇಕಾದ ವಿಷಯ ಇದು. ಬಟ್ಲರ್ ಮಸ್ಟ್ ಹೇ ಇಂಥ ಲವ್ ಮ್ಯಾರೇಜ್ಗೆಲ್ಲ ಕೋರ್ಟ್ ತಾನೇ ಸರಿಯಾದ ಸ್ಥಳ ಮಸ್ಟ್ ಹೇ. ಕರೆಕ್ಟ್, ನಮ್ಮ ಬಟ್ಲರ್ ಹೇಳಿದ ಮಾತಿನಲ್ಲೂ ಒಂದು ಪಾಯಿಂಟ್ ಇದೆ ಬ್ರದರ್. ಇನ್ನು ಮೇಲೆ ನೀನು ನಮ್ಮೋನಾಗೆ ನಡ್ಕೋಬೇಕು, ಅರ್ಥ ಆಯ್ತೆ? ಥ್ಯಾಂಕ್ ಯು. ಕೊಡು ಕೈ. ಯಾಕೆ ಅಭ್ಯಾಸ ಇಲ್ವೇ? ಅವಕಾಶ ಸಿಕ್ಕಿದಾಗ ಕೈ ಕೊಟ್ಬಿಡ್ಬೇಕು, ಹೆದರ್ಕೋಬಾರ್ದು. ಮಾಸ್ಟರ್ ಕೊಟ್ಟ ಕೈ. ಗಣೇಶ, ನಮ್ಮಪ್ಪ ಕಾಲದಿಂದ ಒಂದೇ ಸುಮ್ಮನಾಗಿ ಯಾವ ಒಳ್ಳೆ ಕಾರ್ಯ ಮಾಡಬೇಕಾದ್ರೂ ನಿನಗೆ ಮುಗ್ದೇ ಆರಂಭಿಸ್ತೀನಿ. ಈಗಲೂ ನೀನ್ ನಂಬೇ ಹೊಂಟಿವಿನಿ, ಕುಂದಿಲ್ದಾಗ ನಡೆಸ್ಕೊಡಪ್ಪ ನನ್ನ ತಂದೆ. ಇದೇನ್ ಜಾಬ್? ಆರೂಡಕ್ಕೆ ಹೋದನು ಒಂಟೆತ್ತಿ ಹಿಡ್ಕೊಂಡು ಬರ್ತಿದ್ಯಾ? ಇಲ್ಲ ಕಣ್ಣಣ್ಣ, ಯಾವತ್ತೂ ಇಲ್ಲ. ಇವತ್ತು ಬೋ ಚಂಡಿ ಹಿಡಿದದ ಇದು. ಹೆಗಲ್ ಮೇಲೆ ನೊಗ ಹೊರಸಾಕಿಲ್ಲ, ನುಸುಳ್ಕೊಂಡು ನುಸುಳ್ಕೊಂಡೆ ಹೋಯ್ತದೆ. ಅದಕ್ಕೆ ಜವರನ್ನ ಹತ್ರ ನೋಡ್ಸ್ಕೊಂಡ್ ಬರವ ಅಂತ ಹೊಂಟಿವಿ. ಅದೇನಾಯ್ತ ಕುಂಟೆತ್ತು? ಅದಕ್ಕೆ ಅಣ್ಣ, ಬಂಗಾರದ ತಾಯಿ ಎಳ್ಳಷ್ಟು ಕುಂದಿಲ್ದಿರ, ದಿನಾ ದುಡಿತಾನೇ ಆಯ್ತು. ಎಲ್ಲ ನಮ್ ಸಂಸಾರಕ್ಕೂ ಹೊಂದ್ಕೊಂಡಂಗೆ ನಡೀತಾ ಇದ್ದೆ. ಮನೆ ಮಕ್ಕಳ ದಾರಿನ ಮೂಗ್ರಾಸಿಗಳು ಹಿಡಿತಾ ಬಂದವೆ. ನಿಜ ಕಾಣಣ್ಣ ನಿನ್ನ ಮಾತು. ಈಚೀಚೆಗೆ ನಾಗಣ್ಣ ನಡತೆ ನೆಟ್ಟಿಗಿಲ್ಲ ಅಂತ ಕಾಣಿಸ್ತದೆ. ನಾನು ಇದನ್ನೆಲ್ಲ ಗಮನಿಸ್ತೆ, ಕಣ್ಣು ಮುಚ್ಕೊಂಡು ಕುಂತೀವಿ ಅಂತ ತಿಳ್ಕೊಂಡೇನು? ಅದಕ್ಕೆ ಚೆನ್ನ ಪಟ್ಟುಕೊಂಡಿವಿನಿ. ಸಂಬಂಧ ಕುದುರದ್ರ ಇಳಿಯ ಶಾಸ್ತ್ರನ ಮುಚ್ಕೊಂಡೆ ಬಂದ್ಬಿಡ್ತೀನಿ. ಒಯ್ನಾದ ಹೆಣ್ಣು ತಂದು ಆದಷ್ಟು ಜಾಗ್ರತೆ ಗಂಟಾಕ್ಬಿಡವ. ಎಷ್ಟೇ ಬ್ಯಾಗ ಅಂದ್ರು ಸುಗ್ಗಿ ಕಳೆದ ಮೇಲೆ ಇಟ್ಕೊಳ್ಳೋದು ಒಳ್ಳೇದಣ್ಣ. ಯಾಕಂದ್ರೆ ನಗ ನಟ್ಟ ಮಾಡಿಸೋಕೆ ನಾರ ಕಾಸು ಕೂಡ ಬತ್ತದೆ. ಏ ನಿನ್ ಗೊತ್ತೋಗ್ದು, ಕರಿಯೋಮಲ್ಲ ಕಲ್ಲಲ್ಲೇ ಹಾಲ್ ಕರಿಬಲ್ಲಂತೆ. ನಿನ್ಗ್ಯಾಕೋ ಯೋಚನೆ ಸುಂಕಿರು? ಅವನವನಲ್ಲ ಬೊಂಬಾಯಿ ಬೋರ, ಅವನೇನು ಸಾಮಾನ್ಯನು ಅಂತ ತಿಳ್ಕೊಂಡ್ಯಾ? ತಾಮಸ ಮಾಡಿದ್ರೆ ತಳಪಾಯಿಕೆ ಮಾಡಕ್ ಬಿಡ್ತಾನೆ ಡೈನಾಮೆಟ್ಟ. ನಾವು ಹುಷಾರಾಗಿದ್ರೆ ಯಾವ ತಂಟೆನೂ ಇರಕ್ಕಿಲ್ಲ. ನಾನು ಬಲ್ಲ. ಸರಿ ಕಣ್ಣ, ಭಗವಂತ ಬರಲ್ಲಪ್ಪ, ಬರ್ ಬರ್ ಬರ್. ಬೋರು, ನಾನ್ ಏನ್ ಯೋಚನೆ ಮಾಡ್ತೀನೋ ಅದನ್ನೇ ನೀನು ಹೇಳ್ತೀಯಲ್ಲ. ಅಲ್ಲ ಅತ್ತೆ, ನಿನ್ನ ಅಣ್ಣನ ಮಗ ಅಂದ ಮೇಲೆ ನಾವಿಬ್ರು ಒಂದೇ ಗಿಡದಲ್ಲಿ ಚಿಗರದ ಎರಡು ರಂಬೆಗಳಲ್ವಾ? ಗಂಡು ಮಕ್ಕಳನ್ನ ಹೆತ್ತು ಬಿಟ್ಟಿದ್ದೀನಿ ಅಂತಾನೆ ಆ ಶಾಂತಿಗೆ ಅಷ್ಟು ಸೊಕ್ಕು. ಅದನ್ನ ಹೆಂಗಾರ ಅಡಗಿಸ್ಲೇಬೇಕು ನೋಡಿ. ಅದಕ್ಕೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೋಬೇಡ. ನಾನಾಗ್ಲೇ ಅದಕ್ಕೊಂದು ಪ್ಲಾನ್ ಹಾಕಿಬಿಟ್ಟಿದ್ದೀನಿ. ಆ ನಾಗಣ್ಣ ಇದಾನಲ್ಲ, ಅವನು ಕುತ್ತಿಗೆ ನಮ್ ಕಾವೇರಿನ ಗಂಟು ಹಾಕ್ಬಿಟ್ರೆ ಮುಗ್ದೋಯ್ತು. ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾನೆ. ಆಮೇಲೆ ಆಸ್ತಿ ಎಲ್ಲ ನಮ್ಮದೇ. ಮಂಡ್ಗೈ ಅವ್ನ್ ಬೇರೆ ಅವನಲ್ಲ ಇದ್ರೇನು? ಅಲ್ಲಿ ಕಿತ್ ಹಾವು ಇದ್ದಂಗೂ ಅಲ್ಲ, ಸತ್ತಂಗೂ ಅಲ್ಲ. ಅವನ್ ಕಟ್ಕೊಂಡು ಅವ್ರ ಅಪ್ಪ ಅವ್ರಮ್ಮ ಸಾಯೋ ಗಂಟ ಎಣಗಲಿ. ಅಯ್ಯೋ ನನ್ ರಾಜ, ಎಷ್ಟು ಬುದ್ಧಿ ನಿಂದು, ಸಣ್ಣಗಿದೆ ನನ್ ಚಿನ್ನ. ತಾಪತ್ರ ತಗೋಬೇಡ, ನಾನು ಬಂದಿರೋದೇ ನಿನಗೊಂದು ಗತಿ ಕಾಣಿಸೋಕೆ. ಹಲೋ ಬ್ರದರ್, ಏನು ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದ್ದೀರಿ ಅಂತ ಕಾಣುತ್ತೆ. ಹಳ್ಳಿ ತಿಂಡಿಯಿಂದ ಆಸೆ ಮಾಡ್ತೀರಾ? ನೋ 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 ನೋ, ತಿಳ್ಕೊಂಬೋಣ ಅಂತ ಕೇಳ್ತಾ ಇದ್ದೀನಿ. ಡೋಂಟ್ ಮಿಸ್ಟೇಕ್ ಮೀ, ಯು ಸಿ ಬೊಂಬಾಯಿನಲ್ಲಿ ಇವೆಲ್ಲ ನನಗೆ ಅಭ್ಯಾಸ ಇಲ್ಲ. ಐ ಸೇ, ವಾಟ್ ಇಸ್ ದಟ್ ಉಡ್ಲಿ ಹೊಯಗಡುಬು? ಹುಯಿಗಡುಬು ಗೊತ್ತಿಲ್ವೇ ಬ್ರದರ್? ಇದು ಅಕ್ಕಿ ಉದ್ದು ಎಲ್ಲ ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿ ಆವಿಲ್ ಬೇಯಿಸ್ತಾರೆ, ಚೆನ್ನಾಗಿರುತ್ತೆ. ಓ ಮೈ ಗುಡ್ನೆಸ್, ಕಂಟ್ರಿ ಕೇಕ್ ಅನ್ನಿ. ಅಲ್ಲ, ಇಂಗ್ಲಿಷ್ನು ನಾವಿ ಸಹಾಯದಿಂದ ಕಂಬಿ ಮೇಲೆ ರೈಲ್ ಬಿಡ್ತಾನೆ, ಸಮುದ್ರದ ಮೇಲೆ ಹಡಗು ಬಿಡ್ತಾನೆ, ನೀವು ಅಂದ್ರೆ ಗಂಟ್ಲಲ್ಲಿ ಹೊಯಗಡು ಬಿಡ್ತೀರಿ. ಬ್ರದರ್, ಬರೀ ಓದಿದ್ರೆ ಮಾತ್ರ ಸಾಲದು, ನಮ್ಮಂತ ಅಪ್ ಟುಡೇಟ್ ಸುಸಂಸ್ಕೃತರ ಸಹವಾಸನೂ ಇರಬೇಕು, ಆಗಲೇ ನಿಮ್ಮ ಓದಿಗೆ ಬೆಲೆ. ಇಂಥ ಹಳ್ಳಿಲೂ ನಿಮ್ಮಂತ ಸುಸಂಸ್ಕೃತರು ದೊರಕಿದ್ದು ನನ್ನ ಅದೃಷ್ಟ. ಕರೆಕ್ಟ್, ನೀನೀಗ ನಿಜವಾದ ಅಪ್ ಟುಡೇಟ್ ಅಪ್ಪಯ್ಯ. ಬೈ ದಿ ಬೈ, ನನ್ನ ತಂಗಿ ಕುಮಾರಿ ಕಾವೇರಿ ಇದಾಳಲ್ಲ, ಅವಳು ಅಷ್ಟೇ ಮೋಸ್ಟ್ ಅಪ್ ಟು ಡೇಟ್ ಅಮ್ಮಯ್ಯ. ಸರಿಯಾದ ಕಂಪನಿ ಇಲ್ವಲ್ಲ ಅಂತ ಕಳವಳಿಸ್ತಾ ಇದ್ದಾಳೆ ಪ್ರಾಣಿ. ಕಮಾನ್ ಕಮಾನ್, ಬಂದೆ ಬ್ರದರ್, ಹಲ್ಲುಜ್ಕೊಂಡು ಬಂದ್ಬಿಡ್ತೀನಿ. ಮೈ ಗುಡ್ನೆಸ್, ಜಾಸ್ತಿ ಉಜ್ಜಿದ್ರೆ ದೇವ್ರು ಕೊಟ್ರು ನ್ಯಾಚುರಲ್ ಪಾಲಿಶ್ ಹೊರಟು ಹೋಗುತ್ತೆ, ಸಾಕು ಬಾ. ನಾನು ಎಷ್ಟು ಚಂದ ಕಾಣ್ತೀನಿ, ಇನ್ನು ಅವನು ಎಷ್ಟು ಚಂದ ಕಾಣ್ಬಹುದು. ಅರೇ ರೇ, ಪಟ್ಟಣದಿಂದ ಕಲ್ತು ಬಂದವನು ಸರಾಯಿಗಿರ ಯಾಕೆ ನೆಲದ ಮೇಲೆ ಕುಂತಾನ? ಅಯ್ಯೋಯ್ಯಪ್ಪ, ಅವನು ನೋಡ ತಕ್ಷಣ ದಂಗ ಹೋಗ್ಬಿಡ್ಬೇಕು. ಹಂಗೆ ಶಿಸ್ತ್ ಮಾಡಿ ಎಲ್ಲ ರೆಡಿ ಮಾಡಿಟ್ಬಿಡ್ತೀನಿ. ಯವ್ವಾ ಯವ್ವಾ, ಬಿಸಿ ಬಿಸಿ ಹುಯಿಗಡುಬೆಲ್ಲ ತಗೊಂಬ. ಹಂಗೆ ನನ್ನ ಔಷಧಿಗೆ ಅಂತ ಇಟ್ಟಿದ್ಯಲ್ಲ ಹಸುವಿನ ತುಪ್ಪ, ಅದನ್ನೇ ಸತ್ತ. ಆ ಪಟ್ಟಣದಾಗೆ ಬೆರಕೆ ತುಪ್ಪ ತಿಂದು ತಿಂದು ಬಾಯೆಲ್ಲ ಕಸರಾಗಿ ಬಿಟ್ಟಿರ್ತೈತೆ. ತನ್ನ ತನ್ನ
ಬರ್ಲೇಳವ ನಿಧಾನವಾಗಿ ನಿತ್ಯ ಒಂಟಿ ಪಿಶಾಚಿ ಹಂಗ ಉಣ್ಣೋದು ಇದ್ದೇ ಐತೆ ಅಪರೂಪ ಬಂತಮ್ಮನ್ ಬಿಟ್ಟುಂಡ್ರೆ ಗಂಟ್ಲಾಗಿ ಇಳಿತೈತ ನಂಗೆ ನಾನ್ ತಾನೇ ಬೇಡ ಅಂತೀನೇನಪ್ಪ ಪಟ್ಟಣದಲ್ಲಿ ಓದ್ದವನವನು ನಿಂಗಿರೋ ಮಮತೆ ಅವನಿಗೂ ಇರ್ಬೇಕಲ್ಲ ಇಲ್ದೆ ಎಲ್ಲಿ ಹೋಗ್ತದೆ ಬೇಡವ್ವ ರಕ್ತ ಹಂಚ್ಕೊಂಡು ಹುಟ್ಟದ ಮಮತೆ ಮಾಯವಾಗಿ ಹೋಗ್ಬಿಡ್ತದೆ ಇದ್ದಕ್ಕಿದ್ದಂಗೆ ಓದ್ ಬೇರೆ ಗುಣ ಬೇರೆ ಅವನ್ ದಿಳ್ಳಿ ಸುಲ್ತಾನೇ ಆದ್ರೂ ಈ ಹಳ್ಳಿ ಮುಖ ಚೆನ್ನೇಗೌಡ ತಮ್ಮ ತಪ್ಪಿಸಕಾಯ್ತದ ನೀನ್ ಹೋಗ ಅವನ್ ಬರ್ತಾನೆ ನಂಗೇನೋ ನಂಬಿಕೆ ಇಲ್ಲಪ್ಪ ಇದೆಲ್ಲ ಅವ್ನ್ ಹಿಡಿಸ್ತದೋ ಇಲ್ವೋ ಯಾಕೆ ಹಿಡಿಸೋದಿಲ್ಲ ಅಂತ ಘಮ ಘಮ ಅಂತ ತುಪ್ಪದ ವಾಸನೆ ಬರ್ತಿದ್ದಂಗೆ ಒಂದ್ ಕಡಬು ತಿನ್ನೋನ್ ಗಂಟ್ಲಲ್ಲಿ ಸಲೀಸಾಗಿ ನಾಲ್ಕ್ ಕಡೆ ಬಿಡಿಸ್ಬಿಡ್ಬೇಡ ನೋಡ್ತಾ ಇರೋ ನೋಡ್ತಾ ಇರೋ ಅವ್ನ್ ಬರ್ಲಿ ನಾನ್ ಏನ್ ಮಾಡ್ತೀನಿ ಅಂತ ಅರ್ಧ ಇದೆ ಹೋಗಿ ಇನ್ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಂಡು ಬಂದ್ಬಿಡು ಮತ್ತೆ ಆಗ್ಲಪ್ಪ ಏನ್ ಬ್ರದರ್ ಏನೋ ಒಂಥರ ನಾತ ಹೊಡಿತಾ ಇದೆ ಪುಣ್ಯಾತ್ಮನಿಗೆ ಎಣ್ಣೆ ಮೊಸರು ನಿಂಬೆಕಾಯಿ ಉಪ್ಪಿನಕಾಯಿ ತಿಂದು ತಿಂದು ಬೇರೆ ಏನ್ ನೋಡಿದ್ರು ನಾತ ಹೊಡಿಯುತ್ತೆ ಅಂತ ಕಾಣುತ್ತೆ ಅವ್ರಿಗೆ ತಿಳಿದೇ ಇರೋದನ್ನ ನೀನ್ ಹೇಳ್ಬಾರ್ದೇನ ಇದೇನ್ ಗೊತ್ತೇ ಬ್ರದರ್ ಚೀನಾ ಜನ ತಿನ್ನೋ ಚಿಂಗ್ ಚಿಂಗ್ ಚೂನ್ ಚಾಂಗ್ ಚಿಂಗ್ ಚಿಂಗ್ ಚೂನ್ ಚಾಂಗ್ ಇದನ್ ಹೇಗ್ ತಯಾರ ಮಾಡ್ತಾರೆ ಅದನ್ ಮಾತ್ರ ಕೇಳ್ಬೇಡ ಚೀನಾ ಜನ ಯಾವ ಸಮೀಕಿ ಏನ್ ಮಾಡ್ತಾರೆ ಹೇಗ್ ಮಾಡ್ತಾರೆ ಅನ್ನೋದು ಯಾರಿಗೂ ತಿಳಿಯೋಲ್ಲ ಮಹಾ ಹೊಲಸು ಮಹಾ ಹೊಲಸು ಹೊಲಸೆ ಬ್ರೆಡ್ ಜೊತೆಲಿ ತಿನ್ನೋದೇ ಅದನ್ನ ಬ್ರೆಡ್ ಜೊತೆಲೇನು ಬೆಳಿಗ್ಗೆ ಎದ್ದ ತಕ್ಷಣ ಮೂಗಿನ ಮುಂದೆನೆ ಇಟ್ಟಿರ್ಬೇಕು ನಮ್ಮ ಕಾವೇರಮ್ಮನಿಗೆ ಅವಳ ಮುಖ ನೋಡು ಒಳ್ಳೆ ಆಪಲ್ ಹಾಗೆ ನೈಸ್ ಆಗಿಲ್ಲ ಇದನ್ನ ಮುಖಕ್ಕೆ ಬಳಕೊಂಡ್ರೆ ಸಾಯೋವರೆಗೂ ಮುಖದ ಚರ್ಮ ಸುಕ್ಕಾಗಲ್ಲ ಏನ್ ಬ್ರದರ್ ಹಾಗೆ ನೋಡ್ತಾ ಇದೀಯಾ ಏನ್ ಹೆಂಗಸರು ಬಳ್ಕೊಳ್ಳೋ ಅರಿಶಿನ ಅಂತ ತಿಳ್ಕೊಂಡಿದ್ಯಾ ಎಲ್ಲ ತಿನ್ಸ್ತಾರ್ ತಿನ್ಸ್ತಾರ್ ಸರಿ ನಾ ಬರ್ತೀನಿ ಅಲ್ಲ ಮಣ್ಣ ನಮ್ ತಾಯಿ ಕಾದಿರ್ತಾರೆ ಇವನ್ ತಿದ್ದೋಗ್ ನಮ್ ಕೈಲಿ ಸಾಧ್ಯವಿಲ್ಲ ಸಿಸ್ಟರ್ ಇಲ್ಲ ಬ್ರದರ್ ನಮ್ಮ ಅಣ್ಣನ ಜೊತೆ ತಿಂಡಿ ತಿಂದು ತುಂಬಾ ದಿವಸ ಆಯ್ತು ನನ್ನ ಜೊತೆಲಿ ಮಾತ್ರ ನಿತ್ಯ ತಿಂತಿದ್ದೀರೇನು ಹುರ್ರೇ ಅಲ್ಲಿದೆ ಮೈನ್ ಸ್ವಿಚ್ ನಾಗಣ್ಣ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಇನ್ನು ಮುಗಿದಿಲ್ವಂತ ಅವನ್ ಸರಬರಾಜು ಇನ್ನು ನೀರು ಹಿಕ್ಕಳ್ತಾನೆ ಅವನಂತ ಇಲ್ಲ ಅವ್ರ ಜೊತೆಲಿ ಮಾಡಿ ಮೇಲೆ ತಿಂಡಿ ತಿಂತಾವ್ರೆ ಕೇಳಿದೆ ನಿನ್ ಮಗನ್ ನಡವಳಿಕೆ ಬರ್ತಾನೆ ಬರ್ತಾನೆ ಅಂತ ಕಾಯ್ಕೊಂಡೆ ಇದ್ದೀನಿ ಅಣ್ಣ ಕಾದಿರ್ತಾನಲ್ಲ ಅನ್ನ ಮಮತೆನೂ ಇಲ್ದೆ ಮಾನ ಮರವಾದಿ ಎಲ್ಲ ಮಣ್ಪಾಲ್ ಮಾಡಿ ಮಾಡಿ ಮೇಲೆ ಹೋಗವನಂತ ಕೇಳಿದೆ ಮೊದ್ಲೇ ನಾನು ಹೇಳಿಲ್ವೇನಪ್ಪ ಕೇಳಿದ್ಯಾ ನನ್ ಮಾತನ ಅವನ್ ಏನ್ ಮಾಡ್ತೀನಿ ನೋಡ್ತೀರಿ ಇವತ್ತು ಬೇಡಪ್ಪ ಸುಮ್ಗೆ ಯಾಕಬೇಕು ಕೆಲ್ಸಕ್ಕೆ ಬರ್ದು ಪಂಚಾಯತಿ ಕುಂತ್ಕೊ ಮಗ ನಿನ್ ಪಾಡಿಗೆ ನೀನ್ ತಿಂದು ನಿನ್ ತಿಳಿಯಕ್ಕಿಲ್ಲವ ಹಿಂಗೆ ಬಿಟ್ರೆ ದಾರಿ ತಪ್ಪ ಹೋಗ್ಬಿಡ್ತಾನ ಅವನು ಅಣ್ಣ ಅನ್ಸ್ಕೊಂಡು ನಾನಲ್ಲಿ ಇನ್ಯಾರ ಅವನ ಬುದ್ಧಿ ಹೇಳವ್ರು ಗಿಡದಲ್ಲಿ ಬಗ್ದೆ ಇದ್ದದ್ದು ಮರವಾದ ಮೇಲೆ ಬಗ್ಗಿತ ಬಿಡು ನನ್ನ ಚೆನ್ನ ಚೆನ್ನ ಮೇಲೆ ನಮ್ ನಾಗಣ್ಣವನೇ ಅವ್ನ ಎಳ್ಕೊಂಡ್ರಕ್ ಹೋಗ್ತಾ ಇದ್ದೀನಿ ಅಲ್ಲಿ ನಮ್ ಕಾವೇರಿ ನಾನೇನ್ ಹುಲಿಯಲ್ಲ ನಿನ್ ಕಾವೇರಿ ನಾನು ತಿನ್ಬಿಡಕ್ಕಿಲ್ಲ ಆ ಬಿಕನಾಸಿ ಮಕಾನ ನಾನು ತಿರುಪುಳ ನೋಡಕ್ಕಿಲ್ಲ ಅಯ್ಯೋ ಅನ್ಯಾಯ ನಮ್ ಸೊಸೆನ ಬಿಕನಾಸಿ ಅಂತೇನೋ ಅದು ತುಂಬಾ ಕಮ್ಮಿ ನಾನ್ ಅಂದಿದ್ದು ಏನು ಅರಿ ತಮ್ಮನ್ನ ಅವರಿಬ್ರು ಬಲೆ ಕಾಕೊಂಡ್ರದ್ ಕಂಡು ನನ್ನ ಹೊಟ್ಟೆಯಾಗಿ ಬೆಂಕಿ ಬಿದ್ದಂಗ ಆಗೈತೆ ದೊಡ್ಡವ ಬೆಂಕಿ ಬಿದ್ದಂಗ ಆಗೈತೆ ಬೆಂಕಿ ಆದ್ರೆ ಬಿಳಿ ಗುಂತಾದ್ರೆ ಸರ್ ನಿಮ್ಮ ಮನೆಗೆ ಹೋಗ್ಬಿಟ್ಟು ನಾನೇನ್ ಇವತ್ತು ಹೊಸ್ದಾಗ ಹೋಗ್ತಾ ಇಲ್ಲ ಚಿಕ್ಕನಿಂದ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ನನ್ ತಡೆಯೋ ಅಧಿಕಾರಿ ಮನೆಯವರಿಗೆ ಯಾರಿಗೂ ಇಲ್ಲ ನನ್ನ ಹತ್ರನೇ ಎದುರು ಬಾದಿಸ್ತೀರ ನೀನು ಒಳ್ಳೆ ಮತ್ತೆ ಯೋಜನೆ ಸಮ ಇಲ್ಲೇ ನಿನ್ ಕಾಪು ಕೈ ಕೊಟ್ಟನು ಇಲ್ಲೇ ಕೆಳಗೆ ಅಯ್ಯಪ್ಪ ನಾನೇನ್ ತಳ್ಳಿಲ್ಲ ದೊಡ್ಡವನೇ ಬಿದ್ದು ಬಿಟ್ಲು ಏನೋ ಇವ್ ರಾಸ್ಕ ನಮ್ಮ ಮತ್ತೆ ನಿನ್ ಕಣ್ಣಿಗೆ ಬ್ಲೋ ತುಂಬುದು ಫುಟ್ಬಾಲ್ ಆಗ್ಬಿಟ್ಲೇನೋ ಅವ್ಳನ್ನ ಮೆಟ್ಲ ಮೇಲಿಂದ ಉರುಳು ಸಿಕ್ಕಿಕ್ಕೊದ್ದು ಪ್ರಾಣ ತೆಗಿಯಕ್ಕೆ ಇವ್ ರಾಸ್ಕ ಅತ್ತೆ ನಾಳೆ ನಿನ್ ಅನ್ನದಲ್ಲಿ ವಿಷ ಹಾಕಿ ಸಾಯ್ಸೋಕು ಹೆಸಲ್ಲ ಈ ಜನ ವಿಷ ಕೊಟ್ಕೊಲ್ಲ ನೀನೋ ನೀನೋ ಬೊಂಬಾಯಿ ಅತ್ತೆ ಅದಕ್ಕೆ ಕಾರಣನೂ ಇದೆ ಗೊತ್ತಾ ನೀನ್ ಹೇಳೋದ್ ನಿಜ ಕಣೋ ಬೋರು ಸಾವಿರ ಸತಿಗೂ ನಿಜನೋ ಈ ಮೊಂಡ್ಗೈನು ಮೂಳಿಯವನು ಸೇರ್ಕೊಂಡು ಗುಸ ಗುಸ ಅಂತ ಮಾತಾಡ್ಕೊಂತ ಇದ್ರು ಅಲ್ಲಿಂದ ಬಂದವನೇ ನನ್ ಮೆಟ್ಲ ಮ್ಯಾಗಿಂದ ತಳ್ಳಿ ಕೆಡಬಿಟ್ನ ಮಗ ಅಕ್ಕ ಹಿಂಗಲ್ಲಸಲ್ಲ ಸುಳ್ಳಪ್ಪಾದ ಹೊರ್ಸಕ್ ನಾವೇನಕ್ಕ ನಿಂಗ್ ಮಾಡ್ಬಾರ್ದು ಮಾಡಿದ್ವಿ ದೇವ್ರ ಮಾಡಿರೋ ಅನ್ಯಾಯ ಸಾಲದು ಅಂತ
ನೀನ್ ಬೇರೆ ಹಿಂಗ್ ಹುರ್ಕೊಂಡ್ ಮುಕ್ಕಿದ್ರೆ ಅವನ್ ಗತಿ ಏನಕ್ಕ? ಆ ನಾನು ಅವನ್ ಹುರ್ಕೊಂಡ್ ಮುಕ್ತಿದ್ದೀನ, ಕೇಳಿದ್ಯೇನೋ ಕೇಳಿದ್ಯೇನೋ ಬೋರು, ಮನೆ ಮಂದಿ ಎಲ್ಲ ಸರಿ ನಾನು ಹಿಂಗೆ ಬೇಸ್ ಬಾಯ್ ಹಾಕೊಂತವ್ರ. ಅಕ್ಕ, ನನ್ ಮಗನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಒಂದು ಕಾಲಕ್ಕೂ ನಾವ್ ಯಾರು ನೀನ್ ಎಲ್ಲಿದ್ಯಾ ಅಂತ ಕೂಡ ಕೇಳಲ್ಲ. ಆ ಯಾಕೆ ಕೇಳಿರ? ನಾನು ಇವತ್ತೇ ಹಾಳಾಗೋದ್ರೆ ವಿಚಾರಿಸವ್ರೆ ಗತಿ ಇಲ್ಲ ಈ ಮನೇಲಿ. ಅಯ್ಯೋ, ನನ್ಗೆ ಯಾರು ದಿಕ್ಕೇ ಇಲ್ವೇ? ಯಾಕತ್ತೆ ನಾನಿಲ್ವೇ? ನೀನಿದ್ದಿ ಏನ್ ಮಾಡ್ತೀಯೋ ಬೋರು? ಮಾಡ್ತೀನಿ, ಒಳ್ಳೆ ಪ್ಲಾನೆ ಹಾಕ್ತೀನಿ, ರುಸ್ತು ಮಸಾಲೆನೆ ಹಾಕ್ತೀನಿ, ನೀನ್ ಒಪ್ಕೋತಿಯೋ? ಏನೋ ಅದು, ಅದಕ್ಕೆಲ್ಲ ಒಂದೇ ದಾರಿ, ಒನ್ ವೇ. ಇವತ್ತಿಂದ ಅವರೇ ಬೇರೆ, ನೀವೇ ಬೇರೆ. ಒಂದ್ ಅಡ್ಕೊಡೆ, ಆ ಕಡೆ ಒಂದೊಲೆ, ಈ ಕಡೆ ಒಂದೊಲೆ. ಫಿನಿ ಮನೇಲಿ ನಡಿಲಾರ್ದೀಸಿಯ ಅಪ್ಪಯ್ಯ. ದೊಡ್ಡಪ್ಪ ದೊಡ್ಡಪ್ಪ, ಒಳ್ಳೆ ಸಮಯಕ್ಕೆ ಬಂದೆ. ಇವನವನೇ ನೋಡಿ ಬೊಂಬಾಯಿ ಬೋರ, ನಮ್ ದೊಡ್ಡವನಿಗೆ ಏನೇನೋ ದುರ್ಬೋಧನೆ ಮಾಡ್ತಾವನೆ. ಅವನ್ ಕೆಟ್ಟ ಬಿಡ. ಏನ ಏನಲ್ಲ ಈ ಬೊಂಬಾಯಿ ಬುರುಡೆ, ನನ್ನ ಮನೇನ ಭಾಗ ಮಾಡಕ್ ನೋಡ್ತೀಯ? ಈ ಘಟ ಇರೋ ತನಕ ಫಲಾತ ಬಂದ್ರು ನೋಡಿಯೋ ಮಾತಲ್ಲ, ತಿಳ್ಕೊಂಬಿಡು. ಅದ್ ಯಾಕೆ ನಡಿಯಕ್ಕಿಲ್ಲ? ಈ ರುದ್ರಿ ಜೀವ ದೋರಿಸಿ ಇರ್ಬೇಕಾದ್ರೆ ತಿರ್ಬೇಕು. ಕೈ ಕೈಗೆ ಯಾಕೆ ಹೊಡ್ಕೋತಿ? ಬಾಯ್ ಬಾಯ್ ಬಡ್ಕೋ ಅಲ್ವೇ. ವಯಸ್ಸಾಗ್ತಾ ಆಗ್ತಾ ಯಾಕೆ ನಿನ್ ಬುದ್ಧಿ ಮಣ್ಣು ತಿನ್ನಕ್ ಹೋಗ್ತಾ ಇದೆ? ಈ ಮನೆ ಹಾಳನ್ ಮಾತಿ ಬೆರಗಾಗಿ ಅಮೃತಂತ ಸಂಸಾರದಲ್ಲಿ ವಿಷ ಬರ್ಸಕ್ ನೋಡ್ತಿದ್ಯಲ್ಲಿ. ಓಕೆ ಓಕೆ ಓಕೆ. ಟೋಪಿ ಅಸಲ್ ಟೋಪಿ ಅತ್ತೆ, ನಿನ್ ತಲೆ ಸವರಿ ನಿನ್ಗೆ ತಾಳಿ ಕಟ್ಟಿದ್ವಿ, ನಿನ್ ಗಂಡಿಲ್ದೆ ನಿನ್ಗೆ ಮಕ್ಮಲ್ ಟೋಪಿ. ಅಯ್ಯೋ, ಈ ಜುಟ್ಟು ಅಂತ ಈಗ ನಿನ್ ಕಟ್ಟಿ ನಾವು ಮುಳುಗ್ ಹೋದ್ವಲ್ಲ. ಹೀಗೆ ಅಂತ ತಿಳಿದಿದ್ರೆ ಆ ಬೊಂಬಾಯಿನಲ್ಲಿ ಯಾವನಾದ್ರೂ ತಲೆ ಮಾಸ್ತವನಿಗೆ ನಿನ್ ಕೊಟ್ಟು ಮದುವೆ ಮಾಡಿ ನಾವು ತಮಾಷೆ ನೋಡ್ಬೋದಾಗಿತ್ತಲ್ಲ. ಅತ್ತೆ, ಇವನ್ ಮಾತ್ರ ನಂಬಬೇಡ. ನಂಬುದಿಯೋ, ನಿನ್ ಕೈಗೆ ಚಿಪ್ ಕೊಟ್ಟು ಚಿಂದಿ ಚೂರು ಉಡಿಸಿ ಬೀದಿ ಭಿಕಾರಿ ಮಾಡ್ಬಿಡ್ತಾನೆ. ಹಿಡಿ, ಈಗಲೇ ಭಾಗ ಆಗ್ಬೇಕು ಅಂತ ಹಠ ಹಿಡಿ. ನಿನ್ಗೆ ದಿಕ್ಕಿಲ್ಲ ಅಂತ ಕೊರಗಬೇಡ, ಮಕ್ಕಳು ಮರಿಲ್ಲ ಅಂತ ಮರಗಬೇಡ. ನಾನಿದ್ದೀನಿ ಅತ್ತೆ, ನಾನಿದ್ದೀನಿ. ಯಾಕೆ ದಂಡದ ಕೂಳು ಉಂಡಕ್ಕ? ಲೋ ಉಂಡಾಡಿ ಗುಂಡ, ನಿನಗ್ ನಿಜವಾಗೂ ಮಾನ ಮರುವಾದ ಇದ್ರೆ ಇನ್ನೊಂದು ನಿಮಿಷ ನಮ್ಮ ಮನೇಲಿ ನಿಲ್ಬೇಡ, ತೊಲಗೋಗು. ಅವನ್ ಯಾಕೆ ಹೋಗ್ಬೇಕು? ಅವ್ನು ಹೇಳೋದ್ರ ತಪ್ಪೇನದೆ? ಎಲ್ಲಾ ಸೇರಿ ನನ್ನೇ ಅಮಾಸಕ್ ನೋಡ್ತಿದ್ದೀರಾ? ಇವತ್ತೇ ಈ ಮನೆ ಭಾಗ ಆಗ್ಬೇಕು, ಇಲ್ದೆ ಇದ್ರೆ ಈಗ್ಲೇ ಹಿಂಗೆ ನೇಣಾಕೊಂಡ್ ಪ್ರಾಣ ಬಿಟ್ಟು. ಎಂತ ಮಾತಾಡ್ದೆ, ನಿನಗ್ಲೇ ನೇಣಾಕೋ ಹಾಕೋ, ಆಮೇಲೆ ನಾನಿವನ್ನ ವಿಚಾರಿಸ್ಕೊಳ್ತೀನಿ. ನೀವ್ ಯಾರು ಏನೇ ಎಗರ್ಲಾಡಿದ್ರು ಭಾಗ ಮಾಡೋದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಂಗ ನಾವ್ ಬಾರು, ಮುರ್ಮಳ ಹಗ್ಗ ತಗೊಂಡ್ ರೈಟ್. ನಾವ್ ಬೇಡ ಬಾರು, ಹಗ್ಗ ಬೇಡ, ಬಾರ ಕಿತ್ತೋದಿತ್ತು, ಬಲವ ಸರ್ಪಣಿ ನೇತಾರ. ಅತ್ಗೆ ಅತ್ಗೆ, ನಮಗೋಸ್ಕರ ನೀನ್ ಇಷ್ಟೊಂದು ರಾದ್ದಾಂತ ಮಾಡ್ಬೇಕಾಗಿಲ್ಲ. ಆಸ್ತಿ ಎಲ್ಲ ನೀನೇ ಇಟ್ಕೋ, ಅದ್ರಲ್ಲಿ ಒಂದು ಕವಡೆ ಕಾಸು ನಮಗ್ ಬೇಕಿಲ್ಲ. ಆದ್ರೆ ಕೈ ಜೋಡಿಸ್ಬೇಡ್ಕೊಳ್ತೀನಿ, ಭಾಗದ ವಿಚಾರ ಮಾತ್ರ ಈ ಮನೆಯಲ್ಲೇ ಎತ್ತಬೇಡ. ಮಾಲೀಸ್ ಮಾಡ್ತಿದ್ದಾನೆ ಅತ್ತೆ, ಮಾಲೀಸ್ ಮಾಡ್ತಾ ಇದ್ದಾನೆ. ಅವನ ಬಣ್ಣದ ಮಾತಿಗೆ ಬೆರಗಾದಿಯ ಹುಷಾರ್? ನಾನ್ ಬೆರಗಾಗ್ತೀನ? ನನಗೂ ನಮ್ಮಪ್ಪ ಕಿವಿ ಚುಚ್ಚವನೆ. ಹಿಂಗೆ ಮಾಡಿ ನಾಳೆ ಎಲ್ಲಾ ಆಸ್ತಿನೂ ತಮ್ಮ ಮಕ್ಕಳಿಗೆ ದಕ್ಕಾಕೋಬೇಕು ಅಂತ ವೇಷ ಕಟ್ತಾವನೆ. ನಾ ಕಾಣ ನಿಂತಾನ? ಸರಿ, ನಿನಗೆ ಇಷ್ಟ ಬಂದಂಗ್ ಮಾಡ್ಕೋ. ನಾನು ಇನ್ನೇನಾದ್ರೂ ನಿನಗೆ ಅಡ್ಡ ಬಂದ್ರೆ ನನ್ನ ಮಕ್ಕಳ ಮೇಲೆ ಹಾಳೆ. ವೆರಿ ಗುಡ್, ವೆರಿ ಗುಡ್. ಈ ಮನೇಲಿ ನಿಯತ್ಕಾರ ಅಂದ್ರೆ ನೀನೊಬ್ಬನೇ ಕಣಯ್ಯ. ಅತ್ತೆ ಯಾಕೆ ತಡ? ಕರ್ಸು ಪಂಚಾಯತಿದಾರನ, ಬರ್ಸು ಪತ್ರನ, ಹಾಕ್ಸು ಅಟ್ಟುಕೋಡೇನ. ಅತ್ತೆ, ನಿನ್ನ ಮುಖ ನೋಡ್ಕೊಂಡು ನಾನು ಅವನ್ ಬಿಟ್ಟಿದ್ದೀನಿ ಗೊತ್ತಾ? ಅಲ್ವೇ, ಒಂದಿನ ನನಗೆ ಎದುರಾಡ್ದೋನಲ್ಲ, ಇಂಥದ್ ಬೇಕು ಇಂಥದ್ ಬೇಡ ಅಂತ ಕೂಡ ಅಂದೋನಲ್ಲ. ಅಂತ ಬಂಗಾರದಂತ ತಮ್ಮನ ಮೇಲೆ ಕತ್ತಿ ಮಸ್ರೆ ನಾವು ಉದ್ಧಾರವಾಗ್ತೀವ? ನಿನ್ಗೇನ್ ಮಕ್ಳು ಮರಿನಾ? ಇರೋಡ್ ದಿನ ಹೊಟ್ಟೆ ತುಂಬಾ ಊಟ, ಮೈ ತುಂಬ ಬಟ್ಟೆ ಆದ್ರೆ ಆಯ್ತು. ಇಷ್ಟು ಮಾತ್ರಕ್ಕೆ ಭಾಗ ಮಾಡಿ ಏನ್ ತಲೆ ಮೇಲೆ ಸುರ್ಕೋತೀಯ? ಈ ಬಿನ್ನಾಡದ ಮಾತೆಲ್ಲ ಬೇಕಾಗಿಲ್ಲ. ನ್ಯಾಯವಾಗಿ ಭಾಗ ಮಾಡ್ತೀರಾ ಇಲ್ಲ ಬಾವಿಗೆ ಹಾಕೊಳ್ಳ, ಎರಡರಲ್ಲೊಂದು. ಅಯ್ಯೋ, ಯಾಕೆ ಹಿಂಗ ನನ್ನ ಮಾನ ತೆಗಿತಿದೀಯ? ಈಗ ಹೋದೆ, ಬಾವಿಗೆ ಹಾಕೊಂಡೇ ಬಿಡ್ತೀನಿ. ಬ್ಯಾಡವಿ ಬ್ಯಾಡವಿ, ಭಾಗತನ ಬೇಕು, ಹೆಂಗ್ ಬೇಕು ಹಂಗ್ ಮಾಡಿ ಹಾಳಾಗೋಗು. ನನ್ ತಮ್ಮ ನನ್ ಮನಸ್ಸು ಚೆನ್ನಾಗ್ ಬಲ್ಲ, ಅವ್ ನನ್ನ ಎಂದೂ ತಪ್ಪು ತಿಳ್ಕೊಳ್ಳಕ್ಕಿಲ್ಲ. ಮುಚ್ಚಿಟ್ಟು ಮರದ ಭಾಗಂದ ಹಂಗೆ ಅಚ್ಚುಕಟ್ಟಾಗಿದ್ದ ನಮ್ಮ ಮನತನದ ಮರುವಾದೆ ಮಾನ ಎಲ್ಲ ಬಟ್ಟು ಬಯಲಾಗೋಯ್ತು ಇವತ್ತು. ನನ್ನಪ್ಪ, ಇದೆಲ್ಲ ನಿನ್ನ ಲೀಲೆ ತಾನೆ, ನಿನಗ್ ಗೊತ್ತಿಲ್ವಾ ಎಂಥ ಮನಮುರುಕ ಬೊಂಬಾಯಿ ಬೋರ ಅಂತ ಹೇಳಿ? ನಾನೇನು ಹೇಳಕ್ಕಿಲ್ಲ, ಅವನಿಗೆ ಅದ ಹೆಂಗೆ ನೀನು ಬುದ್ಧಿ ಕಲಿಸ್ತೀಯೋ ನೀನೇ ಕಲಿಸು. ನನ್ನ ದ್ಯಾವ ಹೆಸರಿಗೆ ತಕ್ಕಂತೆ ದ್ಯಾವರಂತ ಮನಸ್ಸು, ಅವನೇನೋ ನನ್ನ ತಪ್ಪು ತಿಳ್ಕೊಳ್ಳಾರ. ಟೈಮ್ ಆಯ್ತು, ಓದಿ. 1900 ಅಲೆ ಮುಖ್ಯವಾದ ವಿಷಯನ ರುಬ್ರಿ. ಮೇಲ್ಕಂಡ ರಾಮೇಗೌಡರ ಭಾಗಕ್ಕೆ ಬಂದಿರುವ ಶೆಡ್ಯೂಲ್ ಸ್ವತ್ತಿನ ವಿವರ, ಕಿಗ್ಗಾಯಕನ ಕಣಿವೆ ಪ್ರಾಂತ್ಯದ 25 ಎಕರೆ ತರಿ ಜಮೀನು, ಕೆಂಚನಕಟ್ಟಿ ಮೇಲಿನ 15 ಎಕರೆ 23 ಕುಂಟೆ ಹೊಲ, ಸರ್ವೆ ತೋಪು, ಮಾವಿನ ತೋಪು ಇತ್ಯಾದಿ,
ಏರಿ ತಳಗಳ ಭಾಗ ಆಯಿತು. ತೋಟದ ಪೂರ್ವ ಭಾಗದ ಆರು ಎಕರೆ ಇಪ್ಪತ್ತು ಕುಂಟೆ. ಪೂರ್ವದಿಂದಲೂ ವಾಸವಾಗಿರುವ ಗೌಡರ ಹಟ್ಟಿಯ ಮಧ್ಯಗೋಡಿ ದಕ್ಷಿಣ ಭಾಗದ ಮನೆ. ಉಳಿದ ಪಾತ್ರೆ ಪದಾರ್ಥ ಕಾಳು ಕಡ್ಡಿ ಹೈನು ಇತ್ಯಾದಿ ಜೀವರಾಶಿಗಳಲ್ಲಿ ಅರ್ಧ ಭಾಗ. ಸದರಿ ದೇವೇಗೌಡರ ಭಾಗಕ್ಕೆ ಬಂದಿರುವ ಶೆಡ್ಯೂಲ್ ಮಿಕ್ಕಿದ್ದೆಲ್ಲ ಅವ್ರದೇ ತಾನೇ, ಎಲ್ರಿಗೂ ಗೊತ್ತೇ ಇದೆ, ಎಲ್ರಿಗೂ ಒಪ್ಪಿಗೆ ತಾನೇ. ಅಲ್ಲ ಒಪ್ಪಿಗೆ ಇಬ್ಬರಿಗೂ ಒಂದೊಂದು ಕಾಫಿ ಕೊಟ್ಬಿಡಿ, ಫಿನಿಶ್. ಯಾವ ಜನ್ಮಾಂತರ ಪುಣ್ಯದಿಂದಲೋ ಏನು, ನಾನು ಈ ಮನೆಗೆ ಹೀರೇನ ಹುಟ್ಟಿದೆ. ನಾಲ್ಕು ಜನದ ಮುಂದೆ ತಲೆ ಎತ್ಕೊಂಡು ಒಬ್ಬನು ಬೆಟ್ಟು ತೋರಿಸ್ದಂಗೆ ಒಂದಾಗಿ ವಂಶಮತವಾಗಿ ಬಾಳ. ಇವತ್ತು ಮೂರನೇವರು ಪ್ರವೇಶದಿಂದ ನಮಗೆ ಈ ಗತಿ ಬಂತು. ಏನೇ ಆದ್ರೂ ಯಾವಾಗ್ಲೂ ನೀನು ನನ್ನ ಕೂಡ ಹುಟ್ಟಿದ ತಮ್ಮನೆ. ಈ ಪ್ರೀತಿ ಯಾವತ್ತಿಗೂ ಅರಿಯಕ್ಕಿಲ್ಲ. ಇದು ಸತ್ತ ಸ್ವರ್ಗದಲ್ಲಿರೋ ನಮ್ಮ ಅಪ್ಪ ಅಮ್ಮನೇ ಇದಕ್ಕೆ ಸಾಕ್ಷಿ. ಹೆಣ್ಣಿನ ಮಾತಿ ಬೆಲೆ ಕೊಟ್ಟು ಈ ಅನ್ಯಾಯ ಕೆಡಕೊಟ್ಟ ನಿಮ್ಮ ಅಣ್ಣನ ಮನಸ್ ಬಿಡಪ್ಪ, ಮನಸ್ ಬಿಡಪ್ಪ. ಅಣ್ಣ ಅಣ್ಣ ಏನ್ ಮಾತಣ್ಣ ಹೇಳ್ತಾ ಇದೀಯ? ಸಾಯೋವರೆಗೂ ನಮ್ಮಿಬ್ಬರನ್ನು ಯಾರು ಅಗಲಿಸೋದಕ್ಕೆ ಸಾಧ್ಯ ಇಲ್ಲಣ್ಣ, ಯಾರು ಅಗಲಿಸೋದಕ್ಕೆ ಸಾಧ್ಯ ಇಲ್ಲಣ್ಣ. ಗೌಡ್ರೆ ಯಾಕಿಂಗ್ ಹೇಳಿ ಮಕ್ಕಳಂಗ ಹೇಳ್ತೀರಿ? ನೀವು ಬೇಡ ಅಂದ್ರೆ ಈಗಲೂ ಈ ಭಾಗ ರದ್ದು ಮಾಡಬಹುದು. ರೇ ದಸ್ತೂರ್ ದುರ್ಗಪ್ಪನವ್ರೆ, ಯಾಕ್ರೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ತಪ್ಪನೆ ಪತ್ರಗಳನ್ನ ಕೊಟ್ಬಿಟ್ಟು ನಡೀತಾ ಇದೆ. ತಗೊಳ್ಳಿ ಗೌಡ್ರೆ. ದುರ್ಗಪ್ಪ ನಾನು ಇದನ್ನ ಹೆಂಗ್ ತಗೊಳ್ಳಪ್ಪ, ನಂಗೆ ಬೇಡ. ಅತ್ತೆ ಅತ್ತೆ ಏನ ಬೋರು ತಗೋ, ಈ ಪತ್ರನ ಭದ್ರವಾಗಿ ಪೆಟ್ಟಿಗೆಯಲ್ಲಿಟ್ಟು ಡಬ್ಬಲ್ ಬೀಗ ಹಾಕು, ಎಡಗೈಲಿಟ್ಟು ಮರ್ತು ಬಿಟ್ಟಿಯ, ಬಲಗೈಲಿಡು, ಬೇಕಾದ್ರೆ ನನ್ನ ಸೂಟ್ ಕೇಸ್ನಲ್ಲೇ ಇಡು. ತಗೋ ದೇವಪ್ಪ. ಬೈದಿ ಬೈ, ಒಂದು ಸಣ್ಣ ವಿಷಯ, ಇವರು ಎರಡನೇ ಮಗ ನಾಗಣ್ಣ ಅವರು ನಾಗರಾಜು ನನ್ನ ತಂಗಿನ ಮದುವೆ ಆಗ್ತಾರೆ, ಅವ್ರ ಭಾಗನು ಈಗಲೇ ಆಗೋಗ್ಲಿ. ಏನಂದೆ? ನನ್ನ ತಮ್ಮ ನಿನ್ ತಂಗಿನ ಕಟ್ಕೊಂತಾನ? ಯಾಕಪ್ಪ ಕಟ್ಕೋಬಾರ್ದ? ಯಾಕೆ ಪೆಚ್ಚಾಗ್ಬಿಟ್ಟಲ್ಲ? ಪೆಚ್ಚಾಗ್ಲಿಲ್ಲ ಓಲಿ ಬೊಂಬಾಯಿ, ರೊಚ್ಚಿಗೆ ತೋ ಹುಚ್ಚಾಗ್ತಾ ಇದ್ದೀನಿ. ಹಲೋ ನನ್ನ ನಾಗು, ನೀನ್ ನಮ್ ತಂಗಿನ ಕಟ್ಕೊಂತೀಯನೋ? ಯಾಕೋ ಮಾತಾಡಲ್ಲ? ಬೇಡ ಮಗ, ಅವನ್ ಮಾತು ನಂಬೇಡವ. ನೋಡು ಹಾವಿಗೆ ಅಲ್ಲಲ್ಲಿ ಮಾತ್ರ ವಿಷ, ಇವನ ಮೈಯೆಲ್ಲ ವಿಷ. ನೀನ್ ಪಟ್ಟಣದಲ್ಲಿ ಕಲ್ತವನು ತಿಳ್ಬಳಕಸ್ತ, ಕಾಲದಿಂದ ಒಂದಾಗ ಬಾರದ ಮನತನಾನೇ ಒಡೆದು ಇಬ್ಬಾಗ ಮಾಡಿದೆ ಮನಮುರುಕನ್ ತಂಗಿ ಸಾವಾಸ ನಿನಗೆ ಬೇಡವ ಮರಿ. ನಮ್ಮ ಕುಟುಂಬಕ್ಕೆಲ್ಲ ದೊಡ್ಡವನಾಗಿರೋ ದೇವರಂಗಿರೋ ನಮ್ಮ ದೊಡ್ಡಪ್ಪ ಚನ್ನಪಟ್ಟಣದಲ್ಲಿ ನೋಡ್ಕೊಂಬಂದಿರೋ ಮಂತನ ಸ್ತ್ರೀ ಹೆಣ್ಣು ಮಗಳನ್ನ ಮದುವೆ ಮಾಡಿಕೊಂಡು ಸುಖವಾಗಿರೋ ಮರಿ. ಚನ್ನಪಟ್ಟಣದ ಹೆಣ್ಣು ನನಗೋಸ್ಕರವೇ ನೋಡಿದ್ದು. ಇನ್ಯಾರ್ಗು ಈ ಮನ್ಮಥಂಗೆ, ಇವನ್ ಅಷ್ಟಾವಕ್ರ ನೋಡಿ ಯಾರು ಹೆಣ್ಣು ಕೊಡೋದಿಲ್ಲ ಅಂತ ನನ್ ತೋರ್ಸ್ ಮೋಸ ಮಾಡಿ ಇವನಿಗೆ ಗಂಟು ಹಾಕ್ಬೇಕು ಅಂತ. ಏನಂದೆ? ಏನನ್ಬೇಕು ಅದನ್ನೇ ಅಂದೆ. ಯಾರ ಬಾಯಿಂದ ಇಂತ ಮಾತು ಬರುವಲ್ದು ಅಂತ ನಂಬಿದ್ನು? ನಾವು ಕಣ್ ಮುಚ್ಕೊಂಡ ಮೇಲೆ ಅಣ್ಣನ ಕೈಗೋಲ ಕಾಪಾಡ್ತಾನೆ ಅಂತ ಯಾರ ವಿಷಯದಲ್ಲಿ ಆಸೆ ಇಟ್ಕೊಂಡಿದ್ನು ಅಂತ ನಿನ್ ಬಾಯಿಲ್ಲ ಈ ಮಾತು ಬರೋದು? ಅಣ್ಣನ ಅರಿವರಿಗೆ ಹೆಣ್ಣಷ್ಟಾದ್ರು ಅದ ನಿಂಗೆ ಮಾಡಿ ಬಿಡವ. ಅವನೇ ಬಿಡವ ಹಸುಮಗ, ಅವನೇನ್ ಬಲ್ಲ ಬಿಡವ. ಎಷ್ಟಾದ್ರೂ ನಂತಾನೆ ಅಂದ್ಕೊಂಡ ಪರವಾಗಿಲ್ಲ. ಅವನ್ ನನ್ ತಮ್ಮ, ಅವನಿಗಿಲ್ಲ ಸಲಿಗೆ ಬೇರೆ ಅವ್ರಿಗ, ಅವನ್ ಮಾತ್ರ ಏನ್ ಅನ್ಬೇಡವ ನಿಂದಮ್ಮ. ನೋಡ್ ಮರಿ, ನೀನೇನಾದ್ರೂ ಅಂದ್ಕೋ, ಹೆಂಗಾದ್ರೂ ಇರು, ನಿನ್ ಮನಸ್ಸು ಬಂದ ಹೆಣ್ಣನ್ ಮದುವೆ ಮಾಡ್ಕೋ. ನೋಡು ಈ ಬೊಂಬಾಯಿನೊಂದ್ ತಂಗಿ ಸಂಬಂಧ ಮಾತ್ರ ಬೇಡೋ ಮರಿ, ಬೇಡಪ್ಪ. ನನ್ ಯಾರ ಬುದ್ಧಿವಾದನೂ ಬೇಕಾಗಿಲ್ಲ, ನಾನ್ ಕಾವೇರಿನ ಕೈ ಹಿಡಿಯೋದು. ಲೇ ನಾಗಣ್ಣ, ನೀನ್ ಯಾರನ್ನಾರ ಕಟ್ಕೋ, ಏನಾರ ಮಾಡ್ಕೋ, ನಿನ್ ಹೆತ್ತ ತಂದೆ ಅನ್ಸ್ಕೊಂಡು ನಾನು ನನ್ ಒಂದು ಮಾತು ನಡ್ಸ್ಕೊಡು ಮಗ. ಮನೆಗೆ ಇರೇ ಮಗ, ಅವನೇ ಅವನು ಮದುವೆ ಆಗಲಿ, ಆಮೇಲೆ ನೀನ್ ಮಾಡ್ಕೊಳ್ಳೋ ಮಗ ಮದುವೆ. ಈ ಮಂಡ್ಗೈನ ಅವನಿಗೆ ಯಾವ ಬರ್ಗೆಟ್ಟ ಏನ್ ಕೊಡ್ತಾನೆ ಇವನಿಗೆ? ಏನೋ ಅಂದೆ. ಇನ್ನೇನಪ್ಪ ಮತ್ತೆ, ಇವನ್ ಮದುವೆ ಆಗೋರ್ಗು ಕಾಯ್ತಾ ಕೂತಿದ್ರೆ ನಾನ್ ಕಾವಿ ಧರಿಸ್ಕೊಂಡು ಸನ್ಯಾಸಿಯಾಗಿ ಸಾಯ್ಬೇಕಾದ್ದೆ.
ಹೆಂಡಿಗೋಸ್ಕರ ಹಣಕ್ಕೋಸ್ಕರ ಹೆತ್ತ ತಂದೆ ತಾಯಿಗಳನ್ನ ಕೂಡ ಹುಟ್ಟಿದ ಅಣ್ಣರನ್ನ ದೂರ ಮಾಡೋ ನಿನ್ನ ತಾವನ ಮುಖ ಸಾಯೋವರೆಗೂ ನೋಡ್ಬಾರ್ದು ಸಾಯೋವರೆಗೂ ನೋಡ್ಬಾರ್ದು ನಿನ್ನ ಮತಿಹೀನೆ ಕೈಕೇಯಿ ಮಂಧರೆಯ ನುಡಿ ಕೇಳಿ ಮಾಂಗಲ್ಯ ಹಾನಿಗಿಡಾದಳಲ್ಲೋ ಮಂದಮತಿ ಕೌರವನು ಮಾವ ಶಕುನಿಯ ನಂಬಿ ಬಂಧು ಮಿತ್ರರ ಸಹಿತ ಅಳಿದನಲ್ಲೋ ಸಾವಿರ ನಿದರ್ಶನಗಳಿರುವಲ್ಲಿ ಹರ ಹರ ಮಾನವಗೆ ತಿಳಿವೇಕೆ ಬರಲಾರದು ಚಿನ್ನದಂತಹ ಬಾಳುವೆಯಲ್ಲಿ ಭಿನ್ನ ಭಾವವೇಕೆ ಕುಹಕ ಯೋಚನೆ ಕ್ರೌರ್ಯ ವಂಚನೆ ಹೇಯವೋ ಹೇಯವೋ ಹರುಷದ ಹಾನಿಯೋ ಚಿನ್ನದಂತಹ ಬಾಳುವೆಯಲ್ಲಿ ಭಿನ್ನ ಭಾವವೇಕೆ ಕುಹಕ ಯೋಚನೆ ಕ್ರೌರ್ಯ ವಂಚನೆ ಹೇಯವೋ ಹೇಯವೋ ಹರುಷದ ಹಾನಿಯೋ ಸುಖದ ಸೀಮೆಗೆ ಒಂದೇ ದಾರಿ ಸಹನೆಯಂತೆ ಸಂಚಾರಿ ಸುಖದ ಸೀಮೆಗೆ ಒಂದೇ ದಾರಿ ಸಹನೆಯಂತೆ ಸಂಚಾರಿ ಕೂಡಿ ಕಾಡಲೇಕೋ ಬೆರೆತ ಬಾಳು ಬಿರಿಯೇ ಹರುಷದ ಹಾನಿಯೋ ಚಿನ್ನದಂತಹ ಬಾಳುವೆಯಲ್ಲಿ ಭಿನ್ನ ಭಾವವೇಕೆ ಕುಹಕ ಯೋಚನೆ ಕ್ರೌರ್ಯ ವಂಚನೆ ಹೇಯವೋ ಹೇಯವೋ ಹರುಷದ ಹಾನಿಯೋ ಸಮರವಲ್ಲವೋ ಈ ಸಂಸಾರ ಅಮರ ಪ್ರೇಮ ಮಂದಾರ ಸಮರವಲ್ಲವೋ ಈ ಸಂಸಾರ ಅಮರ ಪ್ರೇಮ ಮಂದಾರ ಅರಿತು ಬಾಳು ಜಾಣ ವಿರಸ ಮೂಡಿ ಮೊಳೆಯೇ ಹರುಷದ ಹಾನಿಯೋ ಚಿನ್ನದಂತಹ ಬಾಳುವೆಯಲ್ಲಿ ಭಿನ್ನ ಭಾವವೇಕೆ ಕುಹಕ ಯೋಚನೆ ಕ್ರೌರ್ಯ ವಂಚನೆ ಹೇಯವೋ ಹೇಯವೋ ಹರುಷದ ಹಾನಿಯೋ ಹರುಷದ ಹಾನಿಯೋ ಅತ್ತೆ ಈ ಮದುವೆನ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಟ್ರೆ ಹೇಗೆ ರಿಜಿಸ್ಟರ್ ಮೂರ್ತ ಅದೆಂತದ್ದು ಅಯ್ಯೋ ರಿಜಿಸ್ಟರ್ ಮ್ಯಾರೇಜ್ ಅತ್ತೆ ಕಾನೂನು ಕಲ್ಯಾಣ ಅದೇನು ಅಧ್ವಾನನೋ ಸರಿಯಾಗಿ ಹೇಳೋ
ನಮ್ ತಾತ ನಿನ್ನ ಎಳ್ಳಿ ಕೊಟ್ಟ ನ್ಯಾಯ ಮಾಡ್ದ ನಿನ್ಗೆ ಇಂಗ್ಲಿಷ್ ಬರೋಲ್ಲ ಕನ್ನಡ ಅರ್ಥ ಆಗೋಲ್ಲ ನಿನ್ನ ಹತ್ರ ನಾನ್ ಬಡ್ಕೋಬೇಕು ನೋಡತ್ತೆ ಈಗ ಊರ್ನಲ್ಲಿರೋ ಉಂಡಾಂಡಿಗರನ್ನೆಲ್ಲ ಕರೆದು ಸಂತೆ ಸಮಾರಾಧನೆ ಮಾಡಿ ಅವ್ರ ಹತ್ರ ಉಪ್ಪು ಸಾಲದು ತುಪ್ಪ ಸಾಲದು ಅದು ಸಾಲದು ಇದು ಸಾಲದು ಅಂತ ದೂರಿಸ್ಕೊಂಡು ಮನೆ ದೋಚೋಗೋ ಹಾಗೆ ಮಾಡ್ಕೊಳ್ಳೋಕ್ಕಿಂತ ಲಕ್ಷಣವಾಗಿ ಕೋರ್ಟ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಬಿಟ್ರೆ ಅದು ಹೆಂಗಪ್ಪ ಅಯ್ಯೋ ಹೆಣ್ಣು ಗಂಡಿಗೆ ಅಲಂಕಾರ ಮಾಡಿ ಭರ್ಜರಿಯಾಗಿ ಕೋರ್ಟ್ಗೆ ಕರ್ಕೊಂಡು ಹೋಗೋದು ಪುಸ್ತಕದಲ್ಲಿ ಸೈನ್ ಮಾಡಿಸೋದು ಜಗ್ಬಾಗಿ ಮನೆ ಕರ್ಕೊಂಡು ಬರೋದು ವಾರಗದವ್ರ ಬಂಬಳ ಇಲ್ಲ ಪುರೋಹಿತನ ಪಂಚಾಯಿತಿ ಇಲ್ಲ ದುಡ್ಡು ಕಾಸಿನ ಖರ್ಚು ಮೊದಲೇ ಇಲ್ಲ ಆಗತ್ತೆ ಸಾಕು ಬಿಡು ಲಕ್ಷಣವಾಯ್ತು ಭಾಗ ಆದ್ಮೇಲೆ ಮಾಡ್ತಾ ಇರೋದು ಇದೇ ಮೊದಲನೇ ಮದುವೆ ಊರಿನ ಜನನೆಲ್ಲ ಕರೆದು ಹೊಟ್ಟೆ ತುಂಬಾ ಉಣ್ಣಕ್ಕಿಕ್ಕಿ ಪಟ್ಟಣದಿಂದ ಬಾಜಾ ಭಜಂತ್ರಿ ತರಿಸಿ ಆಗೇವರು ನನ್ನ ಬಡವಾರ ನೋಡಿ ಹೊಟ್ಟೆ ಕೆಚ್ಕೊಂಡು ಸಹಾಯ ಮಾಡ್ಬೇಕು ಅಂತ ನಾನಿದ್ರೆ ಕೈ ರಜುನಲ್ಲೇ ಎಗರಿಸ್ಬಿಡ್ಬೇಕು ಅಂತೀಯಲ್ಲ ಇಷ್ಟೇನಾ ಬೊಂಬಾಯಿ ಅಂದ್ರೆ ಡಬಲ್ ಬಿ ಮಾಡ್ಕೊಂಡು ಬಂದ ಬುದ್ಧಿವಂತನ ಓ ಆಗೋ ಅದು ಸರಿಯೇ ಎಷ್ಟಾದ್ರೂ ನೀನ್ ದೊಡ್ಡವಳು ಒನ್ ಜನರೇಷನ್ ಬ್ಯಾಕ್ವರ್ಡ್ ಅಲ್ಲ ಅತ್ತೆ ಈ ಅವಿವೇಕಿಗಳ ಉತ್ಸಾಹ ಹೀಗೆ ಉಳಿದೆ ಮುಂದೆ ಕಾವಾರಿ ತಣ್ಣಗಾದ ಮೇಲೆ ಡೈವರ್ಸ್ ಮಾಡ್ಕೊಂಡ್ರೆ ಈಗ ಮಾಡಿದ ಖರ್ಚೆಲ್ಲ ವೇಸ್ಟ್ ಆಗುತ್ತಲ್ಲ ಅನ್ಕೊಂಡೆ ಓಕೆ ನಿನ್ನ ಇಷ್ಟ ಮಜಾ ಮಾಡು ಮಜಾ ಮಾಡು ನಾಗು ಅಪ್ಪನ ಸ್ಥಿತಿ ತುಂಬಾ ಅಪಾಯವಾಗದ ನಿನ್ ನೋಡ್ಬೇಕು ಅಂತ ಅಂಬಲಿಸ್ತಾವನೆ ಬಾಪ ಬಾರ ಮರಿ ಅದ್ ಹತ್ ಜನ ಮುಂದೆ ನನ್ನ ಅಪ್ರಯೋಜಕ ಅಂತಂದು ಸಾಯವರೆಗೂ ನನ್ನ ಮುಖ ನೋಡೋದಿಲ್ಲ ಅಂತ ಅಪ್ಪ ಹೇಳಿದ ಮಾತು ನಾನು ಇನ್ನೂ ಮರ್ತಿಲ್ಲ ನೀನ್ ಮರ್ತಿಲ್ವೋ ನೀನ್ ಮರ್ತಿಲ್ಲ ಆದ್ರೆ ಹತ್ ಕರುಣ ಅದನ್ನೆಂದೋ ಮರ್ತು ಬಿಡ್ತು ಅಲ್ವೋ ನಾಗು ಚಿಕ್ಕನಲ್ಲಿ ಅಪ್ಪ ಅವ ನಮ್ಮನ್ ಎಷ್ಟು ಬೈದಿಲ್ಲ ಎಷ್ಟು ದಂಡಿಸಿಲ್ಲ ಆಗೆಲ್ಲ ಹಿಂಗ್ ಛಲ ಸಾಧಿಸ್ತವ ನಾವು ಹೀಗೊಂದ್ ಮಾತಂದಿದ್ದಕ್ಕೆ ಏನ್ ಮಹಾ ನಿನ್ ಮರುವಾದ ಕೊಳ್ಳೆ ಒದ್ದು ಪುಟ್ಟ ಕಾವೇರವ ನೋಡ್ ಮಗ ನಮ್ ನಮ್ಮಲ್ಲಿ ಸಾವಿರ ಇರ್ತದೆ ನೀನ್ ನನ್ನ ತಮ್ಮನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡ ಮೇಲೆ ನೀನು ನಮ್ಮವಳೆ ಆಗ್ಬಿಟ್ಟು ನಮ್ಮ ಮನೆ ತುಂಬದ ಮಹಾಲಕ್ಷ್ಮಿ ಇನ್ಮೇಲೆ ನೀನ್ ನಮ್ಗೆ ದೂರ ಅಲ್ಲ ನೋಡವ್ವ ನೀನು ನಿನ್ ಗಂಡ ಇಬ್ರು ನಮ್ ತಂದೆ ತಾಯಿಗಳ ಮುಂದೆ ಬಂದ್ ನಿಂತ್ರೆ ನಿಮ್ಮಿಬ್ರು ನೋಡಿ ಅದೆಷ್ಟು ಸಂತೋಷ ಪಡ್ತಾರ ಬಾವ ಬಾ ತಾಯಿ ಅವತ್ತಿ ಮದುವೆ ಮುರಿಬೇಕು ಅಂತ ಸೂರ್ಕಿತ್ತೋಗಿ ಅರಿಚಿ ಆರು ಭಟ ಮಾಡ್ತಾ ಇದ್ದರು ಇವತ್ ನೋಡಿ ಸಂತೋಷ ಪಡ್ತಾರೋ ಈ ಬೂಟಾಟಿಕೆಗೆಲ್ಲ ಮೋಸ ಹೋಗೋ ಮಂಕನಲ್ಲ ನಾನು ಏನೋ ಇದು ಅರ್ಥವಿಲ್ದಂಗ್ ಮಾತಾಡ್ತಿದ್ಯಲ್ಲೋ ರೋಷದಲ್ಲಿ ಅಪ್ಪ ಅಂದು ಒಂದು ಮಾತನ್ನೇ ದೊಡ್ಡದ್ ಮಾಡ್ಕೊಂಡು ಛಲ ಸಾಧಿಸೋ ಸಮಯವಾಯ್ತು ಅಪ್ಪನ್ ತಪ್ಪೇನಿದ್ರು ನಾನ್ ನಿನ್ ಕಾಲ ಬಿದ್ದು ಕೇಳ್ಕೊಂತೀನಿ ಕಣ ನಾವು ಈ ಸಮಯದಲ್ಲಿ ಆಡೋ ಮಾತಲ್ಲ ಇದು ಬಾರೋ ನಾಗು ಈ ಸಂತೋಷಕರ ಸಮಾರಂಭದಲ್ಲಿ ಇಲ್ಲದ ರಗಳೆ ತೆಗಿಬೇಕು ಅಂತ ತಾನೇ ನಿನ್ ಆಸೆ ಛೇ ಛೇ ಬೇರೆ ಆದ್ರೂ ಕೂಡ ನಿಮ್ ಪಾಠ ತಪ್ಪಲಿಲ್ಲ ಮೇಲೆ ನೀನ್ ಇಲ್ಲಿ ತಾಳಿ ಕಟ್ಟಿ ನಿನ್ ಹೆಂಡ್ರ ಪಕ್ಕದಲ್ಲಿ ನಲಿತಾ ನಿಂತಿದ್ದಿ ಅಲ್ಲಿ ನೀ ಹೆತ್ತವ ತನ್ನ ತಾಳಿ ಸೂತ್ರ ಕಿತ್ತೋಗದೆ ಇಲ್ಲಿಂದ ಕಣ್ಣೀರಿಡ್ತಾ ಮಿಡಿಗ್ತಾ ಕುಂತವಳೆ ನಿನ್ನ ಹತ್ತು ತಿಂಗಳು ಹೊತ್ತು ಹೆತ್ತು ಸಾಕದಲ್ಲ ಆ ಋಣ ತೀರ್ಸೋಕಾದ್ರೂ ಒಂದು ಸಲ ಬಂದ್ ಮುಖ ತೋರಿಸ್ತನಗೋ ಋಣಪಾತಕ ಏ ಮುಂಡಗಾಯಿ ಮುಟ್ಟಾಳ ಏನೋದು ಮದುವೆ ಮನೆಯಲ್ಲಿ ನಿನ್ ತುಂಡಾವರ್ತಿ ಬರ ಇಲ್ಲಿ ಮುನ್ ಕುತ್ಕೊಂಡ್ ಆಚೆ ತಳ್ರು ಕೈ ಮಾಡ ಬರೋಣ ಕೈಗಾರಿಕೆ ದೊಡ್ಡಪ್ಪ ದೊಡ್ಡಪ್ಪ ಅಳ್ಬೇಡ ಮಗ ಅಳ್ಬೇಡ ಮರಿ ಪೆಟ್ಟಾಯ್ತೇನು ನೋಡ್ ದೊಡ್ಡಪ್ಪ ಬರಲ್ಲ ಅಂತಾನೆ ಅವ್ನು ಬರ್ದವ್ರೆ ಅವ್ನು ಕೆಟ್ಟ ನೀ ಬಾ ಮಗ ನೀವೆಲ್ಲಿ ಬರ್ತೀರಾ ಮಾತಾಡ ನಿಂತಿದ್ದೀನಿ ಬಾ ಮಗ ಬಂದಿದೀಯಾ ಇಲ್ಲಿಗೆ ಈ ಅವಾಂತರನೆಲ್ಲ ತೊಲಗಲಿ ಅಂತ ತಾನೇ ನಾನು ಅಡ್ಗೋಡೆ ಹಾಕ್ಸಿದ್ದು ಮೆಲ್ಲಿಗೆ ಮಳ್ಳಿ ಹಾಗೆ ಬಂದು ಏನ್ ಲಪ್ಪ ಇಸ್ಕೊಂಡು ಹೋಗ್ಬೇಕು ಅಂತಿದ್ಯೋ ಇವ್ರು ರ್ಯಾಸ್ಕಲ್ ಓಹೋ ದೇವ್ರ ಪ್ರಸಾದ ಕದಿಯೋಕ ಬಂದಿದ್ಯೋ ನಮಸ್ಕಾರ ಮಾಡೋದ್ರಲ್ಲೂ ಕಳ್ಳತನ ಏನೋ ಈ ಮುಂಡಗಾಯಿ ಇದೆಯಲ್ಲ ನಮಸ್ಕಾರ ಹೇಗೋ ಮಾಡ್ತೀಯ ಸಲಾಮ್ ಮಾಡ್ತೀಯ ಅಂತ ಕಾಣುತ್ತೆ ಏ ಈ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ ಮನೆಗೆ ಸಾಗ ಹಾಕೊಂಡ್ಬಿಡು ಇದನ್ನೆಲ್ಲ ವಾಚ್ ಮಾಡೋಕ್ ನನಗೆ ಟೈಮ್ ಇಲ್ಲ ಎತ್ತು ಎತ್ತು ಅಂಗಡಿನ ಎತ್ತು ಎತ್ತು Thank you.
ಯಾಕಿನ್ ದುಃಖ ಪಡ್ತೀರಿ? ಸದ್ಯ ನೀವು ಇಷ್ಟು ಮಟ್ಟಿಗೆ ನೆಟ್ಟಗಾದ್ರಲ್ಲ, ಅದೇ ನನ್ನ ಪುಣ್ಯ. ಇದೆಲ್ಲ ನೋಡಿದ್ರೆ ಕಣ್ಣು ಮುಚ್ಕೊಂಡಿದ್ರೆ ಎಷ್ಟೋ ಚೆಂದಾಗಿರ್ತಿತ್ತು ಸಾಂತ. ಯಾಕಿನ್ ಕೆಟ್ಟ ಮಾತಾಡ್ತೀರಿ? ನಮ್ಮನ್ ಬಿಟ್ರೆ ನಮ್ ಚೆನ್ನ ದಿಕ್ಕಾರ. ಗೂಂಡಲ್ಲಿರೋ ಅಕ್ಕಿಗೆ ರಕ್ಕ ಪುಕ್ಕ ಬರೋ ಗಂಟ ಕಾಯ್ಬೋದು, ಯಾವತ್ತಿಗೂ ನಾವೇ ಶಾಶ್ವತವ. ಅದಕ್ಕೆ ನಾನು ಯೋಚನೆ ಮಾಡಿ ತೀರ್ಮಾನ ಮಾಡಿಬಿಟ್ಟಿದ್ದೀನಿ, ನಮ್ ಚೆನ್ನಾಗ್ ಒಂದ್ ಲಗ್ನ ಮಾಡ್ಬಿಟ್ರೆ. ಅವ ನಿಂಗಿನ್ನೂ ಈ ಹುಚ್ಚು ಬಿಟ್ಟಿಲ್ವಾ ಚೆನ್ನ? ನನ್ನ ಆಸೆಗೆ ಅಡ್ಡ ಬರಬೇಡ ಮಗ, ನಿನ್ನೂ ಸಂಸಾರ ಮಾಡಿಬಿಡ್ಬೇಕು ಅಂತ ತೀರ್ಮಾನಿಸ್ಬಿಟ್ಟಿದ್ದೀನಿ. ಹೌದೋ ಮಗ, ನಿಮ್ ಅವನ ಮಾತಿಗೆ ಎದುರಾಡ್ಬೇಡ. ಏನ್ ಮಾತು ಅಂತ ಆಡ್ತಿದ್ದೀಯಪ್ಪ? ಏನವ ನನ್ನ ಹೆತ್ತ ಪಾಪ ಕರ್ಮದಿಂದ ಹಗಲು ರಾತ್ರಿ ನೀವ್ ಹಿಂಗ್ ಸಂಕಟ ಪಡ್ತಿರೋದು ಸಾಲದು ಅಂತ ನನ್ ಮದುವೆ ಬೇರೆ ಮಾಡಿ ಕೂಡಿಸಿ ಇನ್ನೊಂದು ಮೂರನೇ ಜೀವನು ಈ ಬೇಗೆಲ್ ಬಂದ್ ಸಾಯ್ಬೇಕು ಅಂತ? ಏನವ ನನ್ ನೋಡವ, ಇಲ್ ನೋಡವ, ಚೆನ್ನ ನೋಡವ, ನನ್ನ ಸ್ಥಿತಿ ನನ್ ಮದುವೆ ಬೇರೆ ಕೇಳವ. ನಾನು ಯಾವ ಹೆಣ್ಣಿಗಾದ್ರೂ ತಕ್ಕವರ ಆಗಬಲ್ಲೆ ಅವ? ಚೆನ್ನ ನಿನಗ್ ತಿಳಿದ ಮಗ, ನಿನಗ ತಕ್ಕ ಹೆಣ್ಣು ನನ್ನ ಸೋದರ ಸೊಸೆ ಮಲ್ಲಿನೇ ಸರಿ. ಅವ ಅವ ನಿಂಗೆ ಗೊತ್ತಿಲ್ಲದೆ ಎಂಥ ತಪ್ಪು ಮಾಡ್ತಿದ್ದೀಯವ್ವ, ನಿನ್ನ ಮಗ ಮಾತ್ರ ವೈನವಾಗಿರ್ಬೇಕು ಅಂತ ಏನು ಅರಿದ ಹಸುಮಗ? ನೀನೇ ದಿಕ್ಕು ಅಂತ ನಂಬ್ಕೊಂಡ್ರು ಆ ಬಡಪಾಯಿ ಬಾಳ್ನೆ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದ್ದೀಯಲ್ಲವ. ಏನವ ಎರಡ್ ಮಕ್ಕಳು ತಾಯಿಯಾಗಿ ಆ ಹುಡುಗಿ ಹೂ ಮನಸ್ಸು ನೋಯಿಸೋದಕ್ಕೆ ನಿನ್ಗೆ ಹೆಂಗವ ಮನಸ್ಸು ಬಂತು ಹೇಳವ? ನಿಂಗೆ ಮಲ್ಲಿ ಅಂತ ಒಬ್ಬ ಹೆಣ್ಣು ಮಗಳಿದ್ದು ನನ್ನಂತಹ ಹೆಳವನ್ನು ಕೊಟ್ಟು ಮದುವೆ ಮಾಡುವಂತಿದ್ರೆ ನಿನ್ ಮನಸ್ಸು ಎಷ್ಟು ನೋಯ್ತಿತ್ತು, ನಿನ್ ಹೆತ್ತಕಲ್ಲಿ ಎಷ್ಟು ನೋಯ್ತಿತ್ತು, ನೀನ್ ಅದಕ್ಕೆ ಒಪ್ಕೋತಾ ಇದ್ಯಾ? ಹೇಳವ ಹೇಳವ. ಅಪ್ಪ ಅಪ್ಪ ನೀನಾದ್ರೂ ಹಸೆ ಅವನ್ ಹೇಳಪ್ಪ. ಚಂದ 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 ನೀನ್ ನನ್ ಮಗನಲ್ಲ, ನನ್ನ ಭಾಗತ್ತಂತೆ ಕಾಣೋ, ನನ್ನ ಭಾಗತ್ತಂತೆ ಕಾಣೋ. ದೇವ್ರಿಗೆ ಇಷ್ಟೊಂದು ಬುದ್ಧಿನೂ ಕೊಟ್ಟು ಎಷ್ಟು ದೊಡ್ಡ ಮೂರಾನು ಮಾಡಿಟ್ಟು ನೀನು ಬಾಳ ಮೇಲೆ ಹಾಳು ಮಾಡಿಟ್ಬಿಟ್ಲೋ, ಹಾಳು ಮಾಡಿಟ್ಬಿಟ್ಲಂತ ಚೆನ್ನ ಹೇಳೋ ಮಾತು ದಿಟ, ಸಾವಿರ ಸಲಕ್ಕೂ ದಿಟ. ಅತ್ತೆ ನಾನು ಹೋಗಿ ಬರ್ತೇನೆ, ಇಷ್ಟು ದಿನ ನೀವು ನನ್ನ ಆಧಾರದಿಂದ ಕಾಪಾಡಿದ್ದನ್ನು ನಾನೆಂದಿಗೂ ಮರೆಯೋಲ್ಲ. ಮಲ್ಲಿ ಏನಮ್ಮ ಇದು, ಎಲ್ಲಿಗೆ ಹೊರಟೆ? ಈ ಮನೆಗೆ ಮುಂದಿನ ವಾರಸದಾರರು ಯಾರು, ಅವರಿಗೆ ನಾನು ಭಾರವಾದ ಮೇಲೆ ನಾನು ಇಲ್ಲಿ ಯಾಕಿರ್ಲಿ? ಅಥವಾ ಅಂದ್ರೆ ನೀನು ನನ್ನ ಚೆನ್ನನ್ ಲಗ್ನ ಆಗೋಕೆ ಒಪ್ಪಿದೀಯ? ಮಲ್ಲಿ ಮಲ್ಲಿ ಮಲ್ಲಿ, ನನ್ ಮೇಲೆ ನೀನ್ ತುಂಬಾ ಕನಿಕರ ಅಂಬೋದು ನಾ ಬಲ್ಲೆ, ಆದ್ರೆ ಅದಕ್ಕೂ ಒಂದ್ ಮಿತಿ ಇರ್ಬೇಕು. ನೀನ್ ಎಲ್ಲಿವರೆಗೂ ದುಡುಕ್ತಾ ಇದ್ದೀಯ ಅನ್ನೋದು ನಿನಗೆ ಗೊತ್ತಿಲ್ಲ. ನೋಡು ನೋಡು, ಈ ಕುಂಟನ್ ಕಟ್ಕೊಂಡು ಸಹಾಯ ಗಂಟ ಸಂಕಟ ಪಡಬೇಕಾಗ್ತದೆ. ಇದು ತುಂಬಾ ಯೋಚನೆ ಮಾಡ್ಬೇಕಾದ ವಿಷಯ ಮಲ್ಲಿ, ದುಡುಕ್ಬೇಡ ದುಡುಕ್ಬೇಡ, ಯೋಚನೆ ಮಾಡು ಯೋಚನೆ ಮಾಡು. ಯೋಚನೆಗೆ ಅವಕಾಶವೇ ಇಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ ನಂಗೆ ಇನ್ನೇನಿದೆ ಮಲ್ಲಿ? ಅಯ್ಯೋ ಶಿವನೇ, ಈಗ ನಾನೇನ್ ಮಾಡ್ದಪ್ಪ? ಅಯ್ಯಪ್ಪ ಅಯ್ಯಪ್ಪ. ನನ್ನ ತಾಯಿ ಒಡ ಹುಟ್ಟುಗಳಿರ ನಿಮ್ಮ ನೋಡಿ ಕರೀತಾವ್ರ ನಿಮ್ಮನ್ನ ನೋಡಿ. ಏಲ ಇವಳ ಇದೇನು ಹೊಸ್ತಾರ ಕರಿಯೋದು ಕಲ್ತ್ ಬಿಟ್ಟಿದ್ಯಲ್ಲ? ಇನ್ಮೇಲೆ ಹಂಗೆ ಹಂಗೇನಾ? ಹಾ ಅದೆಲ್ಲ ಆಗಕ್ಕಿಲ್ಲ, ಮರ್ಯಾದೆಯಿಂದ ಚೆನ್ನೇ ಗೌಡ್ರೆ ಅಂತ ಕರಿಬೇಕು. ಆ ಕರಿಯೋಲ್ಲ. ಏಕೆ? ಒಳಗ್ ಕರೀತಾವ್ರೆ, ಹೋಗಿ ನೋಡ್ಬಾರ್ದ? ನೀನ್ ಯಾಕ ನನ್ನ ಹೆಸರಿಡ್ದು ಕೂಗಲ್ಲ ಅಂತ ಹೇಳಿದ್ರೇನೆ ಹೋಗೋದು. ಏ ಕೆನ್ನಗಳೆರಡು ರಂಗೇರ್ಬಿಟ್ಟವೆ, ಕೆಂಪಗಾಗ್ಬಿಟ್ಟವೆ, ಅದೇನ್ ಹೇಳ್ಬೇಕು ಅಂತಿದ್ಯ ಹೇಳ್ಬಿಡು. ಮತ್ತೆ 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 ಎಲ್ಲ ಸುಪ್ನಾಥ್ ಸುಬ್ಬಿ. ಇಲ್ಲಡ ಒಂದ್ ಕೆಲ್ಸ ಮಾಡ್ತೀಯ, ಕೆಂಡ ಸಂಪಿಗೆ ಹೂ ನಂಗಿರೋ ಹೆಣ್ಣೊಬ್ಳು ನನ್ನೇ ಕಟ್ಕೊಳ್ಬೇಕು ಅಂತ ಕರಾಮತ್ ಮಾಡ್ಬಿಟ್ಟವಳೆ, ನಮ್ಮಅಪ್ಪ ಒಂದ್ ತಲೆನೂ ಕೆಡಿಸ್ಬಿಟ್ಟವಳೆ, ಅವಳಗ್ ನನ್ನ ವಿಚಾರ ಸ್ವಲ್ಪ ಸರಿಯಾಗಿ ಸಮಜಾಯಿಸಿ ಹೇಳ್ತೀಯ? ಜನ ಅಯ್ಯಪ್ಪ.
ಇದೇನಪ್ಪ ಗಂಟು? ಮದುವೆ ಹೆಣ್ಣು ಗಂಟ್ಗೆ ರೇಷ್ಮೆ ಸೀರೆ, ಕುಪ್ಸ, ಪಂಚೆ, ದೋತ್ರ. ಅಲ್ಲ ಅಣ್ಣವ್ರು ನೋಡ್ ಬರ್ತೀನಿ ಅಂತ ಹೇಳಿ ಇದೆಲ್ಲ ತಂದ್ಬಿಟ್ಟಿದ್ದೀರಾ? ಹತ್ತಿಗೆ ಸರ್ಪ್ ಕಾವಲ್ ದಾಟ್ಕೊಂಡು ಅಣ್ಣನ್ ನೋಡೋಕ್ ಸಾಧ್ಯವಾಗಲಿಲ್ಲ ಸಂತ. ನಾಗು, ನನಗೆ ಬರೋದಿಕ್ ಬಿಡವಿಲ್ಲ. ನಾಗು, ನೀನು ಇಲ್ಲಿಂದ ಹೊರಡ್ಬೋದು. ಏನಸ್ ನಸಾಗುಸ್ಕುಸ ನನಗೆ ಇಡಿಸೋಲ್ಲ ಬ್ರದರ್. ಯುದ್ಧಕ್ಕೆ ಹೋದ ಮೇಲೆ ಎರಡರಲ್ಲೊಂದು ತೀರ್ಮಾನ ಅನ್ನೋ ಹಾಗೆ ಬಿಲ್ಕುಲ್ ಬರಲ್ಲ ಅಂತ ಹೇಳ್ಬಿಡು. ಬಿಡವಿಲ್ಲ ಅಂದ ಮೇಲೆ ಮನಸ್ಸಿಲ್ಲ ಅಂತ ತಾನೆ ಅರ್ಥ? ಪಕ್ಕ ತಂಗ್ಳಿಟ್ಟು ಓದಿದ್ರೆ ತಾನೇ ತಿಳುವಳಿಕೆ ಇರೋದು. ಹೌದು, ಎಲ್ಲಕ್ಕೂ ಕೋಲೆ ಬಸವನಂಗೆ ತಲೆ ಆಡಿಸೋನು ಓದ್ದವನು. ಎಂಡ್ರು ಬಂದ್ ಕೂಡ್ಲೆ ಅಪ್ಪ ಅವನು ಮರ್ತವನು ಕಲ್ತವನು. ಅಪ್ಪ ಸಾಯ್ತಾ ಬಿದ್ದಿದ್ರು ಗುಂಡ್ಕಲ್ ನಂಗೆ ಎದೆ ಮಾಡ್ಕೊಂಡು ಅಯ್ಯೋ ಪಾಪ ಅಂದವನು ತಿಳುವಳಿಕಸ್ತ ನಾಗರಿಕತೆ ಬಲ್ಲವನು. ಅಲ್ಲೇನಾ ಬ್ರದರ್? ಇಲ್ಲ, ಅರ್ಥವಾಯ್ತು. ಮುಸುಗಿನಲ್ಲೇ ಗುದ್ದೋಕ ಬರ್ತಾ ಇದ್ದಾನೆ. ನಿನಗೆ ದೊಡ್ಡ ಮನೆ ಸಂಬಂಧ, ಅವನಿ ತಪ್ಲಿ ಹೆಣ್ಣು ಅದನ್ನ ಬಳಸ್ಕೊಂಡು ಬಗಳತಾ ಇದ್ದಾನೆ. ಏ ಬೊಂಬಾಯಿ, ಮುಚ್ಚಲೆ ನಿನ್ ಬಾಯಿ. ಪೂರ ತಿಳಿದವನ ನೀನು? ಲೇ, ನಿನ್ ದುರ್ವಂಶದ ಹೆಣ್ಣ ನನ್ ತಮ್ಮ ಕಟ್ಕೊಂಡಿದ್ದು ನಮ್ಮೊಬ್ರಿಗೂ ಒಪ್ಪಿಗೆ ಆಗ್ಲಿಲ್ಲ ಕಣ. ಲೇ ನೋಡಪ್ಪ, ನೋಡು, ಪುರಾಣ ಪುಣ್ಯಕತೆಲ್ಲ ಅಣ್ಣ ತಮ್ಮಂದ್ರು ಅಭಿಮಾನ ವಾತ್ಸಲ್ಯ ಅಂತ ಬಡ್ಕೊಂಡಿದ್ದಾರೆ ನೋಡು. ಇವನಿಗಿರೋ ಹೊಟ್ಟೆ ಕಿಚ್ಚು ಕೆಟ್ಟ ಬುದ್ಧಿ. ಏ, ನನಗೆಂತ ಹೊಟ್ಟೆ ಉರಿ ಕೆಟ್ಟ ಬುದ್ಧಿನ? ನಿಜವಾಗ ಅವನಂತ ದೊಡ್ಡ ಸಂಬಂಧ ಬೆಳೆಸಿದ್ರೆ ಹಿಗ್ಗೋಗ್ತಿದ್ನೋ? ನಿನ್ನಂತ ಮನೆಯಾಳ್ ಮಂಕ್ಪೂದಿ ಬಲಿಯಾಗಿ ದಿಕ್ಕೆಟ್ಟು ಅಡ್ಡದಾರಿ ಹಿಡ್ದಲ್ಲ ಅಂತ ನನ್ನ ರಕ್ತ ಕುದಿತಾ ಇರೋದು. ಬ್ರದರ್ ಇಲ್ಲ, ಈ ಅಫೆಕ್ಷನ್ ಆರ್ಭಟ ಎಲ್ಲ ಯಾಕೆ ಗೊತ್ತೇನೋ? ನಾಳೆ ನೀನ್ ನಾಲ್ಕ ಸಂಪಾದಿಸಿ ಶ್ರೀಮಂತನಾಗ್ತಿಯಲ್ಲ, ಆಗ ನಿಮ್ ಮನೇಲಿ ಸೇರ್ಕೊಂಡು ಬಿಟ್ಟಿ ಕೂಳು ಕತ್ತರಿಸ್ಕೊಂಡು ಸುಖವಾಗಿರೋಕೆ. ಛಿಛಿ, ಎತ್ತೋರ್ಗ ಅನ್ನ ಆಗ್ದೋನ್ ಅಯೋಗ್ಯ ನೆಂಜಲು ಕೂಡ ನಾಯಿ ಕೂಡ ಮುಟ್ಟೋದಿಲ್ವೋ? ಏ, ಈ ಘಟದಲ್ಲಿ ಉಸಿರಿರೋ ಗಂಟ ನಾಲ್ಕು ಜನ ಯೋಗ್ಯನ ಮನೆ ಬಚ್ಚಲ್ ಬಾಚಿ ಆದ್ರೂ ಹೊಟ್ಟೆ ಹೊಡ್ಕೋತೀನೋ ಹೊರತು ನಿನ್ನ ಮನೆ ವಸೂಲು ಕೂಡ ತುಳಿಯೋದಿಲ್ವೋ? ಕೇಳು, ಕೂಡ ಹುಟ್ಟದವನು ಅನ್ನೋ ವಾಂಚಲ್ಯದಿಂದ ಹೇಳ್ತಾ ಇದ್ದೀನಿ. ಹೊಟ್ಟೆ ಒಳಗೆ ವಿಷ ಇಟ್ಟುಕೊಂಡು ತುಟಿಲ್ ಜೇನು ಸುರಿಸ್ತಾ ಮಾತಾಡೋ ಮನೆಯವರ ನಿನ್ಗೆ ಎಂದಿಗೂ ಆಗೋದಿಲ್ಲ. ಕೊಡಲೇ ಜೋಪಾನ ಜೋಪಾನ ಕೇಳಿ ಮುಂಡ್ ಮಾತ್ರ ಕೇಳಿಕೊಂಡು ಸುಮ್ಮನೆ ಇದ್ದೀರಲ್ಲ. ಇಲ್ಲಿಂದ ಏನ್ ಗೌಡ್ರೆ, ಗುಡಿತೋ ಬಂದು ಕೂತ್ಕೊಂಡ್ ಬಿಟ್ಟಿದ್ದೀರಾ? ಅಲ್ಲಿ ನಿಮ್ ತಮ್ಮನ ಮಗನ್ ಧಾರಾಮತ ನಡೀತೈತೆ, ಇಲ್ಲಿ ಕುಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಾನು ಮಾಡಿದ ಪಾಪ ಕರ್ಮದ ಫಲಾನ ಗಣೇಶನ ಮುಂದೆ ಅರ್ಕೆ ಮಾಡ್ಕೋತಾ ಇದ್ದೀನಿ. ಹೋಗ್ಲಪ್ಪ, ಪ್ರಪಂಚದಾಗೆ ಗಂಡನ್ ಮರ್ಚಿ ಅರ್ತ್ಕೊಂಡು ಎಂಟಿ ನಡೆಯೋ ಸಹಜವಾದ್ರೆ ನನ್ನ ಮನೇಲಿ ನನ್ನ ಉಸಿರು ಎತ್ತೋದಕ್ಕೂ ಬಿಡದೆ ಇರೋ ಘಟವಾಣಿನ ಯಾಕೆ ನನ್ನ ಗಂಟ್ಲಿ ಗಾಣವಾಗಿ ಗಂಟು ಹಾಕಿದ್ಯೋ ಗಣೇಶ ಅಂತ ಅರ್ಕೆ ಮಾಡ್ಕೋತಾ ಇವ್ನಿ. ನಾನೇ ನಿಂತು ಮಾಡಬೇಕಾದ ಮದುವೆ, ಕಣ್ ತುಂಬಾ ನೋಡೋದಕ್ಕೂ ಪುಣ್ಯ ಇಲ್ಲದೆ ಎಂಟಿ ಎದ್ಕೊಂಡು ದೂರದಿಂದಲೇ ಅರ್ಕೆ ಹೊರ್ತಾ ಇವ್ನಿ. ಕನ್ಯಾದಾನಪರಸ್ಪರಂ ಸ್ವರಗದಾರ್ಭಿಪ್ರಾದಿಶಾನಗ್ರಹಂ ಬಾಕ್ವಾಕಂಕಣಬಂಧನಂ ದಶಗುಣಂ ಮಾಂಗಲ್ಯಸೂತ್ರಂ. ನಿನ್ನ ಅಳಿಮಯ ನೋಟಿನ ಕಂತ್ ಕಂತೇನೆ ಮಡಗಿದ್ನಲ್ಲ, ಅದೆಲ್ಲ ಬರೀ ಡೌಲು ಅಂತ ತಿಳ್ಕೊಂಡೇನೋ ಮಾ. ಮೂರು ಗೋಣಿ ಚೀಲದ ತುಂಬಾ ತುಂಬೋಷ್ಟು ಕಂತ್ ಕಂತೆ ನೋಟ್ ಮಡಗಿದ್ದು
ಇವತ್ತೆಲ್ಲ ಜುಜ್ಬಿ ಒಂದ್ 25,000 ರೂಪಾಯಿ ನಿನ್ನ ಹತ್ರ ನಾನು ತಿರ್ಪೆ ಎತ್ತುವಾಗ ಆಯ್ತು ನೋಡು. ಯಾಕೆ? ಅದೆಲ್ಲ ಹಡಗು ವ್ಯಾಪಾರದ ಪರದೇಶಿ ನೋಟು ಅಂತಲ್ವಾ. ಓಹೋ, ಅಂದ ಮ್ಯಾಗೆ ಅದಕ್ಕೆ ಕವಡೆ ಕಾಸಿನ ಬೆಲೆಯೂ ಇಲ್ಲ ಅಂತ ಕಾಣ್ತದೆ ಮಾಸ್ಟರ್. ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರು. ಲಾ ಇಡಿಯಟ್, ನೋಟಿನ ವಿಷಯ ಅವ್ರಿಗೇನೋ ಗೊತ್ತು. ನನಗೆ ಗೊತ್ತಿಲ್ಲ. ನಿನಗೂ ಗೊತ್ತಿಲ್ಲದೆ ನಾನು ಅದನ್ನ ಅಷ್ಟೊಂದು ಭದ್ರ ಮಾಡ್ತಿದ್ದೇನು. ಯಾರ್ ಮಾಡೋದು? ಎಕ್ಸ್ಚೇಂಜ್ ತಕರಾರು. ಇಲ್ಲಿಂದ ಕಳ್ಸು ಅಂತ ಅವ್ರಂತಾರೆ, ಅಲ್ಲಿಂದ ಕಳ್ಸು ಅಂತ ನಮ್ಮವ್ರು ಅಂತಾರೆ. ತರ್ಸೋಕು ಕಳ್ಸೋಕು ಕಾಲ ಕೂಡ್ ಬಂದಿಲ್ವಲ್ಲ. ಅದಕ್ಕೋಸ್ಕರ ನನ್ ತಲೆ ಮೇಲೆ ಕೈ ಮಡ್ಗಕ್ ಬಂದೇನಪ್ಪ ರುದ್ರಿ? ದೇವರೇನೇನ್ ಕಾಪಾಡಬೇಕು. ನಾನ್ ಕೈ ಬಿಟ್ಟಾಗ ತಾನೇ ಆ ಮಾತು. ಕೈ ಬಿಟ್ರು ಪರವಾಗಿಲ್ಲ, ಕೈ ಮಾತ್ರ ಕೊಡಬೇಡಿ. ಬಟ್ಲರ್ ಬಾಯ್ ಮುಚ್ಚು. ಅತ್ತೆ, ಹೊಸದಾಗಿ ಒಂದು ರೋಲ್ಸ್ ರಾಯ್ಸ್ ಕಾರ್ ಕೊಂಡ್ಕೊಂಡು ಒಂದ್ ಸೀಟಿನ ತುಂಬಾ ನಿನ್ನ ಹೇರ್ಕೊಂಡು ಇಲ್ಲಿಂದ ಬೊಂಬಾಯಿಗೂ ಬೊಂಬಾಯಿಂದ ಇಲ್ಲಿಗೂ ಸರ್ರು ಬುರ್ರು ಸರ್ರು ಬುರ್ರು ಅಂತ 70 miles ಸ್ಪೀಡ್ ನಲ್ಲಿ ನಿನ್ನ ಜಂಬೂ ಸವಾರಿ ಚಲಾಯಿಸ್ತಾ ಇದ್ರೆ. ತಡಿಯೋ ತಡಿಯೋ, ಬೊಂಬಾಯಿ ಪಟ್ಟಣದ ಜಂಬೂ ಸವಾರಿಗೆ ಮುಂಚೆ ಅವಳಿಲ್ಲೇ ಬೊಂಬೂ ಸವಾರಿ ಮಾಡ್ಬಿಟ್ಟಾಳು. ಇನ್ನು 2 ದಿವಸ ಬದುಕಿರ್ಲಿ, ಬಿಟ್ಬಿಡು. ಯಾಕ್ ಗೌಡ್ರೆ, ಇನ್ನೂ ಒಂದ್ ಸೀಟ್ ಖಾಲಿ ಇರುತ್ತಲ್ಲ, ನೀವು ಸವಾರಿ ಮಾಡಬಹುದು. ಬ್ಯಾಡಪ್ಪ, ನನಗೆ ಕಾಲ್ ನಡಿಗೆನೆ ಸಾಕು. ಯಾಕ್ ಮಾವ? ಅಯ್ಯೋ ರಾಮ, ಅಪ್ಪಯ್ಯ ಒಂದು ಕರೆ ಮಾಡ್ಕೊಡ್ತೀಯ? ಏನು? ಇವತ್ತಿಂದ 7 ಜನ್ಮಕ್ಕೂ ನಿನ್ನ ಹೊಲಸು ಬಾಯಿಂದ ನನ್ನ ಮಾವ ಅಂತ ಕರಿಬೇಡವು. ಯಾಕ್ ಮಾವ? ಒಂದೇ ಬಿಟ್ಟ ಹೋಗ್ಲಿ ಬಿಡು, ನಿನಗೆ ಅದೃಷ್ಟ ಇಲ್ಲ. ಅಲ್ಲ ಡಿಯರ್, ಬಯಸ್ಕೋಕೆ ಸೇರಿಸ್ತೀನಿ ಸೇರಿಸ್ತೀನಿ ಅಂತ ನನಗೆ ಹುಸಿ ನಂಬಿಕೆ ಹುಡ್ಸಿ ಹೇಳ್ದೆ ಕೇಳ್ದೆ ಓಡಿ ಬಂದಿದ್ದೀರಲ್ಲ, ನ್ಯಾಯವೇ ನಿಮಗೆ? ಮರಿ ಬಯಾಸ್ಕೋಪ್ ಕಾಲ ಬತ್ತೋಯ್ತು, ಸಿನಿಮಾ ಸ್ಕೋಪ್ ಕಾಲ ಸೀದ್ಹೋಯ್ತು, ವಿಡೋಸ್ಕೋಪ್ ಅಡಾಸ್ಕೋಪ್ ಆಸ್ಕೋಪ್ ಈ ಸ್ಕೋಪ್ ಎಲ್ಲ ಈಗ ನೋ ಸ್ಕೋಪ್ ಆಗ್ತಿದೆ. ಚಮಕ್ ಬಿಜಲಿ, ಈ ಊರ್ನಲ್ಲಿ 4 ದಿವಸ ನಿನ್ನ ಚಮತ್ಕಾರ ಪ್ರದರ್ಶನ ನಡೆದೋಗ್ಲಿ. ಬಾಕ್ಸ್ ಆಫೀಸ್ ನಲ್ಲಿ ಮಿಂಟ್ 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 ಮಿಂಟ್, ಆಮೇಲೆ ಲಂಡನ್ ಗೋ ಪ್ಯಾರಿಸ್ ಗೋ ನಾವೇ ಪ್ಲೇನ್ ನಲ್ಲಿ ಹಾರ್ಬಿಟ್ಟು ಬೇಕ ಬೇಕಾದ ಸ್ಕೋಪ್ ಗಳನ್ನೆಲ್ಲ ನಾವೇ ತೆಗೆದು ಬಿಡೋಣ. ಯು ಡೋಂಟ್ ವರಿ. ಮಾತಿನ ಮಲ್ಲ ಅಂದ್ರೆ ನಿನ್ ಬಿಟ್ಟಿಲ್ಲ. ಮಾಸ್ಟರ್ ನಾಗರಾಜ್ ಕಮಿಂಗ್. ಬರ್ಲಿ ಬರ್ಲಿ. ಹಲೋ, ಇವ್ರು ಯಾರು ಗೊತ್ತೇನು? ಭಾರಿ ದೊಡ್ಡ ಮನುಷ್ಯರು, ನನಗೆ ಹೊಸ ಸಂಬಂಧ. ಹಳೆ ಸಂಬಂಧನೇ ಹೊಸ್ತಾಗ ಕುದುರಿಸ್ಕೊಂಡಿದ್ದು. ಬಟ್ಲರ್ ಮುಗಿಸ್ಬಿಟ್ಟೆ ಮಾಸ್ಟರ್. ಇವರು ನಮ್ಮ ಕಾವೇರಿ ಇದಾಳಲ್ಲ ಅವಳ ಕೈ ಹಿಡಿದ ಕದೀವ, ಹೆಸರು ನಾಗರಾಜ್. ಇವರು ಇವರು ಹಳೆ ಸಂಬಂಧನೇ ಹೊಸ್ತಾಗ ಕುದುರಿಸ್ಕೊಂತ ಇದ್ದಾರೆ. ಬಟ್ಲರ್ ಶಟ್ ಅಪ್. ಯು ಸಿ ನಾಗರಾಜ್, ಒಂದ್ ಸಪಾನೆ ಟೈಮ್ ಅಂದ್ರೆ ನಾನು ನಮ್ಮಪ್ಪ ಹಳ್ಳಿ ಬಿಟ್ಟು ದಿಲ್ಲಿಗೆ ಹೋಗೋ ಕಾಲದಲ್ಲಿ ನಮ್ಮ ಹಳ್ಳಿ ತೂಬಿಗೆರಲಿ ಕಡುಬು ದೋಸೆ ಹಬ್ಬ ಆಯ್ತು ತಾಯಮ್ಮ. ಈಕೆ ಚಕ್ಲಿ ಪಕೋಡ ಅಂದ್ರೆ ಆಗಿನ ಕಾಲಕ್ಕೆ ಸ್ಪೆಷಾಲಿಟಿ. ಬೊಂಬಾಯಿಗೆ ಬಂದ ಮೇಲೆ ಥಂಡ್ರವಾಲಿ ಅಂತ ಟೈಟಲ್ ತಗೊಂಡ್ಬಿಟ್ಟು. ಈಕೆ ಆಗಿದ ಚನ್ನೀರಿ, ಈಗ ಆಲ್ ಇಂಡಿಯಾ ಗ್ರೇಟ್ ಕ್ಯಾಬಿನೆಟ್ ಸ್ಟಾರ್ ಚಮಕ್ ಬಿಜ್ಲಿ. ಈ ಬಿಜ್ಲಿನ ಈಗ ಬೆಂಗಳೂರು ಕಾಸ್ಮಾಪಾಲಿಟನ್ ಪಬ್ಲಿಕ್ ಗೆ ಪರಿಚಯ ಮಾಡ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓ ಐ ಸಿ, ಯು ಸಿ. ನೋಡು ಬ್ರದರ್, ಪ್ರಪಂಚದಲ್ಲಿ 2 ವಿಧ, ಹೀಗೆ ಬಾಳ್ಬೇಕು ಹಾಗೆ ಬಾಳ್ಬೇಕು ಅಂತ ಹಗಲು ರಾತ್ರಿ ಸತ್ತು ಸತ್ತು ಬದುಕೋದು ಒಂದು ವಿಧ, ಹೇಗೆ ಬಾಳ್ದ್ರ ಹಾಗೆ ಸರಿ ಅಂತ ಹಗಲು ಅನ್ನದೆ ರಾತ್ರಿ ಅನ್ನದೆ ಬದುಕಿ ಬದುಕಿ ಸಾಯೋದು ಇನ್ನೊಂದು ವಿಧ. ಇವು ಆ 2ನೇ ಬಾಪ್. ಹೌದಾ ತಮ್ಮಯ್ಯ? ಆ 2ನೇ ಬಾಪ್ನ ಎಡಬಿಡದೆ ಅಂಟ್ಕೊಂಡು ಬಾಳೋದು ಇದು 3ನೇ ಬಾಪ್ತು. ಏನು ಬ್ರದರ್, ನೀನ್ ಹೋದ ಕೆಲಸ ಹಣ್ಣು ಕಾಯ ಹಣ್ಣು ಬ್ರದ ಬುಟ್ಟಿಲ್ ಹಾಕೋದೆ ಬಾಕಿ. ಇದೇನೆ ಕಾವೇರಿ, ಉಣ್ಣಕ್ಕಿಟ್ಟು ಒಂದ್ ತುತ್ತು ಬಾಯಿಲಿಟ್ಟು ಉಪಾಸನೆ ಕುಂತಿದ್ದಿ. ಹಸಿ ಇಲ್ಲ. ಅದೇನ್ ಬಂತು? ರುದ್ರವ್ವ, ಹಿಂಗ್ ಹಾಕಿ ಸಾರ್ ಮಾಡಿಡು, ಚೆನ್ನಾಗಿ ಹಸಿತದೆ. ಬೇಡ ಅತ್ತೆ, ನನಗೆ ವಾಂತಿ ಬರುತ್ತೆ. ವಾಂತಿನ? ಯಾಕವ ಗಾಬರಿ ಪಡ್ತೀಯ? ಇಷ್ಟರಾಗಿ ನಿನ್ನ ಮೊಮ್ಮಗ ಹುಡ್ತಾನೆ, ಸುಮ್ನಿರು. ಹಂಗ ಹಿಂದೂ ಮುಂದು ನಿನಗೆ ಬಯಕೆ ಆಗಿದ್ರಲ್ವಾ ತಿಳಿಯೋಕೆ? ಬಾಕಾವೇರಿ, ಮಲ್ಲಿ ಮಲ್ಲಿ ಏನ್ ಮಾಡ್ತಿದ್ದೀಯ? ಏನಿಲ್ಲ ಅತ್ತೆ, ಏನಿಲ್ಲ. ಅದೇನ್ ಬಾಯಾಗ ಹಾಕೊಂಡಿದ್ದು? ಯಾಕೋ ಒಂಥರ ಹೊಟ್ಟೆ ತೊಳಸೋ ಹಂಗಾಯ್ತು. ಒಂದೇ ಒಂದ್ ಉಪ್ಪಿನಕಾಯಿ ತಗೊಂಡೆ. ಇನ್ಮೇಲೆ ಹಂಗ್ ಮಾಡಲ್ಲ ಅತ್ತೆ, ಮಾಡಲ್ಲ. ಮಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಒಂದ್ ಹೊಸ ಸಮಾಚಾರ. ಏನ್ ಸಮಾಚಾರ? ಏನವ ಅದು? ನಿನ್ನೆ ಯಾರ ಕರೆದ್ರು? ಹೋಗತ್ತ? ಯಾಕವ ಹೋಗ ಅಂದ್ರೆ ಯಾಕಂತೆ? ಏಪ್ಪ, ಯಾಕೆ ಅವನ್ ಹೋಗು ಹೋಗು ಅಂತೀಯ?
ಈ ಮನೇಲಿ ತಿಳಿದೇ ಇರೋ ಗುಟ್ಟು ಅವನಿಗೆ ಏನಿದೆ? ನೀವು ಸರಿ, ಕಾವೇರಿ ಜೊತೆಗೆ ಮಲ್ಲಿನು ಸೇರ್ಕೊಂಡು ನಮ್ಮ ಮೇಲೆ ಹಕ್ಕದಾರಿ ನಡೆಸೋಕೆ ಸಿಬ್ಬಂದಿ ತಯಾರು ಮಾಡ್ಕೊಂತಾವ್ರೆ. ಏನು ಮಲ್ಲಿ ಕೊಡಲ್ಲ, ಇದು ನಿಜವಾ ಸಾಂತ? ಹ್ಮ್, ಹೌದು ಅಂದ್ರೆ ಯಾರ ಇವನ? ನೀನು ನಿನ್ ತಮ್ಮನ ದಾರಿ ಹಿಡಿದು ಬಿಟ್ಟು? ಶಿವ ಶಿವ, ಸತ್ವಾಗೂ ಇಲ್ಲಪ್ಪ, ನಿನ್ನ ಆಣೆಗೂ ನನ್ನ ಆಣೆಗೂ ಇಲ್ಲಪ್ಪ. ಈ ಆಣೆ ಪ್ರಮಾಣಗಳೆಲ್ಲ ಅವನಂಗೆ ನೀನು ಒಬ್ಬ ತಂದೆ ಆಗು, ಆಮಾಗೇಳು ಈ ಮಾತನ್ನ. ನಾನ್ ತಂದೆ ಅಯ್ಯಪ್ಪ, ಮಲ್ಲು 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 ಇಲ್ ಬಯಲಿ, ನಿನಗೊಂದು ಬಂಗಾರದಂತ ಸುದ್ದಿಯಲ್ಲ. ಏನು? ನಾನು ನಾನು ಅಪ್ಪನಾಗ್ತೀನಿ. ಯಾರಿಗೆ? ಇನ್ನಾರಿಗೆ? ನನ್ನ ಮಗನಿಗೆ. ಸುಳ್ಳು ಶಿಶಿ, ಸುಳ್ಳಂತ ಸುಳ್ಳು, ಅವನ್ ಕೇಳು. ಏ ಕಳ್ಳಿ, ಏ ನನಗೆ ಹೇಳ್ದ ಈ ವಿಷಯ ನಾನೇನು? ಎಂತೆ ಮಗು? ಓ ಇದು ನಮ್ ಮಾವನ್ ತೋಪನಾಗಿ ತಿನ್ನೋರ್ ಗತಿ ಇಲ್ಲದೆ ಒಂದು ಮಂಡಿ ಮಟ್ಟ ಉದುರು ಕೊಳಿತಾ ಇದೆ, ಇದಕ್ಕೆ 20 paisa ಅಂತೆ. ಇದನ್ ದುಡ್ಡು ಕೊಟ್ಕೊಂಡ್ಕೊಳವರ? ಹೋಗೋದು ಹೋಗ್ಲಿ ಬಿಡ, ಮಲ್ಲಿ ಆಸೆ ಪಡ್ತಾ ಅವಳೆ. 12 paisa ಮಾಡ್ಕೊಡ್ತೀಯವ್ವ? ಇಲ್ಲ ನೋಡು, 20 paisa ನಾ ಕೊಡ್ತೀನಿ ತಾತ. ನೋಡು ನೋಡು, ಮೊದಲು ವಿಚಾರಿಸ್ತಾರ, ನಾವು ನಾವೇ 20 paisa ಕೊಡ್ತೀವಿ, ಅಲ್ಲಿ ಇಟ್ಬಿಡು. 25 paisa ಕೊಡ್ತೀನಿ ಎತ್ಕಂಬ. 30 paisa ಕೊಡ್ತೀನಿ ತಾತ. 35 ಕೊಡ್ತೀನಿ ತಾತ. 40 ಕೊಡ್ತೀನಿ ಕೊಡು. 50 paisa ಕೊಡ್ತೀನಿ ತಗಂಬ. 60. ಇಲ್ಲಿ ನೋಡು, ಗೂಡೆ ಪೂರ ಕೊಟ್ಟಾಗ ಹೋಗಿ 10 rupees ಕೊಡ್ತೀನಿ. ನಾ 15 rupees ಕೊಡ್ತೀನಿ. 25 rupees ಕೊಡ್ತೀನಿ ಎತ್ಕಂಬ. 25 rupees ಕೊಟ್ಬಿಡ್ತಾಳೆ ಇವ್ರ ಅಪ್ಪನ ಮನೆ ಗಂಟು. ತಗೋ. ಲೇ ರುದ್ರಿ, ಯಾಕ ಬಂತಿ ನಿನಗೆ ಇದ್ರ ಬುದ್ಧಿ? ನೀನಿನ್ ಬದುಕಿರೋದ್ 4 ದಿನ ಅಷ್ಟ್ರಲ್ಲಿ ಯಾಕ ಹಿಂಗ್ ತಲೆ ಮೇಲೆ ಉಳ್ಕೊಂಡು ಹೋಗ್ತಾ ಇದೀಯ? ಪಾಪ ಬಸ್ರಿ ಆಸೆ ಪಟ್ರೆ ಅದಕ್ಕೆ ನೀನ್ ಕಲ್ಲಾಕದ? ಹೌದು, ಈ ಮಂಡ್ಗೈ ಅವನ ಹೊಟ್ಟೆಲಿ ಇನ್ನೊಬ್ಬ ಮಂಡ್ಗೈ ಮನ್ಮತ ಹುಟ್ಟಾನೆ ಅಂತ ಅವಳ ಆಸೆ ಪಡಬೇಕಾದ್ದೆ, ನೀವು ಸಿಫಾರಸ್ ಮಾಡ್ಬೇಕಾದ್ದೆ. ಇಲ್ಲ, 40 ವರ್ಷದ ನವಯುವನ ನಾರಿ ಸಿರೋಮಣಿ ನಿನ್ ಹೊಟ್ಟೆಲ್ ವೀರವಸಂತರಾಯ ಹುಟ್ಟು ಬಿಡ್ತಾನೆ, ನಿನ್ ಬೈಕೇನೆ ಮೊದಲು ತೀರ್ಬೇಕಾದ್ದು. ಅಯ್ಯೋ ಬಡ್ಕೋ, ನಿನಗೆ ಹೋಗ್ತಿ ಅಷ್ಟಿದ್ರೆ ಭೂಮಿನೇ ಬಿರಿದೋಗ್ತಿತ್ತೋ ಏನೋ. ಏನ ಇದು ಕಸ ಕುಪ್ಪೆ ಹಂಗ್ ಬಿಟ್ಟಿದ್ಯಾ? ಇದು ಹಟ್ಟಿ ಮಾಡಿಕೊಳ್ಳೋ ಲಕ್ಷಣವ? ಏ ಅಲ್ಲೇನೂ ಇಲ್ಲ, ಬರ್ತಾ ಬರ್ತಾ ನಮ್ಗೆ ಚಾಳಸ ಹೆಚ್ಚಾಯ್ತೈತೆ. ನನಗೆ ಹೆಚ್ಚಾಗ್ತಾ ಆಯ್ತು, ನಿನಗೆ ಹೆಚ್ಚಾಗ್ತಾ ಆಯ್ತು. ಓಲಿ ಗೂಡೆ ತಗೊಂಡು ಒಳಕೆ. ಯಾಕವ ಕಣ್ಣೀರ್ ಇಡ್ತಾ ಇದೆ? ಕೆಟ್ಟು ಬಿಡು, ತಗೋ. ಅವ್ರ ಮಾತು ಕೇಳಿ ಪ್ರಪಂಚ ನಡೀತದ? ಏನವಾ? ಬೇಗ ಹೋಗಿ ಸುಲಿಗಿತ್ತು ಸುಬ್ಬವನ್ ಕರ್ಕೊಂಡ್ ಬಾ. ಹೋಗಪ್ಪ. ಯಾಕವ, ಏನ್ ಸಮಾಚಾರ? ಗಾಬೆ ಆಗ್ಬೇಡ, ಮಲ್ಲಿಗೆ ನೋವತ್ತದೆ, ನಾನೇ ಸುಧಾರಿಸ್ಕೊಂಡು ಹೋಗ್ತೀನಿ. ಹೆಂಗೋ ಒಬ್ ಸುಲಿಗಿತ್ತು ಹತ್ರ ಇದ್ರೆ ಒಳ್ಳೇದು. ಹೋಗ ಮಗ. ಪಕ್ಕದ ಮನೆ ಲಕ್ಕವನ್ನ ಅವಳಲ್ಲ? ಬೇಡ ಮಗ, ನಿಮ್ ದೊಡ್ಡವ, ಅವಳನ್ನ ಬರ್ಕೊಡಲ್ಲ. ಹೋಗೋಗ ಸುಬ್ಬವನ್ನೇ ಕರ್ಕೊಂಡ್ ಬಾ. ಇದು ಒಂಟೆ. ಸುಬ್ಬವ ಬಂದ್ಲು. ಬಾ ಸುಬ್ಬವ. ಹೆಂಗಾದೇಶ್ ಅಂತವ? ಬಸ್ ನೋಡ್ಕೋ, ಬಿಸಿನೀರ್ ಇಟ್ಟು ಬರ್ತೀನಿ. ನಾನೇ ತಗೊಂಡ್ಬರ್ತೀನಿ ಕಣವ. ನೀನ್ ಯಾಕೋ ಇಲ್ಲಿ ಬರ್ತೀಯ, ಹೋಗು ಹೊರಗೆ. ಅಮ್ಮನೆ ಯಾಕೆ ನಿಂತಿದ್ದೀಯ? ಅಮ್ಮ, ನನ್ ತಾಯಿ ಚಾಮುಂಡವ್ವ ನನ್ ಮಲ್ಲಿ ಹೊಸ್ತಾಗ ತಾಯಿ ಆಗ್ತಾವಳೆ. ಜಗತ್ತಿಗೆ ತಾಯಿ ನೀನು, ನಿನ್ ಶಕ್ತಿ ನಿನ್ ಸಾಮರ್ಥ್ಯ ಒಂದುಗಳಿಗೆ ನನ್ ಮಲ್ಲಿ ಕೊಟ್ಟು ಕಾಪಾಡು ನನ್ನವ್ವ. ಕಾಪಾಡ್ಬಿಟ್ಟೆ ನನ್ನವ್ವ, ಕಾಪಾಡ್ಬಿಟ್ಟೆ ನನ್ನವ್ವ. ಈ ಮಂಡ್ಗೈ ನನ್ನ ಹೊಟ್ಟೆಲಿ ಇನ್ನೊಬ್ಬ ಮಂಡ್ಗೈ ಮದ್ಮತ ಹುಟ್ಟಾನೆ ಅಂತ ಅವಳ ಆಸೆ ಪಡಬೇಕಾದ್ದೆ, ನೀವು ಸಿಫಾರಸ್ ಮಾಡ್ಬೇಕಾದ್ದೆ. Thank you.
ಯಾರದು? ಬರ ಮಗ ನೋಡಿದ್ರ ಯಾಕೆ ಏನಾಯ್ತು? ಯಾಕೂ ಇಲ್ಲ, ಊರಿನ ಜನವೆಲ್ಲ ಈ ಮೊಂಡ್ಗೆ ನೋನ್ ಗುಟ್ಟ ಮಗ ನೀವನಂಗೆ ಇರ್ತದೆ ಎಂದಿದ್ರು. ನಾನು ಅದ್ಯಾವುದನ್ನು ಮನಸ್ಸಿಗೆ ಹಾಕಲಿಲ್ಲ ಮಲ್ಲು. ನಮ್ ದೊಡ್ಡವನು ಹಿಂಗೆ ಅಂದ್ಬಿಟ್ಲಲ್ಲ. ಸದ್ಯ ನಮ್ಮಪ್ಪ ಅವನ ಪುಣ್ಯದಿಂದ, ನಮ್ ದೊಡ್ಡಪ್ಪನ ಆಶೀರ್ವಾದದಿಂದ ಮಗು ಚಂದಾಗಿ ನಿನ್ನಂಗೆ ಹುಟ್ಟೈತೆ. ಅಯ್ಯಪ್ಪ ಚೆನ್ನ, ಆಗ್ಲೇ ಬಂದ್ಬಿಟ್ಟಿದೀಯಾ? ಬಾಣಂತಿ ಹತ್ರ ಏನ ಮಾತು ನಡಿ ಆಚೆ. ಅತ್ತೆ, ನಿನ್ ಗಂಡನ್ ನಾನು ಏನು ಅಂದಿಲ್ಲ ಮಗ, ಅಂಜ್ಕೋಬೇಡ. ಅವ್ರಿನ್ನು ಉಂಗ್ಲಿಲ್ಲ ಅಂತ ಕಾಣ್ತದೆ. ನಾನೆಲ್ಲ ನೋಡ್ಕೊಂತೀನಿ, ನೀನ್ ಹಾಯಾಗಿ ಮಲ್ಕೊಂಬಿಡು. ಏನ ಇಲ್ಲೇ ನಿಂತಿದೀಯಾ? ಅಯ್ಯಪ್ಪ ಏನ್ ಮಾಡ್ಲಪ್ಪ ಶಿವನೇ, ಯಾಕೆ ಹಿಂಗಾಡ್ತಿ? ಒಂದಷ್ಟು ಬಿಸಿನೀರು ಕೆಂಡ ಒದಗ್ಬಿಟ್ಟೆ ತಗೊಂಡ್ ಓಡ್ಬ, ಓಡು ಓಡು. ಇಲ್ಲೇನ್ ಕೋತಿ ಕುಡಿತೈತಾ? ನಿನ್ ಕಣ್ ಕಿಸರ್ ತಟ್ಟಿ ಇವಾಗ ಆಗ್ತಾ ಇಲ್ಲ, ಸಾಗಂತ ಸಾಕೇನೆ ಮರವಾದೆ. ಇಲ್ಲಿ ಕೆಳಕಿ, ನಿನ್ಗೆ ಎಲ್ಲೆಷ್ಟಾದ್ರೂ ಮಾನ ಮರವಾದೆ ಇದ್ರೆ ನಡಿವಳಕಿ, ಸುಮ್ಮನೆ ಮಾತಾ ಕೇಳ್ತೀಯ? ಸಾಕ್ಬಿಡಿ, ಏನ್ ಮಾತು ಅಂತ ಆಡ್ತೀರಿ? ಅಲ್ಲಿ ನೋವು ತಿಂತಾ ಇರೋಳು ನನ್ ಸೊಸೆ, ಹೊಸ್ದಾಗ ಪ್ರಪಂಚಕ್ಕೆ ಬರೋಕ್ ಒದ್ದಾಡ್ತಾ ಇರೋ ಜೀವ ನಮ್ ಕರಳಿಗೆ ಸಂಬಂಧಪಟ್ಟಿದ್ದೆ. ಅಯ್ಯೋ, ನಿನ್ ಕರ್ಮ, ನಾನೇನ್ ಮಾಡ್ಲಿ? ಲಕ್ಕವ ಲಕ್ಕವ, ಮಗು ಹುಟ್ಟುಬಿಡ್ತಾ? ಇಲ್ಲಪ್ಪ, ತುಂಬಾ ಕಷ್ಟವಾಗೈತೆ. ಮನೆ ನಿಮ್ ದೊಡ್ಡಪ್ಪ ಕೂಡ ಇಲ್ಲ, ಪಟ್ಟಣದಿಂದ ಡಾಕ್ಟರ್ ಕರ್ಕೊಂಡ್ಬರ್ತಿದ್ರೆ ಎರಡ್ ಜೀವಕ್ಕೂ ಅಪಾಯ. ಅಯ್ಯೋ ಶಿವನೇ, ಡಾಕ್ಟರ್ ಬರ್ತಿದ್ರೆ ಎರಡ್ ಜೀವಕ್ಕೂ ಅಪಾಯವ? ಈಗ ಏನ್ ಮಾಡೋದು ಇವಾಗ? ಒಂದ್ ಕೆಲಸ ಮಾಡ್ಲ, ನಾನೇ ಹೋಗೋ ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ತಾಯಿ ಚಾಮುಂಡವ್ವ, ಯಾವ ಅಪಾಯವೂ ಇಲ್ಲದೆ ತಾಯಿ ಮಗುನ ಸುಸೂತ್ರವಾಗಿ ಎರಡು ಮಾಡಿ ಸುಖವಾಗಿ ಕಾಪಾಡು ನನ್ನವ್ವ. ಚೆನ್ನಪ್ಪ ಚೆನ್ನಪ್ಪ, ಗಂಡು ಮಗು ಹುಟ್ಬಿಡ್ತು. ಗಂಡು ಮಗು ಹುಟ್ಬಿಡ್ತಾ? ಶಬ್ಬಾಸ್ ಅಲ್ಲ ರಾಜ, ಶಬ್ಬಾಸ್ ಒಡೆ ಚಪ್ಪಾಳೆ. ಅಬ್ಬಾ ಅಬ್ಬಾ ಅವ ಅವ, ನಾಗು ಗಂಡು ಮಗ, ನಮ್ ನಾಗುಗೂ ಗಂಡು ಮಗ ಆಗಿದೆ. ಗಂಡು ಮಗ ನನ್ಗೆ ಇನ್ನೊಬ್ಬ ಮೊಮ್ಮಗ. ಚಾಮುಂಡವ್ವ, ತಾಯಿ ಎಲ್ಲ ನಿಂದ, ಎಲ್ಲ ನಿಂದ. ಹೆಂಗಸರು ಗಂಡಸರು ಸಮಸಮವಾಗಿ ಕಲಿಯೋ ಈ ಕಾಲದಲ್ಲಿ ಮಕ್ಕಳಾಯ್ತು ಅಂದ್ರೆ ಯೌವನಕ್ಕೆ ಕಳಂಕ, ರೊಮಾನ್ಸ್ಗೆ ಆತಂಕ. ಯು ಆರ್ ಕರೆಕ್ಟ್. ಬಿಜ್ಲಿ ಬಿಜ್ಲಿ ಬಾರಿ ಬಿಜ್ಲಿ, ನನ್ ತುರುಕ್ಕೆ ಹೇರ್ಪಿನ್ ಹಾಕುವಂತೆ. ಅಮ್ಮ ತಂಡಾರಮ್ಮ, ತುರ್ತು ಪರಿಸ್ಥಿತಿ, ಹೇರ್ಪಿನ್ ಸಿಕ್ಕಲ್ಲ, ಮಗ್ಗಿನ ಜಡ ಹಾಕೊಂಡು ಮಂಗಳಾರತಿ ಮಾಡ್ಕೊಂಡು ನಡಿ ನಡಿ. ಏನಂದೆ, ನನ್ನ ತಂಗಿಗ್ ಮಗು ಆಯ್ತೆ. ಆಶ್ಚರ್ಯ, ಪರಮಾಶ್ಚರ್ಯ ಬ್ರದರ್. ಅವನ್ ಹುಟ್ಟಿದ ಟೈಮ್ ವೇಸ್ಟ್ ಆಗಬಾರ್ದು, ಅದಕ್ಕೆ ಒಂದು ಸ್ಕೀಮ್ ಯೋಚನೆ ಮಾಡ್ಬಿಟ್ಟಿದ್ದೀನಿ. ಏನು ಇಲ್ಲ, ಬೆಂಗಳೂರಿನಲ್ಲಿ ಒಂದು ನೈಟ್ ಕ್ಲಬ್ ಓಪನ್ ಮಾಡಿ ಆಲ್ ನೈಟ್ ಡ್ಯಾನ್ಸ್ ಅಂಡ್ ಕ್ಯಾಬ್ರೆ ನಡೆಸ್ಬಿಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ನಿಮ್ದು 50% ಪಾರ್ಟ್ನರ್ಶಿಪ್. ಅಯ್ಯಯ್ಯೋ, ಅಷ್ಟೊಂದು ಹಣ ನನ್ನ ಹತ್ರ ಇಲ್ಲಿದೆ. ಏನ್ ಬ್ರದರ್, ದಿವಸಕ್ಕೆ 1/2 ಲಕ್ಷ ಹ್ಯಾಂಡಲ್ ಮಾಡೋ ಕ್ಯಾಶ್ ಡಿಪಾರ್ಟ್ಮೆಂಟ್ ನಿನ್ನ ಕೈನಲ್ಲಿರುವಾಗ ಏನು ಭಯ? ಏನು ಇಲ್ಲ, ಒಂದ್ 25,000 ರೂಪಾಯಿ ಈ ಕಡೆ ತಳ್ಳು. ಉಳಿದಿದ್ದನ್ನೆಲ್ಲ ಕ್ರೆಡಿಟ್ ನಲ್ಲಿ ರೋಲ್ ಮಾಡೋ ಸಾಮರ್ಥ್ಯ ನನಗಿದೆಯೋ ಇಲ್ವೋ ನೋಡು. ಆಫೀಸ್ ಹಣ ಕೈ ಹಾಕೋದೆ ಯಾಕೆ ಬ್ರದರ್ ಇಷ್ಟೊಂದು ಗಾಬರಿ? ಪಾಪ ಕಸಬ್ಗಿನ್ನು ಹೊಸಗರ ಹಾಕಿ ಅದಕ್ಕೆ ಡಿಫಾಲ್ಕೇಶನ್ ಕೈ ಹಾಕ್ಬೇಕೇನು? ಓ ಬಟ್ಲರ್, ದೊಡ್ಡ ಪದ ಉಪಯೋಗಿಸ್ತಾ ಇದ್ದಾನೆ, ದೊಡ್ಡ ಪದ ಉಪಯೋಗಿಸ್ತಾ ಇದ್ದಾನೆ. ಮಾಡ್ತಾ ಇರೋ ಸಣ್ಣ ಕೆಲಸ ಅಂತ ಮನಸ್ಸಿಗಿನ್ನು ಮಂದಟ್ಟಾಗಿಲ್ಲ ಮಾಸ್ಟರ್. ಬ್ರದರ್ ಸಣ್ಣ ವಿಷಯ, ಅಲ್ಲಿ ಬಿದ್ದು ಕೊಳಿತಾ ಇರೋ ಹಣನ ಈ ಕಡೆ ತಳ್ಳು, ಅದನ್ನೇ ಮಲ್ಟಿಪ್ಲೈ ಮಾಡಿ ಮತ್ತೆ ಸೇರಿಸ್ಬಿಡೋಣ, ಆದಪ್ನಲ್ಲೇ ಮಾಡೋ ಅಡ್ಜಸ್ಟ್ಮೆಂಟ್ ಕೆಲಸ. ಏನೋ ಬ್ರದರ್, ಮುಂದೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನಿಲ್ಲಿರ್ತೀನಿ. ಅಲ್ಲ, ನಾನಿಲ್ಲಿ ಹಾಯಾಗಿರ್ತೀನಿ ಎಂದೆ. ಬ್ರದರ್, ಮಾನಕ್ಕೆ ಮಾನ, ಪ್ರಾಣಕ್ಕೆ ಪ್ರಾಣ. ಕೈ ಕೈ ಏನಂದೆ? ಕೈ ಕೈ ಕೊಡಿ ಎಂದೆ. ಹಿಯರ್ ಹಿಯರ್ ಹಿಯರ್. ಹಲೋ ಬ್ರದರ್, ಹಲೋ ಹಲೋ ಬ್ರದರ್. ಇದ್ರಲ್ಲೆಲ್ಲ 100 ರೂಪಾಯಿ ನೋಟಿನ ಕಟ್ಗಳೇ. ಗುಡ್ 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 ಗುಡ್. ಇಷ್ಟು ಬೇಗ ನನ್ನ ಯೋಗ್ಯತೆನ ಅರ್ಥ ಮಾಡ್ಕೊಂಡ್ರು ನೋಡ್ರಿ, ಪ್ರಪಂಚದಲ್ಲಿ ನೀನು ಒಬ್ಬನೇ ಒಬ್ಬ. ಆದ್ರೆ ಬ್ರದರ್, ಇದನ್ನ ಆದಷ್ಟು ಬೇಗ ಇದಕ್ಕೆ ಡಬ್ಬಲ್ ಕೊಡ್ತೀನಿಯೋ ಇಲ್ವೋ ನೋಡ್ತಾ ಇರು ಬ್ರದರ್.
ಇದ್ರ ಯೋಚನೆ ಬಿಟ್ಟುಬಿಡು ಬಿಟ್ಟುಬಿಡು ಅಂತ ಸ್ವಲ್ಪ ರೆಸ್ಟ್ ತಗೋತಾ ಇರು ಬಂದು ದೊಡ್ಡಮ್ಮನಿಗೂ ದೊಡ್ಡಪ್ಪನವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸು ಇಂತಿ ಆಶೀರ್ವಾದಗಳು ಆ ಮನೆ ಭಾಗಲಲ್ಲ ಅಡ ಇಟ್ಟು ಅಷ್ಟೊಂದು ಹಣ ತಗೊಂಡದ ತಿರುಗಿ ನಾಗಣ್ಣತ್ರನ ಸುಲಿಯಕ್ಕೆ ಶುರು ಮಾಡಿಬಿಟ್ಟವನೆ ಬಯಸದಿಹ ಹೆಣ್ಣಾರ ನಲ್ಲೆ ಬಣಕಿ ಬಣಿಗೆ ಬರೆ ಒಲಿಸಿ ನಲಿಸದಿಹ ಗಂಡಾರ ಮೊಲೆ ಮಲರಿ ಭ್ರಮಿಸುತ್ತೀರ ಭ್ರಮಿಸಿ ಬಯಸದಿಹ ಹೆಣ್ಣಾರ ನಲ್ಲೆ ಬಣಕಿ ಬಣಿಗೆ ಬರೆ ಒಲಿಸಿ ನಲಿಸದಿಹ ಗಂಡಾರ ಮರ್ಮ ವಯೋಧರ್ಮ ಪ್ರೇಮ ಒಂದೇ ಕ್ರಮ ಬಂದ ಬಂದ ಇಡ್ಲು ದೋಸೆ ಕಾಫಿ ಚಹ ತಂದ ತಂದೆ ಮೊಲ್ಲೆ ಮಲರಿ ಘಮಿಸಿ ತೀರ ಭ್ರಮಿಸಿ ಬಯಸದಿಹ ಹೆಣ್ಣಾರ ನಲ್ಲೆ ಬಣಕಿ ಬಣಿಗೆ ಬರೆ ಒಲಿಸಿ ನಲಿಸದಿಹ ಗಂಡಾರ ಮರ್ಮ ವಯೋಧರ್ಮ ಪ್ರೇಮ ಒಂದೇ ಕ್ರಮ ಕೊಟ್ಟೆ ತಿಂಡಿ ತಿತ್ತ ತಿಂದ ಬಿಲ್ಲು ಬಿಟ್ಟು ಬಿಟ್ಟೆ ಕೈ 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 ಮೊಲ್ಲೆ ಮಲರಿ ಘಮಿಸಿ ತೀರ ಘಮಿಸಿ ಬಯಸದಿಹ ಹೆಣ್ಣಾರ ನಲ್ಲೆ ಬಣಕಿ ಬಣಿಗೆ ಬರೆ ಒಲಿಸಿ ನಲಿಸದಿಹ ಗಂಡಾರ ಮರ್ಮ ವಯೋಧರ್ಮ ಪ್ರೇಮ ಒಂದೇ ಕ್ರಮ ಬಿಡುವೆ ಸಿಗುತ್ತಾಳು ಹಂಗ ಏನಾರ ಅಷ್ಟಿಷ್ಟು ದುಡ್ಕೊಂಡವನು
ಮುಂದಕ್ಕೆ ಬರ್ತಾನೆ ತಾನೆ? ಮುಂದಕ್ಕೆ ತಾನೆ ಬರ್ತಾರೆ. ಏನೋ ಅವನ್ ಮುಂದಕ್ಕೆ ಬಂದ್ರೆ ಸಾಕು ಅಂತ ಗುಡಿ ಕಂಡ ಕಡೆ ಎಲ್ಲ ಕೈ ಮುಗಿತಾ ಇದ್ದೀನಿ. ನೋಡಿದ್ರ ನಮ್ಮ ಅತ್ತೆಗೆ ನಮ್ಮ ಅಣ್ಣ ಅಂದ್ರೆ ಎಷ್ಟೊಂದು ಪ್ರಾಣ. ನ್ಯಾಯವೇ ತಾನೆ ನಾಗು, ನಂದು ಎಷ್ಟೊಂದು ಹಣ ಅವನತ್ರ ಸಿಕ್ಕೊಂಡಿರೋದು. ನಿನ್ನ ಹಣ ಮಾತ್ರ ಏನು? ಎಲ್ಲ ಮಗನ್ನೇ ನೋಡ್ಲಿಲ್ವಲ್ಲ, ನಿಂದೆ ತದ್ರೂಪ ಫೋಟೋ ಎಣಿಸ್ತಂಗದೆ ಬಾಬಾ. ನೋಡಿದ್ರೆ ಇವನ್ನ ಎಲ್ಲ ನಿಮ್ಮಂಗೆ ಅವನೇ. ಬಿಡ್ತಾನು ನನ್ನಂಗೇನು ವಕ್ರವಾಗಿಲ್ಲ ಅವನು, ಎಲ್ಲ ನಿನ್ ಕಣ್ಣಂಗೆ ಅವನು. ಸಾಕು ಸುಮ್ನೆ ಇರಿ, ಅವನು ನಿಮ್ಮಂಗೆ ಅವನೇ. ಹೋಗ್ಲಿ ಬಿಡು, ಎಲ್ಲ ನಮ್ ದೊಡ್ಡಪ್ಪನಂಗೆ ಅವನೇ. ಅಲೋಕಂದ ಲೇ ಹೇಳು, ನೀನು ನಿಮ್ಮಮ್ಮನ ಮಗನ ನಿಮ್ಮಪ್ಪನ ಮಗನ? ಅಪ್ಪನ ಮಗ. ಲಾಲಾ ಚೆನ್ನ, ನಿನ್ ಮಗ ನಂಗ್ ತೋರಿಸ್ತೇನೋ, ನಾನ್ ಎತ್ಕೋ ಬೇಡವೇ ಅವನ. ಮೆಲ್ಲಿಗೆ ದೊಡ್ಡಪ್ಪ, ಮೆಲ್ಲಿಗೆ ದೊಡ್ಡಪ್ಪ. ತಂದೆ ಅನ್ನಿಸ್ಕೊಂಡಿದ್ ಕೂಡ್ಲೇನೆ ಹರಿದೇನ ಆವರ್ಸ್ಕೊಂಡ್ ಬಂದಾಯ್ತಲ್ಲ, ಎಲ್ಲೂ ಇಲ್ಲ ಪ್ರೀತಿ. ತಂಡಿವ್ನಿ ಬಿಡ, ಏನ್ ಮರಿ ಗೌಡ್ರೆ, ನಿಮ್ ತಾತ ತಂದಿರೋ ಗಿಲ್ಕಿ ಚೆನ್ನಾಗೈತೋ? ನಿಮ್ಮಪ್ಪ ನಿನ್ಗೇನ್ ಹೆಸರು ಮಡ್ಗವನ? ನಿನ್ನ ಹೆಸರೇ ದೊಡ್ಡಪ್ಪ. ನನ್ನ ಹೆಸರೇನ? ಬಲೆ ರಾಜ ಬಲೆ. ಹುಡ್ಗ ನಾವು ನಿಮ್ಮವ್ರೆ, ಹುಡ್ಗನ್ ಬಾಯಿ ಸೀಸಿ ಸೀಸಿ, ಹುಡ್ಗನ್ ಮೈ ಗಮ ಗಮ ಗಮ. ಚೆನ್ನಾಗೈತೆ, ನಾನಲ್ಲಿ ಕೂಕೊಂತಿದ್ರೆ ನೀವಿಲ್ಲಿ ಆಗ್ಯವ್ರ ಮಗಿನ ಎತ್ಕೊಂಡು ನಟ್ಸರ ಆಡ್ತಾ ನಿಂತಿದ್ದೀರಾ? ಏನೋ ನಿಮ್ ಅಜ್ಜ ಬೇಯಿಸ್ಲಾರ್ದಿತ್ತು ನಿಮ್ ಅಜ್ಜಿ ಬೇಳೆಕಾಳ, ನೀನಾದ್ರೂ ಚೆನ್ನಾಗ್ ಬೇಯಿಸಿಯೋ. ನನ್ ಬೇಳೆಕಾಳ ಬೇಯಿಸಕ ಬೇಕಾದಷ್ಟು ಆಳ್ಗಳವ್ರೆ, ಅದನ್ನ ತೊಗೆದು ಬನ್ನಿ ಬೇಗ. ನೀನ್ ದಂಪಾಳ್ಗೆ ಇದೊಂದ್ ಬೇರೆ ಕೇಳು. ಮಲ್ಲು ಯಾಕೆ ಕಳ್ತಿದ್ದೆ? ಯಾಕೂ ಇಲ್ಲ, ದೊಡ್ಡವ ನನ್ ಬೈದ್ಲು ಅಂತ. ಅಯ್ಯೋ ಹುಚ್ಚಿ, ಯಾರೇನಂದ್ ನಂಗೇನ? ನಿನ್ನಂತ ಅಪ್ರಂಜಿ ನನ್ ಕೈ ಹಿಡಿದಿರುವಾಗ ನಂಗೇನ್ ಕಮ್ಮಿ ಹೇಳು ಅಂದ್ರೆ ಅವಳು ಬಾಯಿ ನೋಯ್ತದೆ. ಬಾ. ಯಾವಾಗ ಊರಿಂದ ಬರೋಣವಾಯ್ತು ಚಿಕ್ಕವರು? ಎಲ್ಲ ಕ್ಷಮತಾರೆ. ಏನೋ ಇಷ್ಟರ ಮಟ್ಟಿಗೆ ಒಬ್ಳಪ್ಪನವ್ರೆ. ಸಂತೋಷ. ಅರೆ ಏನಾಯ್ತು? ಏನೂ ಇಲ್ಲ ಕಣಮ್ಮರಿ. ಕೈಲಾಗ್ರ ಹೋದ್ರು ಸಿಕ್ಕಾಪಟ್ಟೆ, ಇಂಥ ಬಾರ್ನೆಲ್ಲ ಯಾಕೆ ಹೊರಕ್ ಹೋಗ್ಬೇಕು? ಪರವಾಗಿಲ್ಲ, ನನಗೇನು ಆಗ್ಲಿಲ್ಲ ಕಣಮ್ಮರಿ. ಒಬ್ಳಪ್ಪನವ್ರೆ, ನಮ್ಮ ಅಣ್ಣನ್ ಸ್ವಲ್ಪ ನಿಂತ್ಕೊ ಅಂತ ಹೇಳಿ. ಬೆಂಗಳೂರಿನಲ್ಲಿ ಈಗ ಒಬ್ಬ ದೊಡ್ಡ ಎಕ್ಸ್ಪರ್ಟ್ ಡಾಕ್ಟರ್ ನರ್ಸಿಂಗ್ ಹೋಮ್ ಇಟ್ಟಿದ್ದಾರೆ, ಇಂಥದೆಲ್ಲ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಇಂದ ವಾಸಿ ಮಾಡಿದ್ದಾರೆ. ಅಡ್ರೆಸ್ ಇದ್ರೆ ಹೋಗಿ ನೋಡು ಅಂತ ಹೇಳಿ. ಚೆನ್ನಪ್ಪ, ಒಂದೇ ಕರಳು, ಯಾರೇನ್ ದೂರ ಮಾಡಿದ್ರು ಒಳಗಲ್ ಪಾಸ ಕರೆದಾಗ ಕಾಣ್ತಾ ಬರ್ತೀನಿ. ಯಾಕೆ ಚೆನ್ನ ಕಣ್ಣೀರು? ಏನೂ ಇಲ್ಲ. ಏನೂ ಇಲ್ಲ ಅಂತೀಯ, ಅಳ್ತಾ ಇದೆಯಲ್ಲ ಮಗ, ಏನ್ ಸಮಾಚಾರ? ಆ ಪೋಕರಿಗೆ ನಾನು ಒಬ್ಬ ಮನುಷ್ಯನಾಗ್ಬೇಕು ಅಂತ ಆಸೆ ಐತೆ ಕಣವ. ಯಾರು ಮಗ? ಅವನೇ ನನ್ನ ತಮ್ಮ ಅನ್ಸ್ಕೊಂಡ ಅವನಿಗೆ. ಅದ್ಯಾರೋ ಡಾಕ್ಟರ್ ಹೆಸರು ಬೇರೆ ಬರ್ಕೊಟ್ಟವನೆ. ಅದೆಂತದ್ದು ಎಲೆಕ್ಟ್ರಿ ಮದ್ದು ಕೊಡ್ತಾರಂತೆ, ಬೆಂಗಳೂರಿನಾಗೆ ವಾಸಿ ಮಾಡ್ತಾರಂತೆ. ಅವನೇ ಕೊಟ್ಟನ ನಿಂಗೆ? ಆ ಬಿಗ್ಮಾನ ಬಿಟ್ಟನ, ಓಬಳಣ್ಣನ ಕೈಯಾಗ ಕೊಡಿಸ್ತಾ ಖಾತ್ರಿ ವಾಸಿ ಆಗ್ತದಂತೆ. ನಿಮ್ಮಂಗೆ ಅವನಿಗೂ ಚಪ್ಪಲ, ನಮ್ಮಣ್ಣ ನೆಟ್ಟಗಾದಾನೇನೋ ಅಂತ. ನಾನೆಲ್ಲ ನೆಟ್ಟಗಾಗ್ತೀನಿ ಚೆನ್ನ. ಅತ್ತೆ ಏನ್ ಮಗ, ನಮ್ಮೆಲ್ಲರ ಅದೃಷ್ಟ ಚೆನ್ನಾಗಿದ್ದು ಅವ್ರ ನೆಟ್ಟಗಾದ್ರೂ ಆಗ್ಬಹುದು. ಹೆಂಗಾರ ಮಾಡಿ ಅವ್ರನ್ನ ಒಂದ್ ದಾರಿ ಮಾಡಿಬಿಡಿ ಅತ್ತೆ. ಅವ್ರ ಪಡೋ ಅವಸ್ಥೆ ನಾನ್ ನೋಡ್ಲಾರೆ. ನಿನ್ಗೆಲ್ಲ ಹೊತ್ತೋಗ್ದು, ನೀವು ಸುಮ್ಗಿರಿ, ನೀವೇನ್ ಕಳ್ಕೋಬೇಕೀಗ. ಮಾವಯ್ಯ ಮಾವಯ್ಯ, ಹೆಂಗಾರ ಮಾಡಿ ಇದು ಒಂದ್ ಮದ್ದು ಕೊಡ್ಸ್ಬಿಡಿ ಮಾವಯ್ಯ. ಎಷ್ಟ್ ದಿವ್ಸ ಮದ್ದು ಕೊಡ್ಬೇಕು? ಏನು ಅಲ್ಲೇ ಇರ್ಬೇಕು ಅಂದ್ರೆ ಹೆಂಗ್ ತಾಯಿ? ನಾವೆಲ್ಲ ಬಂದು ಅಲ್ಲೇ ಇರ್ಬೇಕು. ಇಲ್ಲಿನ ಕೆಲ್ಸ ಕಾರ್ಯ ನೋಡೋರ್ ಯಾರು? ಏನ್ ಕತೆ? ನೀವ್ ಯಾರು ಬೇಡ ಮಾವಯ್ಯ, ನಾನೇ ಅವ್ರ ಜೊತೆಲಿದ್ ನೋಡ್ಕೊಂತೀನಿ. ಧೈರ್ಯವಾಗಿ ಕಳ್ಸ್ಕೊಡಿ, ಏರ್ಪಾಡ್ ಮಾಡಿ. ಅದೇನೋ ದಿಟ, ಇವಳೊಬ್ಬಳ ನನ್ ಜೊತೆಲಿದ್ರೆ ಹತ್ತು ಜನ ಇದ್ದಷ್ಟು ಧೈರ್ಯ ನಂಗೆ. ನೀನು ಹೊರಡೋದ್ ಸಿದ್ಧ ಅನ್ನು. ಹೂ ಅಂತನ್ನಿ, ಹೂ ಅನ್ನಿ. ನೀನೇನಂತೀಯ? ಸದ್ಯ ನನ್ನ ಮಗ ನೆಟ್ಟಗಾಗೋದಕ್ಕಿಂತ ನನ್ಗೆ ಇನ್ಯಾವ ಭಾಗ್ಯ ಬೇಕು?
ಎಷ್ಟಾರ ಖರ್ಚಾಗ್ಲಿ, ಹೆಂಗಾರ ನನ್ನ ಮಗ ಮೊದಲಂಗಾದ್ರೆ ಸಾಕು. ಸರಿ, ಆಗ್ಬೋದು. ಅತ್ತೆ, ನಿನ್ನ ಪುಣ್ಯ, ನಿನ್ನ ಮಗನ ಪುಣ್ಯ, ನನ್ನ ಮಗನ ವಾಸಿ ಆದ್ರೆ ಸಾಕು. ಆಗ ನಾವ್ ಇನ್ ಹೋಗ್ಬಿಟ್ಟು ಬರ್ತೇವೆ ದೊಡ್ಡಮ್ಮ. ಒಳ್ಳೇದಪ್ಪ, ಈ ಬುತ್ತಿನ ದಾರಿಲೆ ಉಂಡ್ಬಿಡಿ. ಆಗ್ಲಿ. ಕಾವೇರಿ, ನಿಮ್ಮ ಅಣ್ಣನ್ ಗೇಳಿ ಹಣ ಸ್ವಲ್ಪ ಬೇಗ ಕಳಿಸು ಅಂತ ಹೇಳವ್ವ, ಬಡ್ಡಿ ಸುಮ್ಮನೆ ಏರ್ಕೊಳ್ತಾ ಇದ್ದೆ. ಆಗಿರುತ್ತೆ, ಸರಿ ಸರಿ ನೋಡಿ, ನನಗೆ ಗೊತ್ತಾಯ್ತು. ದೊಡ್ಡಪ್ಪ ಒಂದೇ ಆಕೆನ ಮಾವಯ್ಯ, ಅವ್ರಿಗೆ ಮದ್ದು ಕುಡಿಸೋ ಬೆಂಗಳೂರಿಗೆ ಹೋಗ್ತಿದ್ದೀವಿ, ಹೋದ ಕೆಲಸ ಸುಸೂತ್ರವಾಗಿ ಆಗ್ಲಿ ಅಂತ ಹರಸಿ ಮಾವಯ್ಯ. ಧಾರಾಳವಾಗ್ಲಿ ನನ್ನ ತಾಯಿ. ತಾಯಿ, ಗಂಡಸಿನ ಬಾಳು ಏಳ್ಗೆ ಕಟ್ಟ ಸುಖ ಎಲ್ಲ ಅವನಿಗೆ ಪಾಲು ಬಂದದ್ದು ಹೆಂಡತಿ ಕೈಲ. ಚೆನ್ನ ನಿನ್ನಂತ ರತ್ನನ ಕೈ ಹಿಡಿದು ನಿಜವಾಗೂ ಕುಣಿಸಾಲಿ ಅದು. ನೀವು ಹೋದ ಕೆಲಸವಲ್ಲ ಜಯವಾಗ್ತದೆ, ಹೋಗ್ಬಿಡಿ. ದೊಡ್ಡಪ್ಪ ಹೋಗ್ ಬರ್ಲ, ಹೋಗ್ ಬರ್ತೀಯ ಮಗ, ದೇವರು ಒಳ್ಳೆ ಮಾಡಿ. ಮಗಿನ ಜೋಪಾನ ನೋಡ್ಕೊಳ್ಳಿ, ಹೋಗ್ಬಿಡಿ, ಟಪಾಲ್ ಬರೀರಿ, ಮರ್ತು ಬಿಟ್ಟಿರಾ. ಹೋಗ್ ಬರ್ಲ ದೊಡ್ಡವ. ಬನ್ನಿ ಬನ್ನಿ, ದೇವ್ರು ಒಳ್ಳೇದ್ ಮಾಡ್ತಾನ. ಎಂಥ ಕೆಲಸ ಮಾಡಿದ್ರಿ? ಏಳನೇ ವರ್ಷದ ನಡೆದ ಆಕ್ಸಿಡೆಂಟ್ಗೆ ಇಷ್ಟು ವರ್ಷಗಳಾದ್ಮೇಲೆ ಚಿಕಿತ್ಸೆಗೆ ಬಂದಿದ್ರಲ್ಲ. ನಾವು ಹಳ್ಳಿ ಜನ ಸ್ವಾಮಿ, ಏನ್ ಮಾಡೋಕ್ಕೂ ತಿಳಿದೇ ಹೋಯ್ತು. ಇದೇನ್ ಮಲ್ವ ಹಂಗಂದ್ಬಿಟ್ಟೆ, ನಮ್ ದೊಡ್ಡಪ್ಪ ಆ ಮಾಚಳ್ಳಿ ಮುದ್ರಾಂ ಪಂಡಿತರ್ತಾವ ಏಟೊಂದ್ ಮದ್ದು ಕೊಡ್ಸವ್ರೆ. ಏನ್ ಕತೆ, ಈ 15 ವರ್ಷದಾಗೆ ನಾನ್ ತಿಂದಷ್ಟು ಮದ್ದು ಇನ್ಯಾವನಾರ ತಿಂದ್ಬಿಟ್ಟಿದ್ರೆ ಅವನ ದೇಹ ಒಡೆದು ಚೂರ್ ಚೂರ್ ಆಗ್ಬಿಟ್ಟಿರೋದು. ಇದಕ್ಕೆಲ್ಲ ನೇಟಿವ್ ಮೆಡಿಸಿನ್ ಏನು ಕೆಲಸ ಮಾಡಲ್ಲಪ್ಪ, ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡಬೇಕು. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಚನ್ನಮಾರೇಗೌಡ ಅಂತ. ನಮ್ಮ ದೊಡ್ಡಪ್ಪನ ಹೆಸರು ರಾಮೇಗೌಡರು ಅಂತ. ನಮ್ಮ ಅಪ್ಪನ ಹೆಸರು ದ್ಯಾವೇಗೌಡರು ಅಂತ. ಇವಳು ನನ್ನ ನೆಂಟರು ಮಲ್ಲಿಗೆ ಅಂತ. ಇವನು ನನ್ನ ಮಗ, ಅವನ ಹೆಸರು ಅದು ಹೇಳ್ಬೇಕ್ರ? ಗುಡ್, ಒಳ್ಳೆ ತಮಾಷೆ ಮಾತಾಡ್ತೀಯಲ್ಲಪ್ಪ. ಸ್ವಾಮಿಯವ್ರೆ, ಹೆಂಗಾರ ಮಾಡಿ ಅವ್ರನ್ನ ನೆಟ್ಟಿಗೆ ಮಾಡೋ ಭಾರ ನಿಮ್ದು, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ. ನನ್ನ ಕೈಲಾದ್ದೆಲ್ಲ ಮಾಡ್ತೀನಿ ತಾಯಿ. ಇವರವರೆಲ್ಲ ಇವ್ರಿ ಡಾಕ್ಟ್ರು, ಬಂಗಾರದಂತ ಮನುಷ್ಯ. ನನ್ನ ಮೈ ಕೈ ನರ ಒಂದೂ ಬಿಡದಂಗೆ ಹಿಸಿಗಿ ಹೊಸಿಗೆ ನೋಡ್ಬಿಟ್ರು. ನನ್ನ ಕೈ ಕಾಲನ್ನೆಲ್ಲ ತಿರುಗಿಸಿ ಮುರುಗಿಸಿ ತಿರುಗಿಸಿ ಮುರುಗಿಸಿ ಮಡಿಸಿ ಚಂದಾಗಿ ನೋಡ್ಬಿಟ್ರು. ತಗೋದಾಯಿ, ಈ ಔಷಧಿನ 20 ದಿವಸ ಕೊಡ್ತಾ ಬಾ, ಆಮೇಲೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತೀನಿ. ಅಲ್ಲಿಗೂ ಒಂದ್ ವೇಳೆ ಸರಿ ಹೋಗದಿದ್ರೆ ಆಪರೇಷನ್ ಮಾಡೋಣ. ಆಪರೇಷನ್? ಅಯ್ಯಪ್ಪ ಭಯಪಡ್ಬೇಡಿ, ಏನು ಆಗೋಲ್ಲ. ಈ ಔಷಧಿನ ಮಧ್ಯಾಹ್ನ ರಾತ್ರಿ ಊಟ ಆದ್ಮೇಲೆ ಒಂದೊಂದು ಡೋಸ್ ಕೊಡು. ಏನಮ್ಮ? ನಿನ್ ಗಂಡ ಮಾತ್ರ 2 ದಿನಕ್ಕೆ ಒಂದ್ಸಲ ಬಂದು ಹೋಗಿ. ಬರ್ತೀವಿ ಡಾಕ್ಟ್ರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅವ್ರು ಹೇಳೋದು ನೋಡಿದ್ರೆ ಹೆಚ್ಚು ಕಮ್ಮಿ 1 ತಿಂಗಳು ಇರ್ಬೇಕಾಗ್ತದಲ್ಲ, ಎಲ್ಲಿರೋದು? ಈ ಊರಾಗೇನು ಹೋಟ್ಲ್ಗಳು ಮಸ್ತ್ ಆಗವೆ, ಯಾವ್ದಾದ್ರೂ ಒಂದು ಹೋಟ್ಲಾಗಿ ಇಳ್ಕೊಂಡ್ರೆ ಆಯ್ತು. ಖರ್ಚು ವಿಪರೀತ ದುಬಾರಿ ಆಗಲ್ವಾ? ನಿಜನವ ನಿನ್ ಮಾತು, ಬೆಂಗಳೂರು ಹೋಟ್ಲಲ್ಲಿ ಇದ್ದುಕೊಂಡು ತಿಂಗಳಗಟ್ಟಲೆ ಪೂರೈಸೋದು ನಿಮ್ಮಿಂದ ಸಾಧ್ಯವಿಲ್ಲ. ನಿಮ್ ಮನಸ್ಕೊಪ್ಪಿದ್ರೆ ನಮ್ಮಲ್ಲಿ ಬಂದಿರಿಮ್ಮ. ನಿಮ್ಗೆ ಯಾಕವ ತೊಂದ್ರೆ? ತೊಂದ್ರೆ ಏನ್ ಬಂತಮ್ಮ, ನಮ್ಮನೆ ನಾನು ನನ್ ಮಗ ಇಬ್ಬರೇ ಇರೋದು. ಬೆಳಿಗ್ಗೆ ನಮ್ ನಮ್ ಕೆಲ್ಸಕ್ಕೆ ನಾವು ಹೊಟ್ಟೋಗ್ಬಿಟ್ರೆ ತಿರುಗಿ ಸಾಯಂಕಾಲವೇ ಬರ್ಬೇಕಾದ್ರೆ. ಅಮ್ಮ ಊಟ ದಾವಳಮ್ಮ, ನಂದು ಊಟ ಆಯ್ತು, ನಾ ಕೆಲ್ಸಕ್ಕೆ ಹೋಗ್ತೀನಿ. ಸರಿಪ್ಪ. ಇವನೇ ಏನ್ರವ ನಿಮ್ ಮಗ? ಹೌದಪ್ಪ. ಆಹಾ ಹಾ, ಬಲ್ಚೂಟಿ ಆಗವನೆ, ಒಳ್ಳೆ ಪಾದ್ರಸ ಇದ್ದಂಗೆ ಪಾದ್ರಸ. ಇವತ್ತು ಆಫೀಸ್ ಬಿಟ್ಟ ತಕ್ಷಣ ಸ್ವಲ್ಪ ಬೇಗ ಮನೆಗೆ ಬಂದ್ಬಿಡಿ. ನಮ್ಮ ಅಣ್ಣನ ಕ್ಲಬ್ ನಲ್ಲಿ ಇವತ್ತೆ ಸ್ಪೆಷಲ್ ಅಟ್ರಾಕ್ಷನ್ ಅಂತ, ಹೋಗಿ ನೋಡ್ಕೊಂಡು ಬರೋಣ. ಛೇ ಛೇ, ನಿನ್ನ ತರಲ್ಲ ಅದನ್ನ ನೋಡಕ್ ಹೋಗ್ಬಾರ್ದು, ಸುಮ್ನೆ. ಯಾಕ್ರಿ ಹಾಗಂತೀರಿ? ನಿಮ್ಮ ಅಣ್ಣಂಗ್ ಆರ್ಡಿನರಿ ಅಟ್ರಾಕ್ಷನ್ ಕಾಸ್ಟ್ ಪ್ಯಾಕ್ ಸ್ಪೆಷಲ್ ಅಟ್ರಾಕ್ಷನ್, ಆ ಚಮಕ್ ಬಿಜಲಿ ಅವ್ನು ಕಟ್ಕೊಂಡು ಬೀದ್ ಬೀದಿ ಹಾಕೊಂಡು ಹಣನೆಲ್ಲ ಉಡಾಯಿಸ್ತಾ ಇದ್ದಾನೆ. ಅಯ್ಯೋ, ಇನ್ನೇನ್ ಗತಿ? ನೀವು ನಮ್ಮ ಅಣ್ಣಂಗೆ ಸ್ವಲ್ಪ ಬುದ್ಧಿ ಹೇಳಬಾರ್ದೆ? ಅವನಿಗೆ ಬುದ್ಧಿ ಹೇಳೋಷ್ಟು ತಿಳುವಳಿಕೆ ನನಗಿದೆಯೇ? ಈಗ ನಾನು ಮಾಡ್ಕೊಂಡಿರೋ ಅವಿವೇಕನ ಸರಿಪಡಿಸ್ಕೊಂಡ್ರೆ ಸಾಕಾಗಿದೆ. ನೀವೇನ್ ಅವಿವೇಕ ಮಾಡ್ಕೊಂಡಿದ್ದೀರಿ? ಅವನ್ ಬೆರಗ್ ಮಾತಿಗೆ ಮರಳಾಗಿ ಆಫೀಸ್ ಹಣ 25,000 ರೂಪಾಯಿ ಅವನ್ ಕೈಗೆ ತಂದು ಕೊಟ್ಟು ಕಣ್ಕೊಂಡ್ ಬಿಡ್ತಾ ಇದ್ದೀನಿ ಇವಾಗ. ಅಯ್ಯೋ, ಅದೇನ್ ಹೋದಾಗ? ಏನಂದ? ಚೆನ್ನಾಗಿ ಅಂದ, ನಿಮಗ್ ಕೊಟ್ಟ ಹಣ ಸುಡುಕಾಡಬಹುದು, ಹೆಣ ಎರಡೂ ಒಂದೇ ಅಂದ. ಅಂದ ಲ ಲ ಹೇಳ ನಿಮ್ಬೇಕಾಯಿ.
ನೀನು ಮಗು ಯೋಗಕ್ಷೇಮ ಮಾತ್ರ ನೋಡ್ಕೊಳ್ಳೋ, ಇವರ ಅಪ್ಪ ಅಮ್ಮನ ಯೋಗಕ್ಷೇಮ ನಮ್ಮ ಮಾಸ್ಟರ್ ನೋಡ್ಕೋತಾರೆ. ಅಣ್ಣ ಹೇಗಾದ್ರೂ ಮಾಡಿ ಇವ್ರ ಹಣ ಹಿಂದಿರುಗಿಸಿ ಕೊಟ್ಬಿಡಣ್ಣ, ಆಫೀಸ್ ಹಣದ ವಿಷಯ ತುಂಬಾ ಅಪಾಯ. ಏನೇ ಕಾವು ಜುಜುಬಿ 25,000 ಈ ಜುಗ್ಗಾಟ. ಏನ್ ಬ್ರದರ್ ಅಡಿಗೆ ಮನೆವರೆಗೂ ಹೋಗ್ಬಿಡ್ತಾವ ನಿನ್ನ ಅಹವಾಲು? ಮೈಲ್ಲ ಹೋದ ಗುರುವಾರವೇ ತಂದು ಯಾರಿಚ್ಚಿ ಬಿಡೋಣ ಅಂತಿದ್ದೆ, ಏನ್ ಮಾಡ್ಲಿ, ಮಳೆ ಬಂದು ಕಲೆಕ್ಷನ್ ಡಲ್ ಆಗೋಯ್ತು. ಶುಕ್ರವಾರ ಕೊಡೋಣ ಅಂದ್ರೆ ಥಿಯೇಟರ್ ಗಳಲ್ಲೆಲ್ಲ ಚೇಂಜ್, ಬಂಕ್ ಜನ ರಾಜ್ಕುಮಾರ್ ದಿಲೀಪ್ ಕುಮಾರ್ ಶಿವಾಜಿ ಗಣೇಶನ್ MGR ಗಳನ್ನೇ ಹುಡ್ಕೊಂಡು ಹೊರಟೋದ್ರು. ಶನಿವಾರ ಸಂಯುಕ್ತ ರಂಗದ ಬಹಿರಂಗ ಸಭೆ, ಆನಾ ಕೃಷ್ಣರಾಯರ ಭಾಷಣ. ಹೀಗೆ ನಿನ್ ಕೊಡಬೇಕಾದ ಹಣಕ್ಕೆ ಹರ್ಕತ್ ಮೇಲೆ ಹರ್ಕತ್ ಬಂದು ವಿಧಿ ನಿನಗೆ ವಿರೋಧವಾಗಿ ಹಿಮ್ಮತ್ತು ಉಡಿದ್ರೆ ನನ್ನ ಮಾತಿಗೆ ಹಿಮ್ಮತ್ತು ಉಡಿಯುತ್ತೆ, ನೀನೇ ಹೇಳು. ಮುಖ್ಯ ನಿನ್ ಮಾತಿಗೆ ಬೇರೆಗಾಗಿ ಅವಿವೇಕದ ಕೆಲಸ ಮಾಡ್ಕೊಂಡು ನಾನ್ ಮುಟ್ಟಾಳ್ನಾದೆ. ಕರೆಕ್ಟ್, ಈ ಕಸುಬೆ ಅಂತಹದ್ದು ಸಾರ್, ಏನ್ ಮಾಡೋಣ? ಪ್ರೋಗ್ರಾಮ್ ಚಮಕ್ ಬಿಜಲಿ ಕೈಲಿ, ಕಲೆಕ್ಷನ್ ಸರ್ ಅಮ್ಮನ ಕೈಲಿ, ಲೆಕ್ಕದ ಪುಸ್ತಕ ನಮ್ ಕೈಲಿ, ಲಾಭ ನಷ್ಟ ದೇವ್ರ ಕೈಲಿ. ಹೇಳ್ಬೇಕಾದ್ರು ನಿಮ್ ಅಣ್ಣನ ಹಣ ಎಲ್ಲಿ ಹೋಗ್ತಾ ಇದೆ ಅಂತ. ಹೀಗಾದ್ರೆ ಹೇಗಣ್ಣ ಅವ್ರ ಹಣ ಹಿಂತಿರ್ಬೋದು? ಅಯ್ಯ ಹಣ 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 ಅದ್ ಇಷ್ಟು ಬೆಲೆನೇ ಆರ್ ಹಣಕ್ಕೆ? ಬ್ರದರ್ ಹಣನ ಮನುಷ್ಯ ತಯಾರ್ ಮಾಡ್ತಾ, ನೀವು ಮನುಷ್ಯನ ಹಣ ತಯಾರ್ ಮಾಡ್ತೋ, ನೀನೇ ಹೇಳು. ಬಟ್ಲರ್ ನಾಗರಾಜು ಹಣ ಕೈಗೆ ಬಂದ ಮೇಲೆ ನಾನು ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೀನೇನು? ಆಲ್ ನೈಟ್ ಕ್ಲಬ್ ಬಂದ್ರೆ ಇನ್ನೇನು, ರಾತ್ರಿ ಎಲ್ಲ ಜಾಗರಣೆ, ಬೆಳಗ್ಗೆ ಹೊತ್ತು ಪಾರಣೆ. ಲೇ ಕೇಳಿದೇನೆ, ಅಲಾಗ್ ಟೋಪಿಗೆ ಸಾಲ ಮಾಡ ಹಣ ಕೊಡಿಸ್ತಿಲ್ಲ, ಈಗ ಸಾಲಗಾರನಿಗೆ ಸಬು ನೀ ಹೇಳ್ತೀಯ ಇಲ್ಲ ಅವನು ಬಂದು ಹೇಳ್ತಾನ? ಗೌಡ್ರೆ ನಮ್ ದಣಿ ಹಣ ಎಸ್ಕೊಂಬ ಅಂತ ಕಳಿಸಿರೋದು, ಸಬು ಕೇಳ್ಕೊಂಬ ಅಂತ ಅಲ್ಲ. ಹೌದು ಬಿಡ, ಬಲ್ಲೆ ಯಾಕೆ ಯಾಕಂಗ ಮಿಕ್ಕಿ ಮಿಕ್ಕಿ ಅಂತ ನೋಡ್ತಾ ಇದೀಯಾ? ನಿನ್ ಸೋದ್ರಳಿ ಆ ನೋಟಿನ ಕಂತ ಕಂತೇನೆ ತುಂಬಿರೋ ಗೋಣಿ ಚೀಲದ ರಾಶಿನೇ ಮಡಗವನೆ ಅಂತ ಹೇಳಿದ್ದೆ. ಒಂದ್ ಎರಡು ಚೀಲ ತಂದು ಸುರಿದು ಬಿಡು, ಕಡ ಕೊಟ್ಟೊಂದು ಬದಿಕೊಳ್ಳಿ. ನೀವೇ ಹಿಂಗ ಅನ್ಸಿ ಮಾತಾಡುದು ಚೆನ್ನುವ? ಈಗ ಸಾಲ್ಗಾರ ಬಂದ್ ತಗಾದೆ ಮಾಡ್ತಾವನಲ್ಲ ಅದನ್ನ ನಿಂಗ್ ಚೆನ್ನುವ? ನಾವ್ ನೋಟ್ನಲ್ಲೇ ಆಸ್ಕೆ ಒಲಿಸಿ ಅದ್ರ ಮೇಲೆ ಮಲಕೊಳ್ಳು ಮಹಾರಾಜರು ಅಂತ ತುತ್ತೂರಿ ಊತಿದ್ದಲ್ಲ, ಈಗೇನಂತಿ ಮದುವೆ ಆದ ಮರ್ದಿವಳಿಗೆ ಹಬ್ಬಕ್ಕೆ ನಂತಾವಲೇ ಸಾಲ ಮಾಡಿ ನಂಗೆ ಮುಯಿ ಮಾಡ್ದ ನಿಮ್ಮಪ್ಪ? ಆ ಕುಲದಲ್ಲಿ ಹುಟ್ಟಿದ ಪುಲ್ಪುತ್ರ ತಾನೇ ಈ ಬಡಾಯಿ ಕೋರ ಬೊಂಬಾಯಿ ಬೋರ ಬಿಕನಾಸಿ ಮೂದೇವಿ ತಕೊಂಡ್ ಬಂದು. ಇಲ್ನೋಡಿ ನನ್ನ ಬೇಕಾದ್ರೆ ಸಾವಿರ ಅನ್ನಿ, ನನ್ ತವ್ರ ಮನೆ ಸುದ್ದಿ ಮಾತ್ರ ಎತ್ಬೇಡಿ. ನಿನ್ ತವ್ರ ಮನೆ ತುತ್ತೂರಿ ನನ್ನ ಮುಂದೆ ಊದೋ ಬದ್ಲು ನಿನ್ ಜೊತೆಲಿ ಹುಟ್ಟವನಲ್ಲ ಸರ್ದಾರ ಅವನ್ ಮುಂದೆ ಶಂಕ ಹೊಡ್ಕೊಂಡು ಕೊಟ್ಟಣ ವಸೂಲ್ ಮಾಡ್ಕೊಂಡ್ ಬಾವು. ನನಗೆ ನಾ ಸಾಮರ್ಥ್ಯ ಇಲ್ಲ ಅಂತ ತಿಳ್ಕೊಂಡ್ರ? ಹೊಡ್ಕೋ ನಿನ್ ಸಾಮರ್ಥ್ಯಕ್ಕೆ, ಕೆಲಸದಾಗ ಮಾಡ್ತೋಸೆ ಮಾಕಾಳಿ. ಈಗೋ ಈಗಲೇ ಹೋಗ್ತೀನಿ. ಗೌಡ್ರೆ ನನ್ ಸಮಾಚಾರ? ನೀನು ಬಿಡು ಗಾಡಿ ಅವಳಿಂದೆ. ಸರಿ ಸರಿ. ಈಗ ತಾನೇ ನಿನ್ನ ನೆನೆಸ್ಕೊಂಡೆ, ಅಷ್ಟೊಳಗೆ ಪ್ರತ್ಯಕ್ಷ ಆಗ್ಬಿಟ್ಟಲ್ಲ, ನಿಮ್ಗೆ 3 ವರ್ಷ ಆಯಸ್ಸು. ನನ್ನ ಆಯಸ್ಸನ್ ಮಾತ ಹಂಗಿರ್ಲಿ, ಹಣದ ವಿಷಯ ಏನ್ ಮಾಡ್ದಿಯೊಬ್ಬರು? ನಿನ್ನೆನೆ ತಲುಪಿರ್ಬೇಕಲ್ಲ ನಿನಗೆ. ಹೌದಾ, ಯಾಕೆ ಅಲ್ಲಿ ಕಳಿಸ್ತೇ? ಓ ಅಂತ ನಂಬಿಗಸ್ತ್ರ ಯಾರಿದ್ದಾರೆ ಅತ್ತೆ? ಈಗಿನ ಕಾಲದಲ್ಲಿ ನಾನೇ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡಿದ್ದೆ ಒಂದು ಕಾರ್ಡು. ಕಾರ್ಡು? ಹಣ ಹಣ ಅಂತ ಕೊರಗೆ ಮೈ ಕೆಡಿಸ್ಕೋಬೇಡ. ಆಯಸ್ಸು ಒಂದು ಗಟ್ಟಿ ಆಗಿದ್ರೆ ಹಣ ಎಷ್ಟು ಬೇಕಾದ್ರೂ ಸಂಪಾದಿಸಬಹುದು ಅಂತ ನಾನೇ ವಿವರವಾಗಿ ಬರೆದು ಪೋಸ್ಟ್ ಮಾಡಿದ್ದೆ. ಬರ್ಲಿಲ್ಲ ಕಾರ್ಡು? ನಿನ್ ಕಾರ್ಡನ್ ಮನೆ ಹಾಳಾಯ್ತು. ಸಾಲಗಾರ ದಿನ ಮನೆ ಹತ್ರ ಬಂದು ನನ್ನ ಪ್ರಾಣ ಹಿಂಡ್ತಾವನಲ್ಲ. ಅಯೋಗ್ಯನು ಒದ್ದು ಹೊರಗಾಕು, ಸಾಲ ಕೇಳೋಕ್ ಮನೆಗ ಬರೋದು. ಹೊರಟೋಗ್ ದಾರ ಹಾಕ್ಬೇಕು ಅಷ್ಟು ಜ್ಞಾನ ಬಿಡೋರ್ಗೆ. ಏನೋ ಬೋರು, ನಿನ್ಗೆ ಹಣ ಕೊಟ್ಟು ನಾನು ಹಳ್ಳಿ ಬಿಟ್ಟು ಬರಂಗಾಯ್ತಲ್ಲೋ, ಅವರು ನನ್ ಕೈ ಬಿಟ್ಬಿಟ್ರೆ ನನ್ ಗತಿ ಏನೋ ಬೋರು. ಸುಮ್ಮನೆ ಯಾಕೆ ಕಣ್ಣೀರ್ ವೇಸ್ಟ್ ಮಾಡ್ತೀಯ ಅತ್ತೆ? ಕೆಟ್ಟು ಪಟ್ನ ಸೇರಿರೋ ನೀನೊಬ್ಳು ಈ ಬೆಂಗಳೂರಿಗೆ ಬಾರ್ವ, ಎಂತೆಂತವ್ರು ಹೇಗೇಗೋ ಬಂದು ಇಲ್ಲಿ ಏನೇನೋ ಆಗೋಗಿದ್ದಾರೆ. ಬಟ್ಲರ್ ದಿನ ನಾಯಿಗೆ ತರೋ ಮಾಂಸದ ಕೋಟ ಎಷ್ಟು? 1 ಕಿಲೋ. ಇವತ್ತಿಂದ 1/2 ಕಿಲೋ ಜಾಸ್ತಿ ಮಾಡು. ತೃಪ್ತಿ ಆಯ್ತಾ ಅತ್ತೆ? ಬಟ್ಲರ್ ಅತ್ತೆನ್ ಸಿಸ್ಟರ್ ರೂಮಿಗೆ ಕರ್ಕೊಂಡೋಗು. ತಂಡರಮ್ಮ ತಂಡರಮ್ಮ ಇವಳ್ಯಾಕ ಬಂದ್ಲು? ಅಯ್ಯೋ ಬಿಜಿನ ಹೊಟ್ಟೆ ನೋವು ಅಂತ ಮಲ್ಕೊಂಡ್ಬಿಟ್ಟಿದ್ದಾಳೆ, ಬೇಗ ಯಾರನ್ನಾದ್ರೂ ಡಾಕ್ಟರ್ ಕರೆಸಿ. ಓ ಗಾಡ್, ನನ್ನ ಪ್ರೋಗ್ರಾಮ್ ಗತಿಯೇನು ನೋಡ್ದಿ ಆತೆ? ನಿನ್ನ ಕಾಲಿಟ್ಟುಗಳಿಗೆ ಲಕ್ಷಣ, ನಿನ್ನ ಕಾಲ್ ನಡಿಗೆಯಿಂದ ನನ್ನ ಬಿಸ್ನೆಸ್ ಫೌಂಡೇಶನ್ ಹಳ್ಳಾಡ್ ಹೋಗ್ತಾ ಇದೆ. ಇದ್ಯಾರೀ ಅಮ್ಮ, ಎಲ್ಲೋ ನೋಡ್ದಂಗದಲ್ಲ. ಅದ್ಯಾಕಂಗ್ ನಾಚಕ್ಕಂತೀಯ? ಅಯ್ಯೋ ಅಪಾಯ, ಡೇಂಜರ್. ಮೇಕಪ್ ಏನಾರ ಕೈ ಗಂಟ್ಕೊಂಡ್ಬಿಟ್ರೆ ತೊಳ್ಕೊಳ್ಳೋದಕ್ಕೆ ಪಂಚರ್ ಸಿಗ ಕಾಯ್ಬೇಕಾಗತ್ತೆ. ನೀನ ತೂಕಿರಲಿ ದೋಸೆ ಕಡ್ಬು ಮಾಡ್ತಿದ್ ತಾಯಕ್ನಲ್ವಾ ನೀನು? ಇದೇನು ಅವತಾರ? ಅವಳಿಗ ಸ್ಟಾರತ್ತೆ, ನದಿ ಮೂಲ ಋಷಿ ಮೂಲ ಸ್ಟಾರ್ ಮೂಲಗಳನ್ನ ಕೆದಕ್ಬೇಡ. ಈಗ ತಿಳಿತಾ ಇದೆ ನಿನ್ ಹಣ ಎಲ್ಲೆಲ್ಲ ಹೋಗ್ತದೆ ಅಂತ. ಇವಳ ಮನೆ ಕಾಯುವಾಗ ಇವಳೆಲ್ಲ ಗಂಟು ಬಿದ್ದು ನಿನಗೆ ಸ್ವಲ್ಪ ನಾಳೆ ಬಿಗಿ ಹಿಡಿದು ಮಾತಾಡು, ನನಗೂ ಪಾಪ ಬರುತ್ತೆ. ಆಮೇಲೆ ಬಂಜನ್ಮಕ್ಕೆ
ಇದೇ ಸ್ಟಂಟ್ ನನ್ನ ಶೋನಲ್ಲಿ ನಡೆದಿದ್ರೆ ಹೌಸ್ಫುಲ್ ಆಗಿ ಅದ್ವಾ ತದ್ವಾ ಕಲೆಕ್ಷನ್ ಆಗಿರೋದು. ಟ್ಯಾಲೆಂಟ್ಸ್ ಎಲ್ಲ ಹೀಗೆ ಪ್ರಪಂಚದಲ್ಲಿ ವೇಸ್ಟ್ ಆಗಿ ಹೋಗ್ತಾ ಇರೋದು. ನನ್ನೊಬ್ಬನ್ನ ಬಿಟ್ಟು ಹೋಗ್ತಾ ಇದ್ದೆ, ನನ್ನೊಬ್ಬನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ದೊಡ್ಡವ್ವ, ಊರ್ನಲ್ಲೆಲ್ಲ ಸುಖವಾಗಿದ್ದಾರ? ಕಣಪ್ಪ, ಕಾವೇರಿನ ಕರೆದು ಒಂದ್ ತಂಬಿಗೆ ನೀರ್ ತಗೊಂಬ ಅಂತ ಹೇಳು, ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಸರಿ ದೊಡ್ಡವ್ವ. ರಾಮ ರಾಮ ತಂದು ಬಿಟ್ಟ, ಈ ಕಹಿ ಮದ್ ಕುಡಿದು ಕುಡಿದು ನನ್ನ ಕೈಕಾಲು ಸರಿ ಹೋಗದಂಗಿರ್ಲಿ, ನನ್ನ ಬಾಯಿ ಗಂಟ್ಲು ಎಲ್ಲ ಕುಲಾ ಕರ್ಮ ಕೆಟ್ಟ ಹಾಳಾಗ ಹೋಯ್ತು. ಓಹೋ, ಬೇಡ ನನಗೆ ಬೇವನ್ ರಸ. ಮತ್ ಕಹಿಯಾಗಿರದೆ ಸಿಹಿಯಾಗಿರ್ತದ? ಬೇಗ ಊಟ ಮಾಡಿ ಹೇಳ್ತಾಯಿ, ಆಸ್ಪತ್ರೆ ಹೋಗಕ್ಕೆ ಹೊತ್ತಾಗಲ್ವೇನೋ. ಬಂದೇವಾ? ಅದ್ ಸರಿ, ನೀನಿನ್ನೂ ಊಟ ಮಾಡ್ಲಿಲ್ಲ ಯಾಕೆ? ನಾನ್ ಇನ್ ಮೇಲೆ ಉಪವಾಸನೆ ಇದ್ಬಿಡೋದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಇನ್ನೇನು ಮತ್ತೆ, ಹೊತ್ತಿಗೊತ್ತಿಗೆ ಮದ್ದು ಕುಡಿಯೆಲ್ಲ ಮಾಡೋಲ್ಲ. ನಿಮ್ಗೆ ಜೀವನ ಅಷ್ಟು ಬೇಸರವಾದ್ರೆ ನಾನ್ ಯಾರಿಗೋಸ್ಕರ ಬದುಕಿರ್ಲಿ? ಅಯ್ಯೋ, ನಿನ್ ತಮ್ಮಯ್ಯ ಕೊಡಿಲಿ. ಸಾಕು ಸಾಕು, ಈ ಸಕ್ಕರೆ ಅಷ್ಟು ಬಾಯಿ ಹಾಕೊಳ್ಳಿ. ನಿನ್ ನಗುನಲ್ಲೇ ಅಮೃತ ತುಂಬಿ ತುಳ್ಕಾಡ್ತಾ ಇರ್ಬೇಕಾದ್ರೆ ಈ ಸಕ್ಕರೆ ಯಾಕೆ ತಗೊಂಡೋಗ? ಹೌದು, ಕಂಡಿದ್ದೀನಿ ಇಲ್ಲಿ. ಆನೆ ರಾಮ, ಈಗ ಬಾಯಿ ಕಟ್ಟೋಯ್ತ? ವಾಟ ಕಿತ್ ಬಿಡ್ತು. ನನ್ನಿಂದ ನಿಂಗೆ ಎಷ್ಟೊಂದು ಶ್ರಮ ಚಿನ್ನ. ಬಿಡಿ ಕೈ, ಆಸ್ಪತ್ರೆ ಹೊತ್ತಾಯ್ತು. ಹುಚ್ಚ ಹುಡುಗಿ, ನಾನ್ ಇದನ್ನೆಲ್ಲ ಕುಡಿದ್ರೆ ನೆಟ್ಟಗಾಗ್ಬಿಡ್ತೀನಿ ಅಂತ ನಂಬಿಕೊಂಡಿದ್ದಾಳೆ. ಆರೇನ ಮಾಡುವರು ಆರಿಂದಲೇ ನಹುದು, ಪೂರ್ವ ಜನ್ಮದ ಕರ್ಮವದು ಬೆನ್ನ ಬಿಡದು ರಂಗಯ್ಯ. ಅಪ್ಪಂತ ಆಟಾಡ್ಕೊಂಡಿರು ರಾಜು, ಆಸ್ಪತ್ರೆ ಹೋಗಿ ಬ್ಯಾಗ್ ಬಂದ್ಬಿಡ್ತೀನಿ. ಅಯ್ಯಯ್ಯೋ, ಹತ್ತು ಹತ್ತು ನನ್ನ ಪ್ರಾಣಾನೇ ಇಂಟು ಬಿಡ್ತಾನೆ ನಿನ್ ಮಗ. ಬ್ಯಾಗ್ ಬಂದ್ಬಿಡ್ತೀನಿ ತಗೊಳ್ಳಿ. ಏ ಕಳ್ಳ, ಬಾಯಿ ಬಡಿತಾ ಇದ್ದಾನೆ. ಕೃಷ್ಣ, ಅರೆ ಯಾರ್ದಪ್ಪ ಈ ಮಗು? ನಮ್ಮ ಯಜಮಾನದಣ್ಣ. ತುಂಬಾ ಮುದ್ದಾಗನೆ. ಅಷ್ಟು ಒಳ್ಳೆಯವನು, ಇವ್ ನಾಡಿಸ್ಕೊಂಡಿದ್ರೆ ನಂಗೆ ಹಸಿವು ನಿದ್ದೆ ಏನು ಕಾಣಲ್ಲ. ಅಲ್ವೇನ ಚಿಕ್ಕದೇವು? ಇವನ್ ಹೆಸರೇನಂದೆ ಚಿಕ್ಕದೇವು ಅಂತಲ್ಲ, ನಮ್ಮ ಯಜಮಾನ್ ಹಾಗೇನೆ ಕರೆಯೋದು. ಇವ್ರ ತಾಯಿ ಕಾವೇರಮ್ಮನವರು, ಅವ್ರ ಅಣ್ಣ ಬೊಂಬಾಯಿ ಬೋರಣ್ಣವರು ಬೇರೆ ಹೆಸರಿಡ್ ಕರೀತಾರೆ. ನನ್ ತಮ್ಮ ನಾಗಣ್ಣನ ಮಗನ. ಇವನು ಏನಂದ್ರೆ ನಾಗರಾಜಪ್ಪನವರು ನಮ್ಮ ಯಜಮಾನ್ರು. ನಿಮ್ ತಮ್ಮಂದ್ರ ಕಣಯ್ಯ? ಇದೇನ್ ಅನ್ಯಾಯ, ನೀವು ನಿಮ್ ತಮ್ಮಂದ್ರ ಮನೆಗೆ ಹೋಗೋದೇ ಇಲ್ವಾ? ಅದನ್ನೆಲ್ಲ ನಾ ಕೇಳ್ಕ ಬಂದಿದ್ರಲ್ವಾ. ಚಚ, ಬಹಳ ಅನ್ಯಾಯ. ಆ ದೇವರೇ ಕಾಪಾಡ್ಬೇಕು ನಮ್ಮ ಯಜಮಾನ್ರನ್ನ. ಯಾಕೆ ಹಂಗಂತಿ? ಆ ಬೊಂಬಾಯಿ ಬೋರಣ್ಣವ್ರ ಕೈಲಿ ಸಿಕ್ಕಾಕೊಂಡು ನಮ್ಮ ಯಜಮಾನ್ರು ಪಡ್ತಾ ಇರೋ ವೇದನೆ ಅಷ್ಟಿಷ್ಟಲ್ಲ. ಮೊದಲೇ ಗೊತ್ತಿತ್ತು ಹಿಂಗಾಗುತ್ತೆ ಅಂತ. ನೋಡೋ ಕೃಷ್ಣ, ನನ್ನ ವಿಷಯ ನನ್ ತಮ್ಮಂತ ಹೇಳ್ಬೇಡ ಕಂಡ್ಯ. ತಿಳಿದ್ರು ತುಂಬಾ ನೊಂದ್ಕೊಂಡವನು. ಸರಿ ಅಣ್ಣ. ಯಾಕಪ್ಪ ನಿಮ್ ಮಗನ್ ಸ್ವಲ್ಪ ಅದ್ರಲ್ಲಿ ತೋರ್ಸೆ? ಹೌದಾ, ಬಾಕಂದ ಕೂತ್ಕೋಪ್ಪ, ನಿಮ್ ಚಿಕ್ಕಪ್ಪನ ಮಗನ ಗಾಡಿ ಕೂತ್ಕೋ. ಹೇ ಹೇ, ಮಂಡ್ಗೈನವನ್ ಮಗನೇ, ನೀನು ಒಳ್ಳೆ ರಾಜಕುಮಾರ್ ನಂಗೆ ಕಾಡ್ತೀಯ. ಏ ಕೃಷ್ಣ, ಯಾಕೋ ಮಗನ್ ಹೊರಗೆಲ್ಲ ಸುತ್ತಾಡಿಸ್ತೀವಿ, ಕರ್ಕೊಂಡು ಹೋಗೋ ಬಂಗ್ಲೆಗೆ. ಟೇಕ್ ಇನ್ ಬ್ಯಾಕ್. ಮಂಡ್ಗೈ, ಏನು ಮೆಲ್ಲಗ ಹಳ್ಳಿ ಬಿಟ್ಟು ಬಂದು ಪೇಟೆ ಸೇರ್ಕೊಂಡ್ಬಿಟ್ಟಿದ್ಯಾ? ಏ ಮಂಡ್ಗೈ ಮಂಡ್ಗೈ ಅನ್ಬೇಡ್ದು, ಅದನ್ನ ವಾಸಿ ಮಾಡ್ಕೊಳಕ್ಕೆ ಇಲ್ಲಿ ಬಂದಿದ್ದೀನಿ. ಇವ್ರ ಮನೆಗೆ ಇದ್ದೀನಿ ತಿಳ್ಕೋ. ಭಾಷಾ ಏನೋ ಪಿತೂರಿ ನಡೀತಾ ಇದೆ. ಕೈ ವಾಸಿ ಮಾಡ್ಕೊಳಕ್ ಬಂದಿದ್ಯೇನೋ? ಹೌದು. ಇದು ಯಾರ ಸಣ್ಣ? ನನ್ ಸಣ್ಣ. ನನ್ ಸಣ್ಣ? ನಿನ್ ಸಣ್ಣ? ನನ್ ಸಿಸ್ಟರ್ ಮಗು ಕೂತ್ಕೊಳ್ಳೋ ಫ್ರಾಮ್ ನಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ನಿನ್ ಮಗುವಾಗಿದ್ಯಾನಲೇ. ನಿಲ್ಸ ನಿಲ್ಸ ರೇ ಓತ್ನ ಗಡ್ಡ, ನಾ ಬಲ್ಲ ನಿನ್ ಬಡಿವಾರ. ನಮ್ ದೊಡ್ಡವನ್ ಬೆರಗ್ ಮಾಡಿ 25,000 ರೂಪಾಯಿ ಹೊಡ್ಕೊಂಬಂದು ಇಲ್ಲಿ ಶೋ ಆಡಿಸ್ತೀನಿ ಅಂತ ಮಜಾ ಮಾಡ್ತಾ ನನ್ ತಮ್ಮನ್ನು ಅವನ್ ಹೆಂಡತಿನ ಬೇರೆ ಕೈಲಿ ಹಾಕೊಂಡು ಇಲ್ಲಿ ಓಡಾಡ್ತಾ ಇದ್ಯಾ? ಲೇ ಲೇ ಬೊಂಬಾಯಿ, ಇನ್ನು ಈಗ ತಾನೇ ಈ ಕೈ ಡಾಕ್ಟರ್ ತೋರಿಸ್ತಾ ಇದ್ದೀನಿ,
ಇವೆಲ್ಲ ವಾಸಿ ಆದ್ಮೇಲೆ ಈ ಕೈನಿಂದ ಮೊದಲನೇ ಗೂಸ ನಿನಗೆ ಕೊಡ್ತೀನಿ. ಈ ಕೈ ವಾಸಿ ಆಗುತ್ತೇನೋ? ಆಗದೆ ಏನು ಭಾಷಾ ಮಾಸ್ಟರ್, ಈ ಸಂಬಾಳ ಡೇಂಜರ್, ನಮ್ಮನ್ನೇ ವಾಚ್ ಮಾಡ್ತಾ ಇದ್ದಾನೆ. ಇವನ ಹೆಸರು ಡೈರಿಲಿ ನೋಟ್ ಮಾಡ್ಕೋ. ಮತಿಹೀನ ನಾನಾಗೆ ತಂದೆ, ಮಗುವಾಗಿ ನೀನೇಕೆ ಬಂದೆ? ಮತಿಹೀನ ನಾನಾಗೆ ತಂದೆ, ಮಗುವಾಗಿ ನೀನೇಕೆ ಬಂದೆ? ನಿನಗಾಗಿ ನಾನೇನ ನೀವೇ ಬರಿನೋವೇ, ಬರಿನೋವೇ ಜೋ 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 ಜೋ. ನನಗೇಕೆ ಈ ಜನ್ಮ ಬಂತೆಂದು ಮನದಲ್ಲಿ ನಾನಂಜುತ್ತಿರುವಂದು, ನನಗೇಕೆ ಈ ಜನ್ಮ ಬಂತೆಂದು ನನಗೇಕೆ ಈ ಜನ್ಮ ಬಂತೆಂದು ಮನದಲ್ಲಿ ನಾನಂಜುತ್ತಿರುವಂದು, ತಿಳಿಗೇಡಿಯಂತೆ ತ ಕೈ ತಂದೆ ಎಳೆ ಕಂದ ನಿನಗಾರು ಗತಿ ಮುಂದೆ. ಮತಿಹೀನ ನಾನಾಗೆ ತಂದೆ, ಮಗುವಾಗಿ ನೀನೇಕೆ ಬಂದೆ? ನಿನಗಾಗಿ ನಾನೇನ ನೀವೇ ಬರಿನೋವೆ, ಬರಿನೋವೆ ಕುಡಿ. ನೀನು ಮರವಾಗಿ ನಿಂತಾಗ ಮರೆತೀಗೆ ಹಡೆದಾಕೆಯನುರಾಗ, ಕುಡಿ ನೀನು ಮರವಾಗಿ ನಿಂತಾಗ ಕುಡಿ ನೀನು ಮರವಾಗಿ ನಿಂತಾಗ ಮರೆತೀಗೆ ಹಡೆದಾಕೆಯನುರಾಗ, ಸಾಮಾನ್ಯ ಹೆಣ್ಣಲ್ಲ ನಿನ್ನವು ಮೈ ತಳೆದ ಮಾದೇವಿ ಗುರು ದೈವ. ಮತಿಹೀನ ನಾನಾಗೆ ತಂದೆ, ಮಗುವಾಗಿ ನೀನೇಕೆ ಬಂದೆ? ನಿನಗಾಗಿ ನಾನೇನ ನೀವೇ ಬರಿನೋವೆ, ಬರಿನೋವೆ 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 ಜೋ 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 ಜೋ.
ವಿಷಯ ಮೊದಲೇ ಯಾಕೆ ನನಗೆ ತಿಳಿಸಲಿಲ್ಲ? ಚನ್ನಣ್ಣ ಅವರು ತಿಳಿಸಬೇಡ ಅಂದಿದ್ರು. ಅವ್ರ ಜೊತೆಲಿ ನಮ್ಮ ಅಪ್ಪ ಅಮ್ಮನೂ ಬಂದಿದಾರ್ಯಾ? ಇಲ್ಲ ಸರ್, ಗಂಡ ಹೆಂಡತಿ ಮಗು ಮೂವರೇ ಬಂದಿರೋದು. ಸರಿ, ನೀನ್ ಹೋಗು. ಸರಿ ಸರ್. ಅಣ್ಣ ಅಣ್ಣ ನಾಗು, ನೀನು ನೀನು ನಾನಿಲ್ಲಿದ್ದೀನಿ ಅನ್ನೋ ವಿಷಯ ನಿನ್ಗೆ ಯಾರು ಹೇಳಿದವರು? ಓ, ಅವನೇ ಆ ಕೃಷ್ಣ ಹೇಳಿರ್ಬೇಕು. ನನ್ನ ವಿಷಯ ನೀನು ತಿಳಿಸಲೇಬೇಡ ಅಂತ ಅವನಿಗೆ ಸಾರ್ ಸಾರಿ ಹೇಳಿದ್ದೆ. ಅದೆಲ್ಲ ಇರ್ಲಿ, ಹೇಗಿದೆ ಅಣ್ಣ ಇವಾಗ? ಸರಿ, ಕಾಲದಿಂದಲೂ ಹೆಂಗಿದ್ನೋ ಈಗಲೂ ಹಂಗೆ ಇದ್ದೀನಿ. ಅದೇನೋ ಕರೆಂಟ್ ಕೊಡ್ತಾರಂತೆ, ಅದನ್ನ ತಗೊಂಡ್ರೆ ಎರಡರಾಗೊಂದು ಆಗೋಗ್ತದೆ. ಅಕಸ್ಮಾತ್ ನಾನೇನಾದ್ರೂ ಹಂಗಾಗೋದ್ರೆ ದೊಡ್ಡಪ್ಪನ್ನ ಅವನ್ನ ಅಪ್ಪನ್ನ ಚಂದಾಗಿ ನೋಡ್ಕೊ ಮರಿ. ಈ ಮುಪ್ಪಿನ ಕಾಲದಲ್ಲಿ ಬೇರೆ ಅವ್ರಿಗೆ ಯಾರು ದಿಕ್ಕು? ಇನ್ನವಳ ಅಮ್ಮಲ್ಲಿ ನಾನು ಕಟ್ಕೊಂಡು ತಪ್ಪಿಗೆ ಅವಳಿಗೊಂದು ತನ್ನ ಮೈ ಮುಚ್ಕೊಡೋದು ಬಟ್ಟೆ ಕೊಟ್ಟು ಬಿಡು. ಆಗಲ್ಲ, ಮಾತಾಡ್ಬೇಡ ಅಣ್ಣ, ಏನೂ ಆಗಲ್ಲ, ಖಂಡಿತವಾಗ್ಲೂ ವಾಸಿ ಆಗತ್ತೆ. ಹುಚ್ಚಪ್ಪ, ನಿನಗೆಲ್ಲೋ ಹುಚ್ಚು, ನೀನ್ ಹಚ್ಚಿಟ್ಟರೋ ಹುಚ್ಚು ಆ ಮಲ್ಲಿಗೂ ಅಂಟುಕೊಂಡು ಇಲ್ಲಿವರೆಗೂ ಎಳ್ಕೊಂಬಂದವಳೆ. ಅವಳ ಸಮಾಧಾನಕ್ಕಾಗಿ ನಾನು ಸುಮ್ಮನೆ ಕಾಲ ತಳ್ತಾನೆ ಇದ್ದೀನಿ. ಸುಮ್ಮನೆ ಕಂಡೋರ್ ಮನೇಲಿ ಯಾಕಿರ್ಬೇಕು? ಆ ಅತ್ತಿಗೆನೋ ಮಗನೋ ನಮ್ಮನೆಗೆ ಕಳ್ಸೋಣ. ಆಗ್ಲಪ್ಪ ಆಗ್ಲೋ, ಅವಳ ಅತ್ತಿಗೆನೋ ಮಾತು ನಿನ್ನ ಬಾಯಲ್ಲಿ ಬರೋಂಗಾಯ್ತಲ್ಲ, ಅದೇ ನನಗೆ ಪರಮಾನಂದ. ಕರೆಂಟ್ ತಗೊಂಡು ನಾನು ಬದುಕೊಂಡು ನೆಟ್ಟಗಾದ್ರೆ ಆಗೆಲ್ಲರೂ ಒಟ್ಟಿಗೆ ಬರ್ತೀವೇಳು. ಆದರೆ ಒಂದು ವಿಷಯ ನಿಂಗೆ ಹೇಳದೆ ಹೋದರೆ ನನ್ನ ಮನಸ್ಸು ನಿಲ್ಲಕ್ಕಿಲ್ಲ. ಆ ಬೊಂಬಾಯಿನವನು ಮಾತ್ರ ಹೆಚ್ಚಿಗೆ ಹೆಚ್ಚುಕೋಬೇಡ, ಎಂದಿದ್ರೂ ಅಪಾಯದವನವನು. ಇದ್ರ ಮೇಲೆ ನಿನ್ನಿಷ್ಟ, ಅಪರೂಪ ಬಂದವನ ಮನಸ್ಸನ್ನು ನಾನು ಯಾಕೆ ನೋಯಿಸಲಿ? ನಿನ್ನ ಬುದ್ಧಿ ನಿನ್ನ ಕೈಲಿರಲಿ. ಆಗ್ಲಣ್ಣ. ಎಲ್ಲಿ ಸ್ವಲ್ಪ ನಿಂತು? ಯಾಕಣ್ಣ ನಿಂತ್ಕೊಳ್ಳೋ ಮರಿ. ಚೆಂದಾಗಿದ್ದೀಯ ಮರಿ, ಒಳ್ಳೆ ರಾಜಕುಮಾರ ಇದ್ದಂಗಿದ್ದೀಯ. ಆಫೀಸ್ ಕೊಟ್ಟಿಯ? ಹೌದಣ್ಣ. ಹೋಗಿದ್ ಗೊತ್ತಾಗ್ತದೆ, ಜಾಸ್ತಿ ಹೊತ್ತು ನಿಂತ್ರೆ ನನ್ ಕಣ್ಣಿಂದೇ ನಿಮಗೆ ದೃಷ್ಟಿ ಆಗ್ತದೆ. ಹೋಗಿದ್ಪಪ್ಪ. ಈ ಹಣ್ಣು ಇಟ್ಕೊಳ್ಳೋಣ. ಲೇ, ಇದೆಲ್ಲ ಯಾಕೋ? ಎಲ್ಲಿ ತಗೊಂಡ? ನಾ ಬರ್ತೀನಣ್ಣ. ದೇವು ದೇವು, ಅದಿಲ್ಲಿ ಯಾಕೆ ತಲೆ ಮೇಲೆ ಕೈ ಹೊಂದ್ಕೊಂಡು ಕುಂತ್ಬಿಟ್ರಿ? ಮಲ್ಲಿಯಿಂದ ಕಾಗದ ಬಂದಿದೆ. ಏನು? ಚನ್ನನ್ ಕರೆಂಟ್ ಮುದ್ದು ಕೊಡ್ತಾರಂತೆ. ಚನ್ನನ್ ಕರೆಂಟ್ ಕೊಡ್ತಾರಂತ? ಏನಾಗ್ತದೋ ಏನು ಅಂತ ಅಂಜ್ಕೊಂಡು ಬರದವಳ. ಮತ್ತೆ ಹಿಂಗೆ ಕುಂತ್ಬಿಟ್ರಲ್ಲ, ಒಂಟಿಯಾಗ ಹೆಣ್ಮಗ ಅಲ್ಲಿ ಅದು ಎಷ್ಟು ಮಿಡಕ್ ತರ್ತಾಳೋ ಏನು? ನಡು ನಡು ಹೋಗೋಣ, ನಾನು ಬರ್ತೀನಿ. ಸಿತೋಗಿ ಹಣ 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 ಅಂತ ಒಂದೇ ಸೊನ್ನೆ ಪಡ್ಕೋತಾನೆ ಆ ನಾಗರಾಜ. ಸಣ್ಣ ಸಾವಾಸ ಸೀನಿಯರ್, ನಿನ್ನ ಹತ್ರ ಕ್ಯಾಶ್ ಇದೆಯಲ್ಲ, ಅದ್ರಲ್ಲಿ ಒಂದ್ 25,000 ರೂಪಾಯಿ ಕೊಡು, ತಗೊಂಡೋಗಿ ಅವನ ಮಕ್ಕದ ಮೇಲೆ ಯಾಚೆ ಬರ್ತೀನಿ. ಇದ್ಯಾವತ್ತಿನಿಂದ ಕಲ್ತ್ಕೊಂಡೆ ಹೊಸ ಪದ್ಧತಿ ಅಲ್ಲ? ಕೊಟ್ಟವ್ರ ಗಂಟು ಕೊಟ್ಟು ನಿನ್ ಹರಿಶ್ಚಂದ್ರ ಪಟ್ಟ ಕಟ್ಕೋಬೇಕಾದ್ರೆ ಈ ಚಂದ್ರಮತಿ ಗಂಟೆ ಆಗ್ಬೇಕೇನು? ಒಂದೇ ಸಾರಿಗೆ ಹೀಗಂದ್ ಬಿಟ್ರೆ ಹೇಗೆ ಸೀನಿಯರ್? ಅಲ್ಲ, ಅವನಿಗೆ ಕೊಡೋಕೆ ನನ್ನ ಹತ್ರ ಬೇರೆ ಹಣ ಯಾವ್ದಿದೆ ಎಲ್ಲಿದೆ? ಚೆನ್ನಾಗಿದೆ, ಬರ್ತಾ ಬರ್ತಾ ಚೆನ್ನಾಗ್ ಆಗ್ತಾ ಇದೀಯ. ರಾಯರ್ ಕುದುರೆ ಅದೇನೋ ಆಯ್ತಂತಲ್ಲ ಹಾಗೆ. ಅಲ್ಲ, ಅವ್ರ ದುಡ್ಡೆ ತರಿಸಿ ಅವ್ರಿಗೆ ತಲುಪಿಸಿದ್ರೆ ಆಗಲ್ವೇ? ಅವನ ಹಣ ಅವನಿಗೆ ತಲುಪಿಸೋದೆ, ಅದ್ ಹೇಗೆ ಪಾರ್ಟ್ನರ್? ನಿನ್ ಗೆದ್ದು ತಿನ್ ಮೆಲ್ಗೆ ಬಡ್ಕೋ. ಆ ಮಗ ಇಲ್ವಾ? ಯಾವ ಮಗ? ಗುಡ್ ಗುಡ್. ಅಲ್ಲ ಸೀನಿಯರ್, ನಿನ್ನ ದೇಹ ಬಾಡ್ತಾ ಇದ್ರು ಬುದ್ಧಿ ಚಿಗುರ್ತಾ ಇದೆಯಲ್ಲ. ವೆರಿ ಗುಡ್ ಪ್ಲಾನ್, ವೆರಿ ಗುಡ್ ಪ್ಲಾನ್. ಮಲ್ಲಿ, ಯಾಕವ ಮಂಕ ಬಂದಿದ್ದಿ? ಏನವ್ವ ಈ ತರ ಬ್ಯಾನಗಳನ್ನ? ನಿಮ್ಮ ಆಸ್ಪತ್ರೆಯಲ್ಲಿ ಹಿಂದೆ ಯಾವಾಗಾದ್ರೂ ವಾಸಿ ಮಾಡವ್ರ? ಹುಚ್ಚುಡಿ ಹಾಗೆ ಮಾತಾಡ್ತಿಲ್ಲ ತಾಯಿ, ಇದಕ್ಕಿಂತ 100 ಪಾಲು ಕಠಿಣವಾದ ಕೇಸ್ಗಳನ್ನ ನಮ್ಮ ಡಾಕ್ಟರ್ ವಾಸಿ ಮಾಡಿದಾರಮ್ಮ. ನಂಗೆ ಯಾಕೋ ಪೂರ ಭಯವಾಗ್ತದವ್ವ. ಭಯ ಇರೋದು ಸಹಜವೇ ತಾಯಿ, ಆದ್ರೂ ಒಂದ್ ಮಾತು ಹೇಳ್ತೀನಿ, ನೀನು ನನ್ನ ಮಗಳ ಸಮಾನ. ನಿನ್ನ ಅರಶಿನ ಕುಂಕುಮಕ್ಕೆ ಯಾವ ಕುಂದೂ ಬರೋಲ್ಲ. ಅವ್ವ
ಯಾವ ಜನ್ಮದ ತಾಯಿನೋ ನೀವು. ನಿಮ್ಮ ಋಣ ನಾನು ಎಂದೆಂದಿಗೂ ತೀರಿಸಲಾರೆ ನಾವು, ನಾನು ಎಂದೆಂದಿಗೂ ತೀರಿಸಲಾರೆ. ಅಳ್ಬೇಡ ತಾಯಿ, ಅಳ್ಬೇಡ. ನಾನು ನಿನ್ನ ಗಂಡನ ಊಟ ಕೊಟ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಅವ್ವ, ಏನ್ ಮಗ, ಅವರಿಗೆ ನಾನು ಧೈರ್ಯವಾಗಿದ್ದೀನಿ ಅಂತ ಹೇಳಿ ಹಂಗೆ ಡಾಕ್ಟರ್ ಹೇಳಿ ನನ್ನ ಅಲ್ಲೇ ಇರೋ ಕಪ್ನೆ ಪಡ್ಕೊಂಡು ಬರ್ತೀರಾ? ಹಾಗೆ ಆಗಲ್ ತಾಯಿ, ನಾನು ಬರ್ತೀನಿ. ಪಟ್ಟಣದಲ್ಲಿ ಎಲ್ಲಿ ಅಂತ ಹುಡುಕಲಿ, ಅವರಿಗಾದ್ರೂ ಹೋಗಿ ಹೇಳಿ. ಇಲ್ಲ, ಅವರಿಗೆ ಇವತ್ತು ಕರೆಂಟ್ ಕೊಡೋ ದಿವಸ. ಇವತ್ತು ಅದನ್ನು ತಪ್ಪಿಸ್ಬಿಟ್ರೆ ಮುಂದೆ ಅವರ ಗತಿ. ಅವರ ತಮ್ಮ ನಾಗಣ್ಣರು ನೋಡ್ಲಿ, ಅದೊಂದೇ ದಾರಿ. ಅವರನ್ನೇ ನೋಡ್ತೀನಿ, ಅವರನ್ನೇ ನೋಡ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್ ಸರ್. ಸ್ವಲ್ಪ ಮನೆಗೆ ಹೋಗಿ ಬರ್ಬೇಕಲ್ಲ. ಯಾಕಪ್ಪ? ನಮ್ಮಲ್ಲೂ ನೋಡಿ ಸರ್, ಅದೇ ನನ್ನ ವೈಫು ಎರಡು ದಿನದಿಂದ ಬಂದೇ ಇಲ್ಲ. ಅವನ್ ಸ್ವಲ್ಪ ನೋಡ್ಕೊಂಡ್ ಬರ್ಬೇಕಲ್ಲ. ಒಂದ್ ಅರ್ಧ ದಿನ ರಜೆ ಕೊಟ್ರೆ ಹೋಗಿ ಬಂದ್ಬಿಡ್ತೀನಿ. ರಜೆ ಕೊಡಕಿದ್ದೀನಿ, ಸ್ಕೂಲ್ ಏನಪ್ಪ? ನೋ ನೋ ನೋ, ಟ್ರೀಟ್ಮೆಂಟ್ ಅಲ್ಲಿ ಇದ್ದಾಗ ಹಾಗೆಲ್ಲ ಎಲ್ಲೂ ಹೋಗ್ಬಾರ್ದು. ಬೇಕಾದ್ರೆ ಅರ್ಥ ಏನಾದ್ರೂ ಹೇಳ್ಕೊಳ್ಸೋಣ, ನೀ ಧೈರ್ಯವಾಗಿರು. ಸರಿ ಸರ್. ಗುಡ್ ಮಾರ್ನಿಂಗ್ ಸರ್. ಆ ಮಂಡ್ಗ ಇನ್ನೊಂದ್ ಮಗು ತಾನೇನೋ? ಹೌದು ಮಾಸ್ಟರ್. ಎಲ್ಲಿಗೋ ಮೇಲೆ ನನ್ನ ತಂಗಿನು ನಮ್ಮ ಮತ್ತೆ ಮಲಗಿದಾರಿ ಎದ್ದು ಬಿಟ್ಟಾರು. ಸರಿ ಮಾಸ್ಟರ್. ಮಗು ಪ್ರಾಣಕ್ಕೇನು ಅಪಾಯವಿಲ್ವಲ್ಲ, ಗಾಳಿ ಆಡುತ್ತೆ ತಾನೇ. ಏನ್ ಮಾಸ್ಟರ್ ಹಿಂಗ್ ಕೇಳ್ಬಿಟ್ರಲ್ಲ, ನನ್ಗೆ ನಾನೇನ್ ಅಡ್ಕಸ್ತೀನ ಅಥವಾ ಈ ಕಸುಗ್ಗೇನಾರ ಹೊಸಬ್ನ? ನನ್ ಗುರು ಕಾಣೋ ನೀನು. ಹಳ್ಳಿಯಿಂದ ನಮ್ ಮಾವನೋ ಅವ್ನ ತಮ್ಮನೋ ಯಾರು ಯಾವಾಗ ಬರ್ತಾರೋ ಏನೋ, ಅಲ್ಲಿವರೆಗೂ ಮಗು ಜೋಪಾನ. ಸರಿ ಮಾಸ್ಟರ್. ಯಾಕವ ಆಸ್ಪತ್ರೆಗೆ ಯಾರು ಬರಲೇ ಇಲ್ಲ? ಮಲ್ಲು ಎಲ್ಲಿ? ಯಾಕವ ಏನು ಹೇಳಲೇ? ಎಲ್ಲಿ ಮಲ್ಲು? ಮಲಗಿದ್ದ ಮಗು ಇದ್ದಕ್ಕಿದ್ದಾಗೆ ಮಾಯವಾಗ್ಬಿಟ್ಟಿದೆ ಚೆನ್ನಪ್ಪ. ಆ ಮಗು ನೋಡ್ಕೊಂಡು ಮಲ್ಲ ಮನ ಹೊರಟು ಹೋಗ್ಬಿಟ್ಟಿದ್ದಾಳೆ. ನನ್ನ ಮಗು ಮಾಯವಾಗ್ಬಿಟ್ಟೆ. ಆ ಬೊಂಬಾಯಿ ಬೋರ್ನ ಇದೆಲ್ಲ ಕಿತಾಪತಿ, ಅವಂದ ಇದೆಲ್ಲ ಕಿತಾಪತಿ. ನಾಳೆ ಬೆಳಗ್ಗೆ ಆಫೀಸ್ ಅಲ್ಲಿ ಆಡಿಟಿಂಗ್ ಇದೆ. ನಿಮ್ಮ ಅಣ್ಣ ಸಬೂಬ್ಗಳನ್ನ ಹೇಳ್ಕೊಂಡೇ ಬರ್ತಾ ಇದ್ದಾನೆ. ಕಡಿಮೆ ಬಂದಿರೋ ಹಣನೆಲ್ಲ ಸೇರಿಸದೆ ಹೋದ್ರೆ ನಾಳೆ ರಾತ್ರಿ ಜೈಲಲ್ಲಿ ಕಳಿಬೇಕಾಗತ್ತಷ್ಟೆ. ಅಯ್ಯೋ, ಇನ್ನೇನ್ ಗತಿ? ನೀವು ನಮ್ಮ ಅಣ್ಣ ನೋಡಬಾರ್ದೆ? ಹೋಗಿ ನೋಡ್ತೀನಿ. ಇವತ್ತು ರಾತ್ರಿ ಶೋ ನಲ್ಲಿ ಆಗೋ ಕಲೆಕ್ಷನ್ ಎಲ್ಲ ವಸೂಲ್ ಮಾಡ್ಕೊಂಡೇ ಬರ್ತೀನಿ. ಮಾಸ್ಟರ್, ಪೆಟಾರಿ ಖಾಲಿ. ನೀನು ಕೊಡೋದಂತ ಮಾಡ್ತಾ ಇದ್ದೀನಿ.
ನೋಡೋಕ್ ಆಗಲ್ಲ ಬಿಟ್ಬಿಡಿ ಮಾಸ್ಟರ್ ಬಟ್ಲರ್ ಬಿಟ್ಬಿಡಿ ಮಾಸ್ಟರ್ ಏನಂದೆ ಮನುಷ್ಯನ ದುರ್ನಡತೆಗೂ ಒಂದು ಮಿತಿ ಇದೆ ಎಂದೆ ವಾಟ್ ಹೆಂಗಸರ ಮೇಲೆ ಕೈ ಮಾಡಿದ ಇದೆ ತಗೊಂಡು ತಲೆ ಬಿಡ್ರಿ ನನಗೆ ಇದ್ರೇಳುವಷ್ಟು ಧೈರ್ಯ ಬಂತೇನೋ ನಿನ್ಗೆ ಏ ಬಟ್ಲು ನೀವೆಲ್ಲ ಸೇರ್ಕೊಂಡು ನನ್ನ ಮಗುನ ಏನ್ ಮಾಡ್ತೀರಿ ಒಳ್ಳೆ ಮಾತನಲ್ಲಿ ಬಗಡ್ತೀಯ ಇಲ್ಲ ನಿನ್ನ ಊತ ಹಾಕ್ಬಿಡ್ಲ ಇವಾಗ ಬಡಪಾಯಿ ನನ್ನ ಊತ ಹಾಕ್ದ ನಿನ್ನೇನ್ ಸಿಕ್ಕತ್ತೆ ನಲ್ ಮಾಳಿಗೆಯೊಳಗೆ ನಮ್ಮ ಮಾಸ್ಟರ್ ಏನಲ್ಲ ನಮ್ಮ ಅಕ್ಕ ಅವನಿಗೋ ತಿಥಿ ಮಾಡು ಎಲ್ಲ ಅವನೇ ಅವನು ನೋಡಿ ಗೌರಿ ಆಗ ಬಂದ್ಬಿಟ್ರಿ ಒಳ್ಳೆ ಸಮಯಕ್ಕೆ ಬಂದ್ರಿ ಒಂದು ಮುಖ್ಯವಾದ ವಿಷಯ ಅದು ನಿಮಗೆ ಸಂಬಂಧಪಟ್ಟದ್ದು ಆ ವಿಷಯ ಆಮೇಲೆ ಹೇಳ್ತೀನಿ ದಯವಿಟ್ಟು ಜಾಗ ಬಿಟ್ಟೆಲ್ಲ ಹೋಗ್ಬೇಡಿ ಈ ಕ್ಷಣ ಬಂದ್ಬಿಟ್ಟೆ ಎಲ್ಲ ಬೊಂಬಾಯಿ ಮಗನೇ ನನ್ನ ಕೈಗೆ ಸಿಕ್ಕಿ ಬರ್ತೀನಿ ಮಂಡಗಾಯಿ ಗುಹೆಯಲ್ಲೇ ಸಿಂಹಾನ ಕೆಣಕೋಕ ಬಂದ್ಬಿಟ್ಟ ಮಾಸ ಯಾವನಲ್ಲ ಅಂದ್ಲೇ ಮಾಸ ಯಾವನ ಮಾಸ ಏನ ಸತ್ಯ ಏನಲ್ಲ ಅದ್ಲೇ ಏನ ದುಃಖ ಎತ್ಕೊಂಬತ್ತಾ ಇದೆ ಅಯ್ಯಬ್ಬಾ
ನನ್ನ ಕೈಗಳು ಬಂತು ಕೈಗಳು ಕೈಗಳು ಏ ಬಾಬಾಯಿ ಮಂಡಿಗಾಯಿ ನಿಮ್ಮ ತಾತ ಮಂಡಿಗಾಯಿ ಮಗನೇ ಕೈ ಬಂದ ಮೇಲೆ ಮೊದಲನೇ ಗೂಸ ನಿಂಗೆ ಅಂತ ಹೇಳಿದಾಗ ಜ್ಞಾಪಕ ಆಯ್ತಪ್ಪ ಬಾ ಬಾ ಉತ್ಸವ ನಿಮಗೆ ಬಾಕಿ ಇತ್ತು ಆಯ್ತು. ಆ ಇನ್ಸ್ಪೆಕ್ಟರ್ ಸಾರ್ ಇವರು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು, ಯಾಕೆಂದ್ರೆ ಜೈಲಿನಲ್ಲೂ ಅಡ್ಗೋಡೆ ಹಾಕ್ಸಿಬಿಡ್ತಾರೆ. ಪಂಡಾಲ ಕೈ ಬಿಡೋದಂತೆ ಅವರು ನಿಮ್ ಜೊತೆ ಬರ್ತಾರೆ, ಎಲ್ಲ ಏರ್ಪಾಡು ಮಾಡಿದ್ರು. ಏನ್ ಸಾರ್ ನೀವು ನಮ್ಮ ಮಾಸ್ಟರ್ ಕೊಟ್ಟಿದ್ರಲ್ಲ 25,000 ರೂಪಾಯಿ, ಅವರು ಜೈಲಿ ತಗೊಂಡು ಹೋಗಕ್ ಕಷ್ಟ ಆಗುತ್ತೆ ಅಂತ ತಗೊಂಡ್ಬಿಟ್ಟೆ. ತಗೊಳ್ಳಿ, ಇನ್ನು ಮೇಲೆ ಇಂಥ ಕೆಲಸ ಮಾಡಬೇಡಿ. ನನ್ನ ಕೈಗಳು ಕಾರೆಲ್ಲ ಸಂತೋಷ ಅಂತೂ ಎಲ್ಲ ಸಂತೋಷವಾಗಿದ್ರೆ ಸಾಕು, ಇವೆಲ್ಲ ನೋಡಿ ನನಗೊಂಥರ ಬಹಳ ಒಳ್ಳೆಯ. ರುದ್ರಿ, ಇಷ್ಟು ಬೇಗ ದೇವರು ನಿನಗೆ ಒಳ್ಳೆ ಬುದ್ಧಿ ಕೊಡ್ತಾನೆ ಅಂತ ನಾನು ನಿಜವಾಗಿಯೂ ನಂಬಿರ್ಲಿಲ್ಲ. ಸಾಕು ಸುಂಚರಿ, ಮನೆ ಯಜಮಾನ ದರ್ಪ ಆಗಿರದೆ ಸದ್ರ ಕೊಟ್ಟು ಹೆಂಗಸರು ಕುಣಿದಂಗ್ ಕುಣಿದ್ರೆ ಹಿಂಗೆ ಆಗೋದು. ಓ ಹಂಗೆ ಎಂತ ಮುರಿದ ಮನೇನೂ ಮುರಿದೋಗ್ತದೆ. ಹಾ ಸರಿ ಸರಿ, ಎಲ್ಲರನ್ನ ಕರೀರಿ, ನಮ್ಮ ಇವತ್ ನಮ್ಮ ಮನೆ ಸ್ವರ್ಗ ಆಗೋಯ್ತು. ಅವ ಅಪ್ಪ ನಾಗೂ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ, ಎಲ್ಲ ಬನ್ನಿ. ಏನ್ ಗೌರಿ ಇದು? ಅದೇನಪ್ಪ ಮುರಿಯದ ಮನೆ, ನಮ್ಮ ಮುರಿಯದ ಮನೆ. ಅಣ್ಣ ಯಾವ ಹೆಂಗಟ್ರಮಣ, ಮಾದೇಶ್ವರ ಚಾಮುಂಡವ, ಇವತ್ತಿನಿಂದ ಯಾವತ್ತಿಗೂ ನನ್ನ ಮನೆ ಮುರಿಯದ ಮನೆ ಆಗಿರ್ಲಿ ಅಂತ ಹೇಳಿ. ಅರ್ಸಿ ಸಮರವಲ್ಲವೋ ಈ ಸಂಸಾರ, ಅಮರ ಪ್ರೇಮ ಮಂದ